ಮಹನೀಯರೇ, ಮಹಿಳೆಯರೇ, ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಬೇಕೆಂದು ನಮ್ಮ ಊರಿನ ಗಣ್ಯ ವರ್ತಕರು ದಾನಿಗಳು ಆದ ಸಾವುಕಾರ ಶಿವಪ್ಪನವರನ್ನು ಕೇಳಿಕೊಳ್ಳುತ್ತೇನೆ. ಈಗ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವಿವಿಧ ವೇಷಗಳ ಸ್ಪರ್ಧೆ ಪ್ರಾರಂಭವಾಗಲಿದೆ. ಮೊದಲನೆಯದಾಗಿ ಬುಡುಬುಡಿಕೆ. ಜೈತು ಜೈತು ಜೈ ಆಗಲಿ ಗುರು, ಸಂತಾಗಲಿ ನಿಮಗೆ. ಎಣಿಸಿದ ಕಾರ್ಯ ಫಲಿಸಲಿ ನಿಮಗೆ, ಫಲಿಸಲಿ ನಿಮಗೆ, ಫಲಿಸಲಿ ಫಲಿಸಲಿ. ಈಗ ಬಿಡಿ ಸಿನಿಮಾ. ಬೊಂಬಾಯಿ ನೋಡು, ಬೊಂಬಾಯಿ ನೋಡು, ಬೊಂಬಾಯಿ ನೋಡು, ಬೊಂಬಾಯಿ ಒಳಗೆ ಸಮುದ್ರ ನೋಡು, ಸಮುದ್ರದೊಳಗೆ ಜನಗಳು ನೋಡು, ಜನಗಳು ನೋಡು, ಜನಗಳ ಮಧ್ಯೆ ನಾಟ್ಯ ನೋಡು, ನಾಟ್ಯ ನೋಡು. ಸಯ್ಯ ತಕ್ಕ, ಸಯ್ಯ ತಕ್ಕ, ಸಯ್ಯ ತಕ್ಕ. ಈಗ ಕೊಡವರ ಬೆಡಗಿ. ಅಯ್ಯಾ ಭಿಕ್ಷ, ಅಯ್ಯಾಳಪ್ಪ, ಅಯ್ಯಾ ನಾ ಕಾಣಿಸಿಲ್ಲ ರೈತ. ಅಯ್ಯಪ್ಪ, ಸಪ್ಪ ಅಲ್ಲಿ ಮುಂದ್ ಕುಂತವ್ರಲ್ಲ ಅವ್ರನ್ನ ಕೇಳಿ. ಅಯ್ಯಾ ಕಾಣಿ ಕೇಳ್ತೀರಾ? ಕಾಣಿ ಇಲ್ಲಿ ಹೇಗಪ್ಪ ಬಂದೆ? ಯಾರು ನಿನ್ ಬಿಟ್ಟರು? ಹೋಗಪ್ಪ ಹೋಗಪ್ಪ. ನಮಸ್ಕಾರ ಬುದ್ಧಿ, ವಯಸ್ಸಾಗೋದು ಮುದುಕ ಬುದ್ಧಿ. ಇದು ಮೀಟಿಂಗ್ ನಡೆಯೋ ಜಾಗ, ಇಲ್ಲಿಗೆ ಹಾಗೆಲ್ಲ ಬರಬಾರ್ದು. ಹೋಗಪ್ಪ ಹೋಗ. ಹೇಳುವೆ ಕಣಿ, ಹೇಳುವೆ ಕಣಿ, ಹೇಳುವೆ ಕಣಿಯ, ಹೇಳುವೆ ಕಣಿ, ಹೇಳುವೆ ಕಣಿ, ಹೇಳುವೆ ಕಣಿಯ. ಮಲಯಾಳ ಮಾತಂಗಿ, ಮೈಸೂರು ಚಾಮುಂಡಿ, ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ. ಅವ್ವಾ ಪರಕಾಲ ಶಕ್ತಿ, ಎಂಟು ದಿಕ್ಕಿನ ಸುದ್ದಿ ಗಂಟು ಕಟ್ಟಿ ಬಾತಾಯಿ. ಈ ಅಯ್ಯನ ಬಣ್ಣ ಹೊರಗಾಕು, ಅವ್ವಾ ಹೊರಗಾಕು. ಸ್ವಾಮಿ ಅಯ್ಯನವರೇ, ನಾಚಿಕೆ ಪಡಬೇಡಿ, ನಿಜ ಹೇಳ್ತೀನಿ. ನಿಮ್ಮ ಹೆಂಡತಿ ಬಾಳ ಜಿಪುಣಿ, ಬರ್ಲಿ. ನಿಮ್ಮ ಸಂಬಳನೆಲ್ಲ ಅವ್ರ ಕೈಗೆ ಹಾಕಿ ನಶ್ಯಕ್ಕೆ ಅವ್ರ ಹತ್ರ ಕಾಶ್ ಕೇಳ್ತೀರಿ. ಅಪ್ಪ ನೀವು ಬಾಳ ಒಳ್ಳೆಯವರು, ಈ ಕಣಿಕುರವಂಜಿಗೆ ನೂರಕ್ಕೆ ನೂರು ನಂಬರ್ ಕೊಟ್ಟು ಗೆಲ್ಲಿಸ್ತೀರಿ. ಮತ್ತೆ ನೋಡಿ, ಮತ್ತೆ ನೋಡಿ, ಮತ್ತೆ ನೋಡಿ. ಸಾಕು ಸಾಕು ಸಾಕು. ಮಹನೀಯರೇ, ತೀರ್ಪುಗಾರರು ಈಗ ನಡೆದ ವಿವಿಧ ವೇಷ ಸ್ಪರ್ಧೆಯ ಫಲಿತಾಂಶವನ್ನು ಹೀಗೆ ನಿರ್ಣಯಿಸಿದ್ದಾರೆ. ಮೊದಲನೇ ಬಹುಮಾನ ಎಸ್ ಮೀನಾ. ಈ ವಿದ್ಯಾರ್ಥಿನಿಯು ನಮ್ಮ ಮಾನ್ಯ ಅಧ್ಯಕ್ಷರಾಗಿರುವ ಸಾವುಕಾರ ಶಿವಪ್ಪನವರ ಪುತ್ರಿ. ಇದು ವಿಶ್ವೇ ತಕ್ಕಳಪ್ಪ. ಯಾ ಸೋಮು ಪಟ್ಟಿಂಗ ಅಲ್ಲೋ ಬಂದೆ ಬಂದೆ. ಆ ಮಾನ್ಯರೇ ಅವನು ನನ್ನ ಸೋದರಲ್ಲಿ, ನಾನು ಒಂದು ಸೋದ್ರ ಮಾವ. ನನ್ನ ಹೆಸರು ದಸ್ಕತ್ ದಾನಪ್ಪ. ಹೌದೌದು, ತೀರ್ಪ ಬದಲಾಯಿಸ್ಬೇಕು. ನಿಮ್ಮಲ್ಲಿ ಕೆಲವರ ಅಭಿಪ್ರಾಯದಂತೆ ಈ ತೀರ್ಮಾನವನ್ನು ಬದಲಾಯಿಸಬೇಕು ಅಂತ ನಾನು ಒಪ್ತೇನೆ. ಇಲ್ಲ ಇಲ್ಲ, ಕಣಿ ಹೇಳಿದವಳಿಗೆ ಫಸ್ಟ್ ಪ್ರೈಸ್. ಇಲ್ಲ ಇಲ್ಲ, ಬಿಚ್ಚದವನಿಗೆ ಫಸ್ಟ್ ಪ್ರೈಸ್. ಇಲ್ಲ ಇಲ್ಲ, ಕಣಿ ಹೇಳಿದ ಫಸ್ಟ್ ಪ್ರೈಸ್. ಹೌದೌದು, ಬಿಚ್ಚದವನಿಗೆ ಫಸ್ಟ್ ಪ್ರೈಸ್. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ಒಂದ್ ರೀತಿ ನೋಡಿದ್ರೆ ಭಿಕ್ಷುಕ ಕೊರವಂಜಿ ವೇಷಧಾರಿಗಳು ಇಬ್ರು ಬುದ್ಧಿವಂತರೆ. ಈ ಮೊದಲನೇ ಬಹುಮಾನ ತೀರ್ಮಾನ ನಾವು ಚರ್ಚೆ ಮಾಡೋದಕ್ಕಿಂತ ಅವರಿಬ್ಬರು ತೀರ್ಮಾನಕ್ಕೆ ಬಿಟ್ಬಿಟ್ರೆ ಒಳ್ಳೇದೊಂದು ಕಾಣುತ್ತೆ. ಏನ್ ಪ್ರಿನ್ಸಿಪಾಲ್? ಇವರಿಬ್ಬರಿಗೆ ಒಂದು ಬೇರೆ ಸ್ಪರ್ಧೆ ಏರ್ಪಡಿಸಿ ಅದರಲ್ಲಿ ಗೆದ್ದವರಿಗೆ ಮೊದಲನೇ ಬಹುಮಾನ ಕೊಟ್ಟರಾಯ್ತು. ಕರೆಕ್ಟ್, ಸರಿ ತಾನೆ? Thank you.
ಹೇಳುವ ಒಗಟನು ಒಡೆದು ಮರುಮಾತಿನ ಬಾಯನ್ನು ತಡೆದು ನಿಲ್ಲುವೆಯ ಗೆಲ್ಲುವೆಯ ಹೇಳೇ ಜಾಣ ಹೆಣ್ಣೆ ಒಗಟನು ಒಡೆದು ಹೇಳುವೆ ಗಂಡಿನ ಜಂಭವ ಗೆಲ್ಲುವೆ ಪಂಜಕ್ಕೆ ಸೈ ನೋಡೊಂದು ಕೈ ಕೇಳೋ ಜಾಣ ಹೈದ ಹಠಯೋಗ ಮುದ್ರೆಯ ನಾಂತು ಒಂಟಿ ಕಾಲಲೇ ನಿಂತು ಹಠಯೋಗ ಮುದ್ರೆಯ ನಾಂತು ಮೆಲ್ಲನೆ ಸ್ವಾರ್ಥವ ಸಾಧಿಸುವ ಮುನಿಯಾರು ಬಲ್ಲೆಯ ಅರಗಿಣಿ ಕೇಳುವ ಒಗಟನ್ನು ಹೊಡೆದು ಮರ್ಮಾತಿನ ಬಾಯನ್ನು ತಡೆದು ನಿಲ್ಲುವೆಯ ಗೆಲ್ಲುವೆಯ ಹೇಳೇ ಜಾಣ ಹೆಣ್ಣೆ ಮುನಿವರ್ಯಗೆ ಕಾಲೆದ್ದು ಕುಂಟು ಮೂಗೆ ಮೂರಡಿ ಉಂಟು ಮುನಿವರ್ಯಗೆ ಕಾಲೆದ್ದು ಕುಂಟು ಮತ ಜಾನವೆಂಬುದ ಬಲ್ಲವರುಂಟು ಮುಗಿಯಿತು ನಿನ್ನಯ ಗಂಡು ಒಗಟನ್ನು ಒಡೆದು ಹೇಳುವೆ ಗಂಡಿನ ಜಂಭವ ಗೆಲ್ಲುವೆ ಪಂಜದ ಸೈ ನೋಡೊಂದು ಕೈ ಕೇಳೋ ಜಾನಹೈದ ವೇಗವನ್ನು ಮೆಟ್ಟಿ ಅದು ನಾನಾ ಲೋಕವ ಮುಟ್ಟಿ ವಾಯು ವೇಗವನ್ನು ಮೆಟ್ಟಿ ಅದು ನಾನಾ ಲೋಕವ ಮುಟ್ಟಿ ಮರುಗಳಿಗೆ ಮೂಲಕ್ಕೆ ಬರುವುದು ತಿರುಗಿ ಹೇಳೇ ಏನದು ಬೆಡಗಿ ಕೇಳುವ ಒಗಟನ್ನು ಒಡೆದು ಮರುಮಾತಿನ ಬಾಯನ್ನು ತಡೆದು ನಿಲ್ಲುವೆಯ ಗೆಲ್ಲುವೆಯ ಹೇಳೇ ಜಾಣೆ ಅದು ಕಣ್ಣು ಕಣ್ಣು ಅದು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಸ್ನೇಹಿತರೆ ಈ ಸ್ಪರ್ಧೆಯ ಮೊದಲನೇ ಬಹುಮಾನ ಶ್ರೀ ಸೋಮಶೇಖರ್ ಅವರಿಗೆ ಸೇರಿದ್ದು ಈ ವಿಷಯದಲ್ಲಿ
ನಮ್ಮ ಮೀನಾಕ್ಷಿ ಅಭ್ಯಂತರ ಏನೂ ಇಲ್ಲ ಅಂತ ಕಾಣುತ್ತೆ. ತಕ್ಕಾಳಪ್ಪ, ಹೆಂಗೆ ನಮ್ಮ ಹುಡುಗ? ಸ್ನೇಹಿತರೆ, ಈ ಬಹುಮಾನ ಅಲ್ಲದೆ ಶ್ರೀ ಸೋಮಶೇಖರ್ ಅವರ ಜಾಣ್ಮೆಗೆ ನನ್ನ ಮೆಚ್ಚುಗೆಯಾಗಿ ಈ 100 ರೂಪಾಯಿಗಳನ್ನು ಬಹುಮಾನವಾಗಿ ಕೊಡಬಯಸುತ್ತೇನೆ. ಇಲ್ಲಿ ಆಶೀರ್ವಾದವಾದ ಈ 100 ರೂಪಾಯಿಗಳನ್ನು ನಾನು ಕೃತಜ್ಞತೆಯಿಂದ ಸ್ವೀಕರಿಸ್ತೇನೆ. ಇದು ನನ್ನ ಕೈಗೆ ಬರ್ತಿದ್ದ ಹಾಗೆ ಒಂದು ವಿಷಯ ನೆನಪಿಗೆ ಬಂತು. ನಮ್ಮ ಕಾಲೇಜಿನ ಆಟದ ಮೈದಾನಕ್ಕಾಗಿ ಒಂದು ನಿಧಿ ಸಂಗ್ರಹಿಸಬೇಕು ಅಂತ ಪೂಜ್ಯ ಪ್ರಿನ್ಸಿಪಾಲ್ರ ಆಗಾಗ್ಗೆ ಹೇಳ್ತಿದ್ದೆ. ಆ ನಿಧಿಗೆ ಮೊದಲನೇ ಕಾಣಿಕೆಯಾಗಿ ಈ 100 ರೂಪಾಯಿಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಕ್ಕಾಳಪ್ಪ, ದಾನ ಕೊಟ್ಟುಬಿಟ್ಟ ದಾನ. ಇವನಿಗೇನ್ 100 ರೂಪಾಯಿ? ಯಾರಪ್ಪನ ಮನೆ ಗಂಟು ಯಾರು ಕೇಳಿ ದಾನ ಕೊಡೋದು? ಇವನು ಬಾಯಿವತ್ತು ಮನೆ ಅಲೆ ತಗೆ. ಥ್ಯಾಂಕ್ ಯು ಸೋಮಶೇಖರ್, ನಿನ್ನದು ಬಲು ದೊಡ್ಡ ಮನಸ್ಸಪ್ಪ. ಈ ನಿನ್ನ 100 ರೂಪಾಯಿ ಬೇಗ 100,000 ರೂಪಾಯಿ ಆಗಲಿ. ಏನ್ ಮಾಡಿದೆ ಅಂತ ಹೀಗೆ ಮಾಡ್ತಾ ಇದ್ರೆ, ಒಂದ್ ವೇಳೆ ತಿಳಿದು ತಪ್ಪು ಮಾಡಿದ್ರೆ ನೀವ್ ಹೇಳಿದ್ರೆ ಕೇಳ್ತಿದ್ನಲ್ಲ. ನೀನ ಕೇಳೋ, ಅದು ನಿನ್ ವಂಶಕ್ಕೆ ಬಂದಿಲ್ಲ ಕಣೋ. ಒಳಗಡೆ ಅಯೋಗ್ಯ ಅವಳು ಆ ನಿನ್ನ ತಂಗಿ ಟಿಕೆಟ್ ತಬ್ಲಿ ಅಲ್ಲ ಅಂತ ನಾನೊಂದು ಚಿನ್ನದಂತ ಗಂಡು ನೋಡಿದೆ. ನನ್ನ ಮಾನ 3 ಕಾಸಿ ಮಾರಿ ಪ್ರಾಣ ಕಳ್ಕೊಂಡ್ಳು. ಅದ ಹಾಳಾಗಿ ಹೋಗಿ ನಾನು ನಿನ್ನ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಸಾಕಿ ಸಲಹಿ ದೊಡ್ಡವ್ರು ಮಾಡಿ ಕಾಲೇಜ್ ಮೆಟ್ಲ ಹತ್ತಿಸ್ತೆ. ಲೋ, ನೀ ಎತ್ತಿದ್ಯಾನೋ ನಿನಗೆ ಲೋ 100 ರೂಪಾಯಿ ನೋಟ್ ನನ್ನ ಕೈ ಕೊಡದೆ ದಾನ ಕೊಡಕ್ಕಿದ್ ಯಾವಾಗ ನೀನು? ಕ್ಷಮಿಸಿ ಮಾವಳ್ಳಿ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ದುಡ್ಡು ದೊಡ್ಡ ದುಡ್ಡು ನಿಮ್ಗೆ ದುಡ್ಡಂತೆ ಯಾವಾಗ ಬಿಟ್ಟು ಹೋಗುತ್ತೋ ನಾ ಬೇರೆ ಕಾಣೆ. ತಕ್ಕಾರಪ್ಪ, ಏನೇ ನೀನು ನನ್ನೇ ಅನ್ನೋ ಹಾಗಾದೆ ನಾನು ಮಾಡೋ ಉಪಕಾರವೆಲ್ಲ ನಿಮ್ಗೆ ಅಪಕಾರದ ಕಾಣುತ್ತಲ್ವಾ? ನಾನು ಎಷ್ಟು ಕಷ್ಟಪಟ್ಟು ಇವನ ತಂಗಿಗೆ ಒಬ್ಬ ಲಕ್ಷಾಧಿಕಾರಿ ಗಂಡನ ಗೊತ್ತು ಮಾಡಿದ್ದೆ. ಒಳ್ಳೆ ಗಂಡನೇ ಗೊತ್ತು ಮಾಡಿದ್ರಿ. 70 ವರ್ಷದ ಮುದಿಕೊಟ್ಟಿಗೆ 17 ವರ್ಷದ ಹುಡುಗಿನ ಗಂಟು ಹಾಕೊಂಡು ಮಾಡಿದ್ರಲ್ಲ ಪಾಪ, ಇನ್ನೇನ್ ತಾನೇ ಮಾಡ್ತಾಳೆ ಬುದ್ಧಿ ಬಂದ ಹುಡುಗಿ. ಕೆರೆಯೋ ಬಾವಿಯೋ ಹಾರ್ಕೊಂಡ್ಲು, ಅವಳದೇನ್ ತಪ್ಪು? ಇಲ್ಲ ಇಲ್ಲ, ತಪ್ಪೆಲ್ಲ ನಂದೆ, ಎಲ್ರು ನನ್ನೇ ಅನ್ನಿ. ಹೌದು ಅನ್ಬೇಕಾದ್ದೇ, ಯಾವ ಕೆಲಸ ತಾನೇ ನೀವು ಸುಸೂತ್ರವಾಗಿ ಮಾಡಿದ್ರಿ. ನಮ್ ಗೌರಿ ಹಣೆ ಬರಹ ನೋಡ್ರಿ, ಅಷ್ಟೆಲ್ಲ ಆಡಂಬರವಾಗಿ ಮದುವೆ ಮಾಡಿದ್ರಿ. ಕೊನೆಗೆ ಒಪ್ಪಿಕೊಂಡಿದ್ದ ವರದಕ್ಷಿಣೆ ಇಲ್ಲ ಅಂತ ಹುಡುಗಿ ಬಾಳೆ ಹಾಳು ಮಾಡಿ ಕೂಡ್ಸಿದ್ರಿ. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಾನ್ ಚಿಕ್ಕವನು, ಈ ಮದುವೆ ನಡೀಲಿ ಅಂತ ಒಂದು ಸುಳ್ಳು ಹೇಳಿದೆ. ಇದ್ರ ಮೇಲೆ ಅವಳು ಪಾಡು, ನಾನಂತೂ ಒಂದು ಚಿಕ್ಕ ಕೊಡಮ್ಮ. ಅದು ಬೇಡ, ಸಹಿಸ್ಕೊಮ್ಮ. ಸಹಿಸ್ಕೊಂಡು ಸಹಿಸ್ಕೊಂಡೇ ನನ್ ಗತಿ ಹೀಗಾಗಿದೆ. ನನಗೂ ನಿನ್ ತಂಗಿ ದಾಕ್ಷಾಯಿಣಿ ಎಷ್ಟೇ ಧೈರ್ಯ ಆಯ್ತಿದ್ರೆ. ಈಗೆಲ್ಲ ಅಮಂಗಲ್ ಮಾತಾಡ್ಬೇಡ. ಆ ಕಡೆ ಹಾಳ ಹಣ ಕೊಟ್ಟು ಹೊತ್ತು ಗಂಡನ್ ಮನೆಯವ್ರು ನನ್ ಸೇರ್ಸಲ್ಲ, ಈ ಕಡೆ ಅಪ್ಪನ ಮನೆ ಹಣ ಕೊಡ್ಲಿಕ್ಕೆ ತಯಾರಿಲ್ಲ. ಅಣ್ಣ, ಹೆಣ್ಣು ಮಕ್ಕಳಿಗೆ ಹೆತ್ತ ಮನೆ ಐಶ್ವರ್ಯಕ್ಕಿಂತ ಹೊಕ್ಕ ಮನೆ ಜೀತಿವೆ ಸ್ವರ್ಗ. ಈಗ ಬದುಕು ಸಾಯಕ್ಕಿಂತ ಸತ್ ಬದುಕು ಸಾವಿರ ಮಾಲ್ ಮೇಲಣ್ಣ. ಪರಶಿವು ಬರ, ಯಾರು ಬಂದೆ? ಅಲ್ಲ, ಗಂಡನ ಸಿಡ ತಕ್ಷಣ ಹಿಗ್ಗೀರೆ ಕಾಯ್ಬೋದಿಲ್ಲ, ಜೀವ ಬಿಡೋ ಜಾತಿ. ಇಲ್ಲೊಡ್ಕ, ನಿನ್ ಗಂಡ ಇದ್ದಾನೆ ಚಿನ್ನದಂತ ಹುಡುಗ, ನಾನೊಂದು ಒಳ್ಳೆ ಕಾಗದ ಬರ್ದಿದ್ದೆ, ಖಂಡಿತವಾಗಿ ಬೇಗ ಬರ್ತಾನೆ, ನಿನ್ ಕರ್ಕೊಂಡು ಹೋಗ್ತಾನೆ. ಯೋಚನೆ ಮಾಡ್ಬೇಡ, ಅಳಬೇಡ. ಅಲ್ಲ ಅಂದ್ರೆ ನಮ್ಮನೆ ನೋಡೋದಕ್ಕೆ ತಾವಾಗಿ ಯಾರಾದ್ರೂ ಬರ್ತಾರೆ?
ನಾವು ತಾನೇ ಗಂಡು ಹುಡ್ಕೊಂಡು ಹೋಗ್ಬೇಕು. ಸರಿ, ನಾವೇ ಹೋದ್ರಾಯ್ತು. ಲಕ್ಷಣವಾಯ್ತು, ನಾವೇ ಗಂಡು ಹುಡ್ಕೊಂಡು ಹೋದ್ರೆ ನಮ್ಮ ಮರ್ಯಾದೆ ತಡೆಯುತ್ತೀಯೇ? ಸರಿ ಹೋಯ್ತು ಬಿಡು. ಅಲ್ವೇ, ನಿನಗೆ ಹಾವು ಸಾಯಬಾರದು, ಕೋಲು ಮುರಿಬಾರದು. ನಿನ್ನ ಮನಸ್ಸಿನ ಅದೇನಿದೆ ಎಲ್ಲ ಹೇಳ್ಬಿಡು, ಕೂತ್ಕೋತೀನಿ. ಏನಿಲ್ಲ, ನಮ್ಮ ಅಣ್ಣ ರುದ್ರಪ್ಪ ಇಲ್ವೇ? ಹ್ಮ್, ನಮ್ ರುದ್ರಪ್ಪ ಇದಾರೆ. ಒಂದು ಒಳ್ಳೆ ಕಡೆ ಸಂಬಂಧ ಆಗ್ಬೋದು ಅಂತ ಅವನ ಹತ್ರ ಹೇಳಿದ್ರಾಯ್ತು. ನಮ್ ರುದ್ರಪ್ಪನವ್ರಿಗೆ ಬೇಡ ಬೇಡ, ಅವ್ರಿಗೆ ಆಕಾಶ್ರಮ. ಇದೇನ್ ಹೀಗಂತೀರಿ? ಅವನೇನ್ ಹೊರಗ್ನವನೆ, ನಮ್ ಸ್ವಂತ ಬಳಗ ಅಲ್ವೇ, ನಮ್ಮ ತವ್ರ ಮನೆಗೆ ಮುಖ್ಯವಾದ ಮನುಷ್ಯ. ಹಾಗಲ್ಲ ನಾಗು, ನಮ್ ವ್ಯಾಪಾರ ವ್ಯವಹಾರಗಳಲ್ಲಿ ಅವ್ರಿಗೆ ಬಿಡುವೇ ಸಿಕ್ಕಲ್ಲ. ನಮ್ಮ ಆಸ್ತಿ ಪಾಸ್ತಿ ಲೇವಾದೇವಿ ಎಲ್ಲಾ ಜವಾಬ್ದಾರನ ಅವರ ಮೇಲೆ ಹೊರಿಸ್ಬಿಟ್ಟಿದೀವಿ. ಇಲ್ ನೋಡಿ, ನಮಗಿರೋದು ಒಬ್ಬಳೇ ಮಗಳು, ಅವಳ ಮದುವೆನ ಅಚ್ಚುಕಟ್ಟಾಗಿ ಮಾಡಿಬಿಟ್ರೆ ಅವಳ ಗಂಡನ ಮನೆಗೆ ಅವಳು ಹೊರಟೋಗ್ತಾಳೆ. ಏನ್ ನೀವು ಹೇಳೋದು, ನಮ್ಮ ಮೀನನ್ನ ಗಂಡನ ಮನೆಗೆ ಕಳಿಸ್ಬಿಡದೆ? ಮತ್ತೆ ಮದುವೆ ಮಾಡೋದು ಇನ್ಯಾತಕ್ಕೆ? ಅವಳನ್ನ ಮನೇಲಿ ಇಟ್ಕೊಳ್ಳಕ್ಕೆ ಒಂದಲ್ಲ ಒಂದಿನ ಹೆಣ್ಣಾಗಿ ಹುಟ್ಟಿದ ಮೇಲೆ ಅವ್ರವ್ರ ಗಂಡನ ಮನೆಗೆ ಹೋಗ್ಲೇಬೇಕು. ಹಾಗೇಂತೀರಾ? ಹೋಗ್ತೀನಿ. ಏನ್ ನಗಮ್ಮ, ತುಂಬಾ ಬೇಜಾರು ಮಾಡ್ಕೊಂಡಿದ್ಯಲ್ಲ, ಏನ್ ಸಮಾಚಾರ? ನಿಮಗ್ ಗೊತ್ತಿಲ್ಲದೆ ಇರೋದು ಏನಿದೆ ರುದ್ರಪ್ಪ, ಎಲ್ಲ ಕೇಳಿಸ್ಕೋತಾನೆ ಇದ್ರಲ್ಲ. ನಮ್ ಮೀನಾಕ್ಷಿ ಮದ್ವೆ ತಾನೇ, ಇದಕ್ಯಾಕ್ ಇಷ್ಟು ಯೋಚನೆ? ನಿಮ್ಮಂತ ಶ್ರೀಮಂತ ಕನ್ಯಾಪಿತೃಗಳ ಅನುಕೂಲಕ್ಕೆ ಅಂತ ನಮ್ಮ ಹಿರಿಯರು ಒಂದು ಸಂಪ್ರದಾಯನ ಮಾಡಿಟ್ಟಿದಾರಲ್ಲ. ಮನವಳತನ ಗಂಡ ತರುವುದು ಅಂತ ಕೇಳಿಲ್ವೇ? ಶಿವಪ್ರೇರಣೆಯಿಂದ ನಮಗೂ ಮನವಳತನಕ್ಕೂ ಬಾಳ್ಯ ಸಿಕ್ಕಿಬಿಟ್ರೆ ಮನೆ ಅಳಿನಾಗಿ ಅಳಿನೇ ಮನೆಗೆ ಬರ್ತಾನೆ. ಇದೀಗ ಬುದ್ಧಿವಂತಿಗೆ ಏನಂದ್ರೆ ಒಪ್ತೀರಾ? ನಾನ್ ಒಪ್ಕೋತೀನಿ, ಆದ್ರೆ ಅಳಿನಾಗ್ ಬರೋನು ಅದಕ್ಕೆ ಒಪ್ಕೋಬೇಕಲ್ಲ. ವಿಚಿತ್ರವಾಗಿದೆ ನಿಮ್ ಮಾತು. ಈ ಮನೆ ಮನೆ ಅಳಿಗನಾಗೋಕೆ ನೂರಾರು ಹುಡುಗರು ಕುಣಿತಾ ಕುಣಿತಾ ಬಂದು ಕ್ಯೂ ನಿಂತಾರು. ಅವ್ರ ಪೈಕಿ ಒಂದ ರತ್ನ ಚುನಾಯಿಸೋದ್ರಲ್ಲೇ ನಮ್ ಜಾಣತನ ಇರೋದು. ಅಯ್ಯೋ ರಾಮ, ಈ ಕಾಫಿ ಬೀಜದ ಪರೀಕ್ಷೆ ಆಮೇಲೆ ಆಗ್ಲಿ ಅಂದ್ರೆ ಮುಂಚೆ ಮದುವೆ ವಿಷಯ ತೀರ್ಮಾನ ಮಾಡಿ. ಇಲ್ ನೋಡಿ, ಮನೋಳತನದ ಮದುವೆ ಇಲ್ದೆ ಹೋದ್ರೆ ನನಗಂತೂ ಈ ಮದುವೆ ಬೇಡಲೇ ಬೇಡ. ಯಾರಕ್ ಮದುವೆ? ಮೀನಕ್ ತಾನೇ. ಈಗ ಮೀನಾ ಹುಡುಗನ ಒಪ್ಪಬೇಕು, ಹುಡುಗ ಮನವರ್ತನಕ್ಕೆ ಒಪ್ಪಬೇಕು ಅಲ್ವೇ? ಸರಿ ನೋಡೋಣ. ಏನಪ್ಪ ಅದು, ಏನೋ ಮೀನಾ ಅಂತಿದ್ರಿ? ಹೌದಮ್ಮ. ಇನ್ನೇನಿರುತ್ತೆ ಅಮ್ಮ, ಮೀನಾ ನೀನು ಈ ಮನೆ ಪಾರ್ವತಿ, ಈ ಪಾರ್ವತಿಗೆ ತಕ್ಕ ಪರಮೇಶ್ವರ ಎಲ್ಲಿದಾನೋ ಅಂತ. ಹೋಗಿ ಮಾವೆ. ನಾಗು ನಾನೇನ್ ಬರ್ತೀನಿ. ಅಲ್ಲ ನಗಮ್ಮ, ಅಲ್ಲಿ ಇಲ್ಲಿ ಯಾಕೆ ಗಂಡು ಹುಡುಕ್ಬೇಕು? ಕೊಂಕಳಲ್ಲಿ ಕೂಸಿಟ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತ ಯಾಕೆ? ನನ್ನ ಮಗ ನಾಗೇಶ್ನೇ ಇಲ್ವೇ? ಹೌದಣ್ಣಯ್ಯ, ಮರ್ತೇ ಹೋಗಿತ್ತು. ನೀನ್ ಈಗ್ಲೇ ಊರಿಗೆ ಹೋಗಿ ನಾಗೇಶನ್ ಕರ್ಕೊಂಡ್ ಬಾ. ಸರಿ ಮತ್ತೆ. ಪಿಳ್ಳಾರಯ್ಯ, ಪಿಳ್ಳಾರಯ್ಯ ಆಮೇಲೆ ಬಾಯ. ಪಿಳ್ಳಾರಯ್ಯ ಆಮೇಲೆ ಬಾಯ್ ಅಂದ್ರೆ ಏ ಪಿಳ್ಳಾರಿ. ಎರಡು ಸಾವಿರ ಖರ್ಚು ತೋರಿಸಿ ಅಡ್ಜಸ್ಟ್ ಮಾಡಿದ್ಯೋ? ಅದೇ ಮಾಡ್ತಾ ಇದ್ದೇನೆ ಸ್ವಾಮಿ, ಏಳ್ನೂರು ರೂಪಾಯಿವರೆಗೂ ಅಡ್ಜಸ್ಟ್ ಮಾಡಿದ್ದೀನಿ. ಇಲ್ಲಿ ಕೊಡು, ತೆಗಿ. ಮನೆಯಲ್ಲಿ ಮಗಳ ಮದುವೆ. ಛೀ 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 ಛೀ, ಹಳೆ ಗ್ಯಾಮ್ ಫೋನ್ ರೆಕಾರ್ಡ್ನಾಗ ಹಾಡಿದ್ದೇ ಹಾಡ್ತೀಯಲ್ಲ, ಮುಂದಿನ ಸಲದಿಂದಾದ್ರೂ ಏನಾದ್ರೂ ಹೊಸ ಕಾರಣ ಹೇಳು. ತಗೋ ನೋಡು, ನಾನು ಮೈಸೂರಿಗೆ ಹೋಗಿ ಬರ್ತೀನಿ, ಬರೋದ್ರೊಳಗೆ ಉಳಿದ ಹಣ ಎಲ್ಲ ಅಡ್ಜಸ್ಟ್ ಮಾಡಿ ರೆಡಿಯಾಗಿ ಇಟ್ಟಿರು. ಅಯ್ಯೋ, ಯಾವ ಲೆಕ್ಕಕ್ಕೆ ಅಂತ ಅಡ್ಜಸ್ಟ್ ಮಾಡ್ಲಿ ಯಜಮಾನ್ರೇ, ನನ್ನ ತಲೆನೇ ಓಡ್ತಾ ಇಲ್ಲ. ಲೇ, ಧರ್ಮದ ಲೆಕ್ಕ ಅಂದ್ರೆ ಸಾವುಕಾರ ವಿವರನೇ ನೋಡೋದಿಲ್ಲ, ಬಡಬಗರಿಗೆ ದೇವಸ್ಥಾನಕ್ಕೆ ಬಗೆಯಿರೆ ಬಗೆಯಿರೆ ಅಂತ ಬರಿ. ದಣೆ ನಿಮ್ ತಲೆ ಚಿನ್ನದ ಗಣಿ. ಹ್ಮ್, ಹೂಗಳ ಮುಡಿದವಳೇ ಹೂ
ಮುಡಿದವಳೆ ಬಳುಕುವ ಬಳ್ಳಿಯ ಮೈಯವಳೆ ಬಾಬಾ ಬಾರಿ ಬಾಬಾ ಬಾರಿ ನನ್ನವಳೆ ಪ್ರೀತಿಯ ಹೂಗಳ ಮುಡಿದವಳೆ ಬಳುಕುವ ಬಳ್ಳಿಯ ಮೈಯವಳೆ ಬಾಬಾ ಬಾರಿ ಬಾಬಾ ಬಾರಿ ನನ್ನವಳೆ ಕರೆದಿದೆ ನಿನ್ನ ಮುಡಿಯರಳು ಅರಿಯದೆ ಸಂಚನು ನಾನಿರಲು ಕರೆದಿದೆ ನಿನ್ನ ಮುಡಿಯರಳು ಅರಿಯದೆ ಸಂಚನು ನಾನಿರಲು ಥಟ್ಟನೆ ಚಿನ್ನದ ಜಿಂಕೆಯೊಲು ನೀ ನಿನ್ನೆಲ್ಲಿಗೋ ಹಾರಿದುದು ಬಾಬಾ ಬಾರಿ ಬಾಬಾ ಬಾರಿ ನನ್ನವಳೆ ಬಲ್ಲವನಲ್ಲವೆ ನಾನಿನಗೆ ಎಲ್ಲು ಎಂದು ನಿನ್ನವನೇ ನಾಚುವ ಮೊಗ್ಗೆ ಬಾಬಳಿಗೆ ನಾಚುವ ಮೊಗ್ಗೆ ಬಾಬಳಿಗೆ ಆಸೆಯ ಬೀರುತ ನನ್ನೆಡೆಗೆ ಪ್ರೀತಿಯ ಹೂಗಳ ಮುಡಿದವಳೆ ಬಳುಕುವ ಬಳ್ಳಿಯ ಮೈಯವಳೆ ಬಾಬಾ ಬಾರಿ ಬಾಬಾ ಬಾರಿ ನನ್ನವಳೆ ಕಂಗಳ ಮುಚ್ಚಿದ ಕೈ ಬೆರಳೆ ಪ್ರೀತಿಯ ನೋಟವ ಸಾರುತ್ತಿದೆ ಕಂಗಳ ಮುಚ್ಚಿದ ಕೈ ಬೆರಳೆ ಪ್ರೀತಿಯ ನೋಟವ ಸಾರುತ್ತಿದೆ ಉಕ್ಕುವ ಹರ್ಷದ ಹೊಳೆಯೊಳಗೆ ಬಾಮೀಯುವ ಬಾಮೀಯುವ ಬಾರಿ ನನ್ನವಳೆ ಬಾಬಾ ಬಾರಿ ಬಾಬಾ ಬಾರಿ ನನ್ನವಳೆ ಪ್ರೀತಿಯ ಹೂಗಳ ಮುಡಿದವಳೆ ಬಳುಕುವ ಬಳ್ಳಿಯ ಮೈಯವಳೆ ಬಾಬಾ ಬಾರಿ ಬಾಬಾ ಬಾರಿ ನನ್ನವಳೆ ಬಾಬಾ ಬಾರಿ ಬಾಬಾ ಬಾರಿ ಬಾಬಾ ಇದೇ ನಮ್ಮನೆ ನಾನು ಹಿಂಗೆ ಬರ್ತೀನಿ ನಮಸ್ಕಾರ ನಮಸ್ಕಾರ ಅಂದೆ ರೈಟ್ ಏನವ್ವ ಮಾರ ಆಯ್ತಿ ಈಗಿಂದೀಗ ಮೊಟ್ಟ ಮೊದಲ ಮಾವನ ಮನೆಗೆ ಹೊಂಟಿರೋ ನನ್ನ ನೆಟ್ಟಿಗೆ ಪರಲೋಕ ಕಳಿಸ್ಬಿಡ್ತಿ ಹೆಂಗೆ ಸಾರಿ ಏನು ಇಲ್ ಬಿಡ್ಸ ಅಂತೂ ಇದರಿಂದ ನಾನು ಹೆಂಡತಿ ತಾಳಿ ಎಷ್ಟು ಭಯಂಕರ ಭದ್ರತೆ ಅಂತ ಗೊತ್ತಾಗಂಗ ಆಯ್ತಲ್ಲ ಸರಿ ಹುಬ್ಳಿಯಿಂದ ಯಾವಾಗ ಬಂದೆ ಹೇಗ್ ಬಂದೆ ಅದೇ ಆದ ನೋಡು ಅದು ಬಂದಿದ್ದೆ ತಡ ಅಪ್ಪನ್ ಬೈದಿದ್ದೆ ತಡ ಗಂಟು ಮೂಟೆ ಕಟ್ಟಿದ್ದೆ ತಡ ಗಾಡಿಯ ಕೂತಿದ್ದೆ ತಡ ಸೀಟಿ ಕೂತಿದ್ದೆ ತಡ ಹುಬ್ಬಳ್ಳಿ ಬಿಟ್ಟಿದ್ದೆ ತಡ ಇವರಿ ಬಂದಿದ್ದೆ ಅಡಿಯಯ್ಯ ಅದೇನಯ್ಯ ಅದೇನೋ ಬಂತು ಅಂತ ಹೇಳಿದಲ್ಲಯ್ಯ ಅದೇ ಅಪ್ಪ ಅದು ಆ ಬಾಲಿಲ್ ಹಕ್ಕಿ ಯಾವ ಊರ್ಗಂದ್ರ ಅವ್ರಿಗೆ ಹಾರ್ಕೊಂಡು ಹೋಗ್ತದ ನೋಡು ಬಾಲಿಲ್ ಹಕ್ಕಿ ಹಾರ್ಕೊಂಡು ಹೋಗುತ್ತೆ ಉಪ್ಪ ಓಹೋ ಕಾಗದ
ಒಳ್ಳೆ ಹೋಗಿಟ್ಟಯ್ಯ ಕಂಡು ಹಿಡಿದು ಬಿಟ್ಟಲ್ಲ ನೋಡು ಈ ಭೂಮಿ ಮೇಲ ಹೋಗಿಟ್ಟ ಹೇಳದ್ರ ನಾನೊಬ್ಬ ಬಿಡಿಸೋದ್ರ ನೀನೊಬ್ಬ ನಾನಿನ್ನೂ ಹೊಸಲ್ ದಾಟ್ಲಿಕ್ಕಿಲ್ಲ ಒಳ್ಳೆ ಠಾಗರ್ ನುಗ್ದಂಗ್ ನುಗ್ತಿಯ ಲೋ ಮೈಮೇಗೆ ತಕ್ಕಾಳಪ್ಪ ಲೋ ಪರಶಿವು ನೀನ ಬಂದ್ಯ ಬಂದ್ಯ ಲೋ ಸಾಕು ನಿನ್ನ ಅರಿಯ ಬಂದಿದ್ದಾನೆ ನೋಡೆ ಬಾರೇ ನಿನ್ನ ಅರಿಯ ಬಂದಿದ್ದಾನೆ ಈಗ ತಿಂಡಿ ಆಯ್ತು ತಿನ್ನಪ್ಪ ತಿನ್ ನನಗಿನ್ನೂ ಜಳಕ ಆಗಿಲ್ರಿ ಜಳಕ ಸ್ನಾನ ಈ ತಿಂಡಿ ತಿಂದು ಕೈ ತೊಳೆದ ನೀರಾಗಿ ಸ್ನಾನ ಮಾಡುವಂತೆ ಜಳಕ ಮಾಡುವಂತೆ ತಿನ್ ತಿನ್ನು ಏನಪ್ಪ ಇಷ್ಟ ಅಪರೂಪ ಮನೆಯಲ್ಲೆಲ್ಲ ಕ್ಷೇಮನೆ ಅಂತೂ ಎಷ್ಟು ದಿವಸದ ಮೇಲಾದ್ರೂ ನಾವೆಲ್ಲ ಜ್ಞಾಪಕಕ್ಕೆ ಬಂದ್ವಿಲ್ಲ ಹಂಗಂದ್ರೇನ್ರಿ ಅತ್ತವ್ವ ನನ್ನ ದೇಹ ಅಂಬೋದು ಅಲ್ಲಿದ್ರು ಹೃದಯ ಅಂಬೋದು ಇಲ್ಲೇ ತಾನೇನ್ರಿ ಇದ್ದದ್ದು ಅರಣ್ಯವಾಸದಲ್ಲಿ ಶ್ರೀರಾಮಚಂದ್ರ ಹಂಗ ಹಾ ಸೀತಾ ಹಾ ಸೀತಾ ಅಂತ ಅವರು ಹೋಯ್ತಲ್ಲಪ್ಪ 75 ಪೈಸಾ ಅಯ್ಯೋ ಅಯ್ಯೋ ಹೋಲಿಂತ ಹೋಲಿ ಬಿಡು ಏನಪ್ಪ ಅಳಿಯಯ್ಯ ನಿಮ್ಮ ಅಪ್ಪ ನಿನ್ನ ಇಲ್ಲಿಗೆ ಬರೋಕ್ ಬಿಟ್ನಲ್ಲ ಅಂದಾಗೆ ನನ್ನ ಅವನ ಹಳೆ ವ್ಯವಹಾರ ಮರ್ತೋದಾಗಿತ್ತಾನೆ ನಮ್ಮಪ್ಪರ ಹೆಸರತ್ ಬಿಡುವೋ ಮಾವ ವರದಕ್ಷಿಣೆ ಸಲುವಾಗಿ ನನ್ನ ಪ್ರಾಣ ಹಿಂಡಿ ಹಿಪ್ಪಿ ಮಾಡಿ ಮನೆಯಿಂದ ಹೊರಗಡ್ಡಾಡ್ಲಿಕ್ ಬಿಡ್ತಿರ್ಲಿಲ್ಲ ಕಡೆಗೆ ನನಗೂ ಸಿಟ್ಟು ಬಂತು ನೋಡು ಏ ಅಪ್ಪ ನಮ್ಮವ ನಮ್ಮತ್ತಿ ನನ್ನ ಹೆಂಡತಿ ಮುಂದೆ ನಿಂದೆಲ್ಲ ಕೊಡು ಅಂತ ನಾನೇ ಮನೆಯಿಂದ ಹೊರಗಡೆ ಬಂದ್ಬಿಟ್ಟೆ ಗೊತ್ತೇನು ಸರಿಯಾಗಿ ಬುದ್ಧಿ ಕಲ್ಸಿ ಬಂದೇನು ಬುದ್ಧಿ ಕಲಿಸ್ಲಿಕ್ಕೆ ಬಂದೀನಿ ಮಾವ ಹೌದು ಮತ್ತೆ ಇಲ್ಲಿಂದ ನಿನ್ನ ಪ್ರಯಾಣ ಯಾವಾಗ ನವಮಿ ದಶಮಿ 2 ಇದ್ದು ಹೋಗ್ತೇನೆ ಇದೇನಪ್ಪ 2 ಹೀಗ್ ಬಂದ ಹಾಗೆ ಹೊರಟೋಗಿ ಬಿಡದೆ ಹಿಂಗ್ ಬಂದ ಹಾಗೆ ಹಂಗಂದ್ರೆ ಏನ್ರಿ ಅತ್ತವ್ವ ನವಮಿ ದಶಮಿ ಅಂದ್ರೆ ಶ್ರೀರಾಮ ನವಮಿಯಿಂದ ವಿಜಯದಶಮಿ ತನಕ ಅಂದೆ ಅಷ್ಟೇ ಏನಂದ್ರೆ ನಮ್ಮ ಅಣ್ಣ ರುದ್ರಪ್ಪ ಇದ್ವಿ ಅವ್ರ ಮಗ ನಾಗೇಶ ಇಲ್ವೇ ಅವನು ಬೆಂಗಳೂರಲ್ಲಿ ಒಳ್ಳೆ ಕೆಲಸದಲ್ಲಿ ಇದ್ದಾನಂತೆ ಒಂದು ಒಳ್ಳೆ ಟೋಪಿ ಕಂಪನಿನಲ್ಲಿ ಮ್ಯಾನೇಜರ್ ಆಗಿದ್ದಾನಂತೆ ಏನು ನಾನು ಹೇಳಿ ದುಕ್ಕಿ ಬಿತ್ತೆ ಏನು ನೋಡಿ ನಾನು ಇವಾಗ ಏನ್ ಹೇಳ್ದೆ ಹೇಳಿ ನೋಡೋಣ ಏನು ಅಂದ್ರೆ ನಮ್ಮಣ್ಣ ರುದ್ರಪ್ಪ ಇಲ್ವೇ ಅವನ ಮಗ ನಾಗೇಶ ಇಲ್ವೇ ಅವನು ಬೆಂಗಳೂರಿನಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನಂತೆ ಒಂದು ಟೋಪಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾನಂತೆ ಸರಿ ಅಂದ್ರೆ ಟೋಪಿ ಅಂದ್ರೆ ಚಿಕ್ಕ ಪುಟ್ಟ ಟೋಪಿ ಅಲ್ವಂತೆ ಭಾರಿ ಭಾರಿ ವಿನಾಯಿತಿ ಟೋಪಿ ಕಂಪನಿ ಅಂತೆ ನಮ್ಮಣ್ಣಯ್ಯ ಹೇಳಿದ್ರು ಅಯ್ಯೋ ಇಲ್ಲಿ ಕೇಳಿದ್ರೆ ನಾಗೇಶ ನಮ್ಮಂತ ತಕ್ಕ ಹುಡುಗ ನಮ್ಮ ಮೀನಲ್ಗೂ ಸರಿಯಾದ ಜೋಡಿ ಅದಕ್ಕೆ ತಕ್ಷಣ ಕರ್ಕೊಂಡ್ ಬಾ ಅಂತ ಅಣ್ಣನ ಕಲ್ಸಿಯೋ ಆಯ್ತು ಮೀನಾ ಏನೇ ಅದು ಕೈಯಲ್ಲಿ ಅದು ನೋಡ್ಬಿಟ್ನಮ್ಮ ನಿಮ್ಮ ಅಮ್ಮ ನೋಡ್ಲಿ ಬಿಡು ಹೋಗಪ್ಪ ನಾಗು ನಿನ್ ಮನಸ್ಸಲ್ಲಿ ಇರೋ ಸಂಬಂಧ ಕುದುರುತ್ತೆ ಅಂತ ನನಗೇನೋ ಭರವಸೆ ಇಲ್ಲ ಪಾಪ ಸುಮ್ಮನೆ ಅವ್ರಿಗೆ ಹೇಳಿ ಕಳಿಸ್ಬಿಟ್ಟು ಅವಸರ ಪಟ್ಬಿಟ್ಟೆ ಮೀನ ತನಗ್ ಬೇಕಾದನ್ನ ಆಗ್ಲೇ ಆರಿಸ್ಕೊಂಡ್ಬಿಟ್ಟಿದ್ದಾರೆ ಫೋಟೋದಲ್ಲಿ ಇರೋನೆ ಅವನು ಏನು ಈ ಮುದಿನೇ ಈ ಭಿಕಾರಿಯ ಮುದುಕನಲ್ವೇ ನನ್ ಚಿನ್ನ ಮನ್ಮಥನಂತ ಪ್ರಾಯದ ಗಂಡು ಮುದುಕನಾಗಿ ವೇಷ ಹಾಕಿದಾನೆ ಅಷ್ಟೇ ಶಿವ ಶಿವ ನಾಟಕದಲ್ಲಿ ವೇಷ ಹಾಕೋನೆ ಹೌದು ಹೌದು ವೇಷ ಹಾಕೋ ಹುಡುಗಿಗೆ ಅವಳನ್ನ ಮೀರಿಸಿ ವೇಷ ಹಾಕುವಂತ ಬರೋನೆ ನ್ಯಾಯ ಯಾರು ಆ ಕುರೋಂಜಿ ವೇಷ ಹಾಕಿರೋಳು ನಿನ್ನ ಮಗಳು ಅಂದ್ರೆ ಈ ಹುಡುಗನಿಗೆ ಹುಡುಗನಿಗೆ ಆಸ್ತಿ ಪಾಸ್ತಿ ಅಂತಸ್ತು ಮರ್ಯಾದೆ ಏನೂ ಇಲ್ಲ ಏನೋ ನಮಗೆ ಸಾಕಷ್ಟು ವಿದ್ಯೆ ವಿನಯ ರೂಪ ಧೈರ್ಯ ಎಲ್ಲ ಇದೆ ಸರಿ ಸರಿ ಯಾವನೋ ಅನಾಮಧೇಯ ಅಂತ ಕಾಣುತ್ತೆ ಈ ಸಂಬಂಧಕ್ಕೆ ನಾನು ಒಪ್ಪಳದೇ ಗೊತ್ತೇ ಇದೆಯಲ್ಲ ಆದ್ರೆ ಮೀನಾ ಒಪ್ಪಿಟ್ಟಿದಾಳಲ್ಲ ಅವಳು ಒಪ್ಪಿಟ್ರೆ ಒಳ್ಳೇದು ಕೆಟ್ಟದ್ದು ನಾವು ನೋಡ್ಬೇಡ್ವೆ ಯಾವನೋ ಬೇವಾಸಿಗೆ ಮಗಳು ಕೊಟ್ಬಿಟ್ರು ಅಂತ ನಾಳೆ ಊರ್ ಜನೆಲ್ಲ ನನ್ ನೋಡಿ ನಗೋದಿಲ್ಲ ನಮ್ಮ ಅಂತಸ್ತು ಏನಾಯ್ತು ಮಾತು ಮಾಡ್ತು ಅಂತಸ್ತು ಅಂತಸ್ತು ಅಲ್ವೇ ನಾನೂನು ಅಂತಸ್ತು ಅಂತ ಹಠ ಹಿಡಿದಿದ್ರೆ ನೀನ್ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಸಾಧ್ಯವಾಗ್ತಿತ್ತೇನು ನಾನು ನಿನ್ನ ಒಪ್ಪದೆ ಮದುವೆ ಆದೆ ಅದರಿಂದ ನಿನ್ನ ಅಂತಸ್ತು ಇರ್ಲಿಲ್ವೇನು ಹಾಗೇನೆ ಮೀನಾ ಮೆಚ್ಚದವನ ಮನೆ ಅಳಿಯನಾಗಿ ಮಾಡ್ಕೊಂಡ್ರೆ ಅವನ ಅಂತಸ್ತು ಹೆಚ್ಚೆ ಹೆಚ್ಚುತ್ತೆ
ಅಪ್ಪ ಮಗಳು ಒಂದೇ ಆಗಿದ್ದೀರಾ? ನಿಮ್ಮ ಮಗಳಿಗೂ ನಿಮ್ಮದೇ ಉಪದೇಶ ಅಂತ ಕಾಣುತ್ತೆ. ಇರಿ ಇರಿ, ಹಳೆ ವಿಷಯಗಳೆಲ್ಲ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಿದ್ದೀರಾ. ನಾಗು ನಾಗು, ಹೇಳಿದ್ದೆಲ್ಲ ಕೇಳಿದೇನಮ್ಮ? ನೀನು ಈ ಮದುವೆಯನ್ನು ಇಷ್ಟಪಟ್ಟರೆ ಏನೂ ಅಭ್ಯಂತರ ಇಲ್ಲ. ಚೆನ್ನಾಗಿ ಯೋಚನೆ ಮಾಡ್ತೇವೆ. ನಿಮ್ಮಿಷ್ಟನೇ ನನ್ನ ಇಷ್ಟ ಅಪ್ಪ. ಹೌದಾ? ಸರಿ, ಶುಭ ಸುಶೀಘ್ರಂ. ನಾಳೆನೇ ಅವನ ಕಣ್ಣು ಮಾತಾಡ್ತೀನಿ. ಬರ್ತಾನೆ? ತಕ್ಕಪ್ಪ, ಬಾ 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 ಬಾ. ಏನಪ್ಪ ಎಲ್ಲ ಬಾಕಿನ ವಸೂಲು ಮಾಡ್ಕೊಂಡು ಬಂದ್ಯಾಲ್ದೆ? ಬಲೆ 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 ಕಿನ್ನಾಡಿ ಕಾಣಯ್ಯ ನೀನು. ಏನಿದು ಒಂದೇ ಬಾಕಿಯನ್ನ ವಸೂಲಿ ಮಾಡಿದ್ದು? ಎಲ್ಲ ತೀರ್ಸ್ ಬಂದಿನಿ ಮಾವ. ಏನ್ ತೀರ್ಸ್ ಬಂದ್ಯೋ ನಿನ್ ತಲೆ? ಆ ಅಡವಪ್ಪಂದ ಅಸಲು ನೂರು, ಆ ಬಡ್ಡಿ ಐವತ್ತು ಎಲ್ಲಿ? ಅಸಲು ಮಾಫಿ ಮಾಡಿ, ಬಡ್ಡಿ ಮಾಫಿ ಮಾಡಿ ಅಸಲು ತಂದಿನಿ. ಹೋಗಿ ಹೋಗಿ ನಿನ್ನ ಕಳಿಸ್ತೇನೆ ನೋಡು. ನಾನು ನನ್ನ ಯಾತ್ರ ಹೊಡಿಬೇಕು ನಿನ್ ಕಬೂಲಿ. ಅಲ್ಲ ಸಾವುಕಾರ, ನನ್ನ ಮನೆವರೆಗೂ ಪಾದ ಬೆಳೆಸೋ ಹಾಗಾಯ್ತಲ್ಲ. ದಾರಿ ಹೋಗ್ತಿದ್ದವ್ನ ಯಾವ ಹತ್ರ ಹೇಳಿ ಕಳಿಸಿದ್ರು ನಾನು ಕೈ ಮುಕ್ಕೊಂಡು ಬರ್ತಿದ್ನಲ್ಲ ದೇವ್ರು. ನೀವು ಬರ್ತಿರ್ಲಿಲ್ಲ ಅಂತಲ್ಲ, ಆದ್ರೆ ನಿಮ್ ಸೋಮು ನಾನೇ ಇಲ್ಲಿ ಬರೋ ಹಾಗೆ ಮಾಡಿಬಿಟ್ಟಿದ್ದಾನೆ. ತಕ್ಕಳಪ್ಪ, ನನಗ್ ಗೊತ್ತು, ಏನಾದ್ರೂ ಅವನ ಅನಾಹುತ ಮಾಡ್ತಾನೆ ಅಂತ ಇವತ್ತು ಅವನ ಮನೆಗೆ ಬರ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ನೀವೇನು ಮಾಡ್ಬೇಕಾಗ್ತಿಲ್ಲ, ನಾನೇ ಅವನಿಗೆ ತಕ್ಕ ಶಿಕ್ಷೆ ಮಾಡ್ಬೇಕು. ತಮ್ಮ ಚಿತ್ತ, ಏನು ಬೇಕಾದ್ರೂ ಮಾಡ್ಬೋದು. ಅವನ್ನ ಅಳಿಯನ್ ಮಾಡ್ಕೋಬೇಕು ಅಂತಿದ್ದೀನಿ. ಇದಕ್ಕೆ ನಿಮ್ಮ ಆಕ್ಷೇಪಣೆ ಏನು ಇಲ್ಲ ತಾನೆ? ಅವನ್ ಏನ್ ಮಾಡಿದ್ರು ನನ್ನ ಅಡ್ಡಿ ಇಲ್ಲ ಸ್ವಾಮಿ. ಕಳಪ್ಪ, ಏನು ಅವನ್ನ ಅಳಿಯನ್ನು ಮಾಡ್ಕೋಬೇಕು ಅಂತಿದ್ದೀರಾ? ಹೌದು, ಅಳಿಯನ್ ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಇಟ್ಕೋಬೇಕು ಅಂತಿದ್ದೀನಿ. ಕಳಪ್ಪ, ಏನು ಮನವಾಡ್ತಾನಕ್ಕೆ? ತಮ್ಮಂಥವ್ರೆ ಅಂತ ಅಪೇಕ್ಷೆ ಪಟ್ಟಿರುವಾಗ ನನ್ನಂಥವ್ನು ಇಲ್ಲ ಅನ್ನೋಕೆ ಅದೇ ಹಾಗೆ ಬಾಯಿ ಬರುತ್ತೆ? ಏನಿಲ್ಲ, ಒಂದು ಮಾತು ನನ್ನ ಹೆಂಡತಿ ಕಿವಿ ಮೇಲೆ ಹಾಕಿ ಬರ್ತೀನಿ. ತಾವ್ ಇಲ್ಲೇ ಕೂತಿರ್ಬೇಕು. ಸಾಕು ಸಾಕು ಸಾಕು, ಹೂ ಇಡ್ಲಿಕ್ಕೆ ಹೋಗಿದ್ದಾಳಲ್ವೇ. ಆ ತಿಳಿಯಿತು ತಾನೆ, ಪಡಬಾರ್ದು ಕಷ್ಟಪಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹುಡುಗನ ಮುಂದಕ್ಕೆ ತಂದ್ರು. ಈಗ ಆ ಹಣ ಅಲ್ಲ, ಏನನ್ನ ಹೋಮ ಮಾಡ್ದಾಗ ತಾನೆ ಪರವಾಗಿಲ್ಲ, ಆ ಹಣಕ್ಕೇನು ಮೋಸ ಇಲ್ಲ, ನಮ್ ಸೋಮು ತೀರಿಸ್ತಾನೆ. ಏನು ಅಂದ್ರೆ ಮರವಾಳ ತರಕ್ ಹೋದ್ರೆ ಅವ್ರ ಯಾಕೆ ತೀರಿಸ್ತಾರೆ? ಅವನ್ ತೀರಿಸ್ತೇ ಹೋದ್ರು ನಮ್ಮ ಸಾಹುಕಾರ ಅದನ್ನೆಲ್ಲ ಬಿಸಾಕ್ತಾರೆ. ಅಯ್ಯೋ, ಈ ಹಾಳು ಮುಖ ಇಟ್ಕೊಂಡು ಅವ್ರೆ ಹಣ ಕೇಳೋದು, ಹೋದ್ರು ಹೋಗ್ಲಿ ಬಿಡಿ, ಕೇಳಬೇಡಿ ಅಂದ್ರೆ ಯಾರಿ? ಅದನ್ನೆಲ್ಲ ನಮ್ ಸಾಹುಕಾರ ಇಟ್ಕೊಳ್ಳೋದಿಲ್ಲ, ಅವರೆಲ್ಲ ಕೊಟ್ಟು ಬಿಡ್ತಾರೆ. ಸರಿ ಬಿಡಿ ಅಂದ್ರೆ ಈ ವಿಷಯದಲ್ಲಿ ನಂದೇನು ಅಡ್ಡಿ ಇಲ್ಲ. ಈ ಭಾರನೆಲ್ಲ ನಮ್ ಸಾವುಕಾರಿಗೆ ವಹಿಸ್ಬಿಡೋಣ. ಬುದ್ಧಿ ಇಲ್ಲ ದಾನಪ್ಪನವರೇ, ಪರಿಸ್ಥಿತಿ ಎಲ್ಲ ಅರ್ಥವಾಯ್ತು. ನಿಮ್ಮ ಸೋಮು ವಿದ್ಯಾಭ್ಯಾಸಕ್ಕೆ ಏನು ಒಂದು 10,000 ರೂಪಾಯಿ ಖರ್ಚಾಗಿರ್ಬಹುದಾ? ತಗೊಳ್ಳಿ ತಗೊಳ್ಳಿ, ಯೋಚನೆ ಮಾಡ್ಬೇಡಿ, ತಗೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ಪಾರಪ್ಪ ಸೋಮು, ನೋಡು ಸಾವುಕಾರದ ಮಗಳಿಗೆ ನಿನ್ನ ಕೊಟ್ಟು ಮದುವೆ ಮಾಡೋದು ಅಂತ ನಾನು ನಿಶ್ಚಯ ಮಾಡಿದ್ದೀನಿ. ಏನಂತಿ ಏನಂತಿ? ಏನ್ ಸೋಮು, ಒಪ್ಪಿಗೆ ತಾನೆ? ತಾವು ದೊಡ್ಡವರು ಒಪ್ಪಿರುವಾಗ ಅಂತ ಹೇಳಿದೆ. ಬಹಳ ಸಂತೋಷ. ದಾನಪ್ಪರೆ, ಲಗ್ನ ನಿಶ್ಚಯಿಸಿ ನಿಮ್ಗೆ ತಿಳಿಸ್ತೇನೆ. ನಾನೇನು ಬರಲೇ ಬರ್ತೇನೆ ಸರ್. ನಮಸ್ಕಾರ. ಮದುವೆಗೆ ಒಪ್ಕೊಂಬಿಟ್ಟಿಯಲ್ಲ, ಅದೆಂತಹ ಮದುವೆ ಗೊತ್ತೇನು? ಮದುವೆ ಆದ್ಮೇಲೆ ಹ್ಯಾಂಡ್ರ ಮನೆಗೂ ಗಂಡ ಇರೋದು, ಮನೆ ಎಳೆಯತನ.
ಮನೆ ಹಾಳಿಯ ಅಂದ್ರೆ ಮನೆ ಹಾಳ್ತಾನ? ಹಾ, ಮನೆ ಹಾಳ್ತಾನ. ಏನ್ ಸೋಮಣ್ಣ, ಯಾರು ಮನೆ ಹಾಳಿಯ? ಅತ್ತವ್ವ, ಸಾವುಕಾರರು ಬಂದ್ರು, ನಮ್ ಸೋಮಣ್ಣನ ಮನೆ ಹೇಳ್ತಾನೆ ಕೇಳಿದ್ರು. ನಮ್ ಮಾವ ಏನ್ ಮಾಡ್ದ ಗೊತ್ತೇನು? ಹಿಂಗ್ ಸೋಮಣ್ಣನ ಬರೀ ಹ್ಯಾಂಗ್ ರೊಕ್ಕ ಹೊಡ್ಕೊಂಡ. ಏನಲ್ಲಿ ಸೋಮುಗೂ ಅವನ್ ತಂಗಿಗೂ ಈ ತನಕ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದೀನಿ, ತಂಗದ ಬಡ್ಡಿ ಸಹಿತ ಅದನ್ನ ವಾಪಸ್ ನಾನ್ ತಕೊಂಡಿದ್ದೀನಿ. ಇದು ತಪ್ಪೇನು? ಅಂತ ಶ್ರೀಮಂತರ ಸಂಬಂಧ ನಮ್ಮಂತವ್ರು ಯಾಕೆ ಅಂತ? ಸಾಕು ಸಾಕು, ಇನ್ನೊಬ್ರು ಬೇನಾಗಿ ನೀನ್ ಯಾಕೆ ಗುಳಿಗೆ ನುಂಗ್ತೀಯ? ಮದುವೆ ಹುಡುಗ ಒಪ್ಪಿರುವಾಗ ನಿಂದೇನೆ ಅಲ್ಲಿ ಕೋಡು. ನಮ್ ಸೋಮು ಒಪ್ಪಿದ್ನಿ, ನಾನ್ ನಂಬಲ್ಲ. ಹೌದು, ಈ ಮದುವೆಗೆ ನಾನೇ ಒಪ್ಪಿದ್ದೀನಿ. ಸಾಕು ನೋಡು, ಹೋಗು ಲೋಟ ನೀರು ತಗೊಂಡ್ಬರ್ತೀಯ. ಸ್ವಾಮಿ ಚಿದಾನಂದ್ರೆ. ಸ್ವಾಮಿ, ನನ್ನ ಹೆಸರು ಸದಾನಂದ್, ಸದಾನಂದ್ ಅಲ್ಲ. ಹಾ, ಮರ್ತಿದ್ದೆ ಮರ್ತಿದ್ದೆ ಸದಾನಂದ್. ನೋಡಿ, ಆ ಒಂದು ಶುಭ ಮುಹೂರ್ತ ನೋಡ್ಬಿಟ್ಟು ನಮ್ಮ ದಾಕ್ಷಾಯಿಣಿಗೆ ರಂಗ ಪ್ರವೇಶ ಮಾಡಿಸೋದು ಮಾತ್ರ ಒಂದು ಬಾಕಿ ಉಳಿದಿದೆ. ತಡವೇನಾದ್ರೂ ಆದ್ರೆ ನಿಮ್ಮಿಂದಲೇ ಅಪ್ಪ. ಚೆನ್ನಾಗಿ ಹೇಳಿದ್ರೆ, ಅವಳ ಕಲೆಯಿಂದ ನಿಮಗೆ ಕೀರ್ತಿ ಬರಬೇಕು, ನನಗೆ ಹಣ ಬರಬೇಕು. ನಾನ್ ತಡ ಮಾಡಬಲ್ಲೆ? ದೊಡ್ಡ ಮಾತು, ದೊಡ್ಡ ಮಾತು. ಸ್ಕೂಲ್ ಗೊತ್ತಾಯ್ತು, ಹೋಗೋಣ ಬನ್ನಿ. ಹೌದು ಹೌದು, ಹೇಳಿ ಹೇಳಿ. ಹೇಳಿಮ್ಮ. ಸ್ವಾಮಿ ಸ್ವಾಮಿ, ಈಗ ದಯ ಮಾಡಿಸ್ಬೇಕು. ಓಹೋ, ಹ್ಮ್ ಬನ್ನಿ ಬನ್ನಿ. ಗುರುಗಳೇನಂತಾರೆ? ರಂಗಪ್ರವೇಶಕ್ಕೆ ದಿನ ನಿಶ್ಚಯ ಮಾಡೋಣ ಅಂದ್ರು. ದಾಕ್ಷಾಯಿಣಿ, ನಿನ್ನಂತಹ ಅದ್ಭುತ ಗಾನ ನಾಟ್ಯ ಕಲಾವಿದೆಯನ್ನ ಹೆಂಡತಿಯನ್ನಾಗಿ ಪಡೆಯೋದು ನಾನು ಬಹಳ ಪುಣ್ಯ ಮಾಡಿದೆ ಅಧ್ಯಕ್ಷ. ನೀವು ಯಾವಾಗಲೂ ಪುಣ್ಯವಂತರಿ. ನಿಮ್ಮಂತಹ ಒಳ್ಳೆ ಗಂಡನ ಪಡೆದದ್ದು ನನ್ನ ಭಾಗ್ಯ. ಇಲ್ದಿದ್ರೆ ಕೆರೆಗೆ ಹಾರ್ಕೋತಾ ಇದ್ದವಳನ್ನು ನೀವು ಬಂದು ತಪ್ಪಿಸೋಣ ಅಂದ್ರೇನು? ಚಾಮುಂಡೇಶ್ವರಿ ಅಮ್ಮನವರೆದುರಿಗೆ ತಾಳಿ ಕಟ್ಟೋಣ ಅಂದ್ರೇನು? ನೋಡೋದು ಯಾರದು ನೋಡೋದು. ದಾಕ್ಷಾಯಿಣಿ ದಾಕ್ಷಾಯಿಣಿ, ಸಾಲ್ಗಿಲ್ದವರಾಗಿದ್ರೆ ನಾನು ಇಲ್ಲ ಅಂತ ಹೇಳ್ಬಿಡು. ಹತ್ತನೇ ನಂಬರ್ ಮನೆ ತಾನೇ ಇದು? ಹೌದು. ನೀವು ಯಾರು? ನಿಮ್ಗೇನ್ ಬೇಕಾಗಿತ್ತು? ನಾನ್ ಯಾರಾದ್ರೂ ಆಗಿರ್ಲಿ, ನೀನ್ ಯಾರು, ಇಲ್ಲಿರೋ ಕಾರಣವೇನು ಅಂತ? ನಾನು ಈ ಮನೆಯವರ ಧರ್ಮಪತ್ನಿ. ಧರ್ಮಪತ್ನಿ ಎಲ್ಲಿ ಅಯೋಗ್ಯ? ಬಂದ್ ನೋಡಿ, ಈತ ಯಾರ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾನೆ. ಅವನವನು ಅಪ್ಪ. ನಿಮ್ ತಂದೆಯವರೇ, ಕ್ಷಮಿಸಿ ಮಾವಯ್ಯ. ಚಿಚ್ಚಿ, ಏನಿದೆ ಅಸಹ್ಯ? ಏನೋ ನಾಗೇಶ, ಸ್ವೇಚ್ಛೆಯಾಗಿ ನಿನ್ ಇಷ್ಟ ಬಂದವಳು ಕಟ್ಕೊಳ್ಳೋ ಧೈರ್ಯ ಬಂತೆ ನಿನಗೆ? ನಾನೇನು ಸತ್ತು ಹೋಗಿದ್ದೀನೇನು? ಬಾಯಿಲೆ, ಸ್ವಲ್ಪ ಮಾತಾಡ್ಬೇಕಾಗಿದೆ. ನೀನು ಹೆದರ್ಕೋಬಿಡ, ನಾನು ಅಪ್ಪನಿಗೆಲ್ಲ ಸರಿಯಾಗಿ ತಿಳಿಸಿ ಒಪ್ಪಿಸಿ ಬೇಗ ಬಂದ್ಬಿಡ್ತೀನಿ. ಮತ್ತೆ ನೀವು ಒಬ್ಬರೇ ಬರಬೇಡಿ, ಮಾವಯ್ಯನು ಇಲ್ಲಿಗೆ ಊಟಕ್ಕೆ ಕರ್ಕೊಂಡು ಬಂದ್ಬಿಡಿ. ಓ, ಖಂಡಿತ. ಅಯ್ಯೋ ಕಮಂಗಿ, ನಾಗೇಶ ಏನ್ ಕರ್ಮಾನೋ ನಿಂದು? ಸಾವುಕಾರ ಮಗಳ ಮದುವೆ ಮಾಡಿಸಿ ಅವರ ಆಸ್ತಿ ಪಾಸ್ತಿಗೆಲ್ಲ ನಿನ್ನೆ ವಾರಸದಾರನಾಗಿ ಮಾಡೋಣ ಅಂತ ಬಂದ್ರೆ? ವೆರಿ ಗುಡ್ ಅಪ್ಪ, ಅಂತ ಚಾನ್ಸ್ ಸಿಕ್ಕಿದ್ರೆ ನಾನು ಈಗಲೂ ರೆಡಿ. ಛೀ ಮೋದೇವಿ, ಈ ದರಿದ್ರಕ್ಕೆ ತಾಳಿ ಕಟ್ಟಿ ಚಾನ್ಸ್ ಅಂತ ಚಾನ್ಸು, ನಿನ್ನ ಹೆಣ ನನ್ನ ತಿಥಿ. ಚೇಚೆ ಆಗಲ್ಲಪ್ಪ. ಕೇಳಪ್ಪ, ಇಲ್ಲಿ ಸದಾನಂದ ಅಂತ ಹೆಸರು ಬದಲಾಯಿಸ್ಕೊಂಡು ಗುಡಿಲಿ ತಾಳಿ ಕಟ್ಟಿದ್ದೀನಿ. ಆ
ಈ ಮದುವೆ ಲೆಕ್ಕಕ್ಕೂ ಇಲ್ಲ ಜಮಕ್ಕೂ ಇಲ್ಲ ಕಣಪ್ಪ. ಶಾಬಾಸ್ ಮಗನೇ ಶಾಬಾಸ್, ಕೇಡ್ನಲ್ಲೂ ಕಿತಾಪತಿ ಇಟ್ಟಿದ್ಯಲ್ಲ. ಅಂದಾಗೆ ನಾಗೇಶ, ಈ ಮದುವೆಗೆ ಸಾಕ್ಷಿ ಇಚ್ಚಿ ಯಾರನ್ನು ಇಟ್ಕೊಂಡಿಲ್ಲ ತಾನೇ ನೀನು? ದೇವ್ರ ಒಂದೇ ಸಾಕ್ಷಿ ಕಣಪ್ಪ. ಕಲ್ಲ ತಾನೇ ಸರಿ, ಅವಳು ಕಲ್ಲೇ ನಂಬ್ಕೊಂಡು ತಲೆ ಚೆಚ್ಕೊಳ್ಳಿ, ಬಾ ಹೋಗೋಣ. ಈಗ್ಲೇನೆ ಹೂಕಣೋ, ಈಗಲೇ ಹಿಂತಿರುಗಿ ನೋಡ್ದೆ ಹೋಯ್ತು ಚಾನ್ಸು. ಅಪ್ಪ ಅಪ್ಪ, ಅವಳಿಗೊಂದು ಮಾತು ಹೇಳ್ಬಿಟ್ಟು. ಮಾತು ಇಲ್ಲ ಇತ್ತು ಇಲ್ಲ ಬಾರ. ಇದು ಚೆನ್ನಾಗಿದೆ ಅಲ್ವಪ್ಪ? ಇಲ್ಲಮ್ಮ, ಇದೇ ಚೆನ್ನಾಗಿರೋದು. ಇಲ್ಲಪ್ಪ, ಇದೇ ತುಂಬಾ ಚೆನ್ನಾಗಿರೋದು. ಇದೇ ಚೆನ್ನಾಗಿರೋದು ನೋಡಪ್ಪ, ಇದರಲ್ಲಿ ಕತ್ಲೇಲಿ ಕೂಡ ಟೈಮ್ ನೋಡ್ಬೋದು. ನಾಗು, ಈ ಗಡಿಯಾರದಲ್ಲಿ ನಿನ್ನ ಅಳಿಯನ್ಗೆ ಯಾವ್ದು ಚೆನ್ನಾಗಿ ಒಪ್ಪುತ್ತೆ ಹೇಳು? ನಾನೇ ನೋಡೋದು, ನೀವೇ ಸೆಲೆಕ್ಟ್ ಮಾಡ್ಕೊಂಡು. ಅದ್ಯಾಕಮ್ಮ ಹಾಗೆ ಹೇಳ್ತೀಯಾ? ನೀನು ಒಂದ್ ಸೆಲೆಕ್ಟ್ ಮಾಡು. ನಿನ್ ಗಂಡನ್ನ ನೀನೇ ತಾನೇ ಸೆಲೆಕ್ಟ್ ಮಾಡ್ಕೊಂಡೆ, ಇದನ್ನು ನೀನೇ ಸೆಲೆಕ್ಟ್ ಮಾಡ್ಕೋ. ಅದು ಬುದ್ಧಿ ಚಿನ್ನಮ್ಮ ಅವ್ರು ಬಂದವ್ರೆ. ಬಾ ಅತ್ತೆ, ಬಾ 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 ಅಮ್ಮ. ಊರ್ನಲ್ಲೆಲ್ಲ ಕ್ಷೇಮ ತಾನೆ? ಎಲ್ಲ ನಿನ್ನ ಆಶೀರ್ವಾದ ಅಣ್ಣ. ಅತ್ತಿಗೆ ಕ್ಷೇಮವೇ? ಏನಮ್ಮ, ಇನ್ನು ಇದ್ದೀನಲ್ಲ. ಯಾಕೆ ಹಾಗೆ ಹೇಳ್ತೀರಿ? ಇನ್ನೇನಮ್ಮ ಹೇಳಿ, ಹುಟ್ಟಿದ್ರೆ ನೀನ್ ಹೇಗಿರ್ಬೇಕಮ್ಮ? ಆ ಭಾಗ್ಯವಂತರ ಮನೇಲಿ ಹುಟ್ಟಿ ಬಡವ್ರ ಕೈ ಹಿಡಿಬೇಕು, ಆಗ ತವ್ರ ಮನೆಯವ್ರನ್ನ ಸುಲಿಗೆ ಮಾಡ್ಬೋದು, ಅತ್ತೆ ಮನೆಯವ್ರನ್ನ ಹೆದರಿಕೆಲಿಟ್ಟಿರ್ಬೋದು. ನೀನ್ ಬಾ ಅತ್ತೆ, ಅಮ್ಮ ಯಾವಾಗ್ಲೂ ಹೀಗೆ. ನಾಗು, ಲಗ್ನ ಪತ್ರಿಕೆ ಸರಿಯಾಗಿದೆ ನೋಡು. ನಾನೇನ್ ನೋಡೋದು, ಎಲ್ಲ ನನ್ ಕೇಳೆ ಮಾಡೋ ಹಾಗೆ. ವಿವಾಹ ಮಹೋತ್ಸವ ಅಖಬಾರ ಪತ್ರಿಕಾ ವಿಷಯ ಇದುವರೆಗೂ ಬಂದ್ಬಿಟ್ಟಿದೆ. ರುದ್ರಪ್ಪನವ್ರೆ, ನೀವು ಬರೋದೊಂದೇ ತಡವಾಗಿತ್ತು. ಈ ಮದುವೆ ಓಡಾಟ ಉಸ್ತುವಾರಿ ಎಲ್ಲ ನಿಮ್ ಹೆಗಲ್ ಬಾರ. ಯಾರು ನನ್ನ ತಂದೆಗೆ ಬರೋ ಹಾಗಿರ್ತೀವಿ? ನಾಗಮ್ಮ, ನೀನೇನು ಅಂತಿದ್ದೆ? ಮೊದಲು ಗಟ್ಟಿಗಿತ್ತಿ ಕಣಮ್ಮ ನೀನು. ನಾ ನಾಗೇಶನ್ ಕರ್ಕೊಂಬರೋರೊಳಗೆ ನಾಂದಿವರೆಗೂ ಸಿದ್ಧ ಮಾಡಿಬಿಟ್ಟಿದ್ಯಲ್ಲ. ಕರ್ಮ ಕರ್ಮ, ಈ ಮನೇಲಿ ನನ್ನ ಮಾತು ಏನ್ ನಡೆಯುತ್ತೆ? ಕೂಳಗ್ ಬಿದ್ದಿರಾಳ್ ನಾನು. ಯಾಕಣ್ಣ ಅಷ್ಟು ಹಿಕ್ತಿ? ಮದುವೆ ಗಂಡಿನ ಹೆಸರು ಸರಿಯಾಗಿ ಓದ್ ನೋಡು. ಸೋಮಶೇಖರ್. ಅವಮಾನ ನಿನಗಲ್ವೋ ನನಗೆ? ಅದಕ್ಕೇನು, ಹಿಂಗ್ ತಿಂದ ಮಂಗನಂತೆ ನಿಂತಿರೋದು? ನಾಗೇಶ, ನಾನು ಹಿಂಗ್ ತಿಂದ ಮಂಗ ಅಲ್ಲ, ಈ ರುದ್ರಪ್ಪ ಹಿಡೆ ಮೆಟ್ಟಿದ ಹಾವು. ನೋಡ್ತಾ ಇರುವ ಸೇಡನ್ನ ಹಾಗೆ ತೀರಿಸ್ಕೊಡ್ತೀನಿ ಅಂತ. ಇನ್ನೆಲ್ಲಿ ಸೇಡು, ಮದುವೆ ಆಗಿ ಹೋಯ್ತಲ್ಲ. ಆಗ ಹೋದ್ರೆ ಆಸ್ತಿಗೋಸ್ಕರ ಮದುವೆ ಇಲ್ಲಿ ಪಂಚಾಂಗ ಹೋದ್ರೆ ನಕ್ಷತ್ರ ಹೋಯ್ತೇನು? ಮಾಡ್ಕೊಂಡವನು ಅವನು, ಆಸ್ತಿ ಅನುಭವಿಸೋನು ನೀನು. ನೋಡ್ತಾ ಇರು. ನೀ ಹೇಳ್ತಾನೆ ಇರು, ನಾನು ನೋಡ್ತಾನೆ ಇರ್ತೀನಿ. ಅವರಿಬ್ರು ಚೆಲ್ಲಾಟನ. ಚೆಲ್ಲಾಟ ಚೆಲ್ಲಾಟ, ಈ ರುದ್ರಪ್ಪನ ಹತ್ರ ಚೆಲ್ಲಾಟ. ತಕ್ಕಳಪ್ಪ, ಚಂದ ಕೈತೆ, ಬಹಳ ಚಂದ ಕೈತೆ. ಏ ಗಾಣ, ಇದೆಲ್ಲ ನನ್ನ ಮೈಗಾಗಿಲ್ಲ ಮಾವ. ರೊಕ್ಕ ಕಟ್ಟಿದ್ದಲ್ಲಪ್ಪ ಬಿಟ್ಟಿ ಮಾಲು.
ಹೌದಾ? ಹಂಗಾರ ಗೌರಿ ಗೌರಿ ಏನಮ್ಮ ಯಾಕೆ ಒಳಗೆ ನಿಂತ್ಬಿಟ್ಟೆ? ಗೊತ್ತಾಯ್ತು ಬಾ, ಮನೆಗೆ ಹೋಗೋಣ. ಅತ್ತವ್ವ, ಗೌರಿ ವಿಷಯದಾಗ ನೀವ್ಯಾಕೆ ಕಾಳಜಿ ಮಾಡ್ತೀರಿ? ನಾ ಕರ್ಕೊಂಡ್ಬರ್ತೀನಿ ನೋಡ್ರಲ್ಲ. ತಕ್ಕಾಳಪ್ಪ, ಭಾರಿ ಯಜಮಾನ. ಆ ಗೌರಿ ಹಾ.
ಚಿನ್ನತೆ ಊರು ಕೊಟ್ಟಿದ್ದಾರೆ. ನಿಮ್ದು ಅಮ್ಮಯ್ಯ ಬಿಡಿ, ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಬೇಗ ಬರ್ತೀಯ? ಬರ್ತೀನಿ. ಖಂಡಿತವಾಗಿ ಬರ್ತೀಯ? ಹ್ಮ್, ಖಂಡಿತವಾಗಿ ಬರ್ತೀನಿ. ನನ್ನ ಆಣೆಗೂ ಸರಿ. ಕಾಫಿ ಯಾರು ಚಲೋ? ಸಿ ಮಾಡ್ಕೊಟ್ರೆ ಬೆಟ್ಟಿ. ಏ ಮೀನಾ, ಬೇಗ ಬಂದ್ಬಿಡು. ಗೌರಿ ತಕ್ಕಪ್ಪ, ಏನಿದು ಅಂಗಿ ಅರವಿ ರೇಷ್ಮಿದು? ಯಾರಿಗೆ? ನಿನಗೆ. ಅದೇನು ಇದು? ಸೀರೆ. ಯಾರಿಗೆ? ನಿನಗೆ. ಅದು ನಿನಗೆ? ಅದು ನಿನಗೆ. ಅದು ಇದು ಎಣ್ಣೆ ನಿನಗೆ. ಎಣ್ಣಿನಾ? ಪರ್ಸಿಬು ಕೀಲ್ ಕೀಲೆಲ್ಲ ಕಳ್ಕೊಂಡ್ ಬರಂಗಾಗೈತೆ. ಈ ಎಣ್ಣೆನ ನನ್ನ ಮೈ ಕೈಗೆ ಚೆನ್ನಾಗಿ ತಿಕ್ಕಿಬಿಟ್ಟು ಬಿಸಿ ಬಿಸಿ ನೀರು ಹಾಕುವಂತೆ ನೀರು ಕಾಯಿಸುವಾಗಪ್ಪ. ಇದೇನಂದ್ರೆ ಇವೆಲ್ಲ ಲಂಚ ಭ್ರಷ್ಟಾಚಾರ ಸಾಕು. ಆ ಅಳಿಯ ಅನ್ಸ್ಕೊಂಡು ನನಗೂ ನಿನಗೂ ಇದನ್ನೆಲ್ಲ ಲಂಚವಾಗ್ಬಿಟ್ಟು ನಮ್ಮ ಮನೇಲೆ ಝಾಂಡ ಊರೋಕ್ ನೋಡ್ತಾ ಇದ್ದಾನೆ ಕಣೇ. ಅದಕ್ಕೆ ಅವ್ರಿಗೆ ಇಂಥ ಕೆಲಸ ಹೇಳದೆ? ಇಷ್ಟ್ರ ಮೇಲೆ ನಮ್ಗಿರೋಳು ಒಬ್ಳೆ ಮಗಳು, ಅವ್ರು ಇಲ್ಲೇ ಇದ್ ಬಿಟ್ಟಿರ್ತಾನೆ ಏನಂತೆ? ಪಕ್ಕಾಳಪ್ಪ, ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ಬೇಕು? ಹೋಗಿ ನೀವು. ಏ ಮಾವನ್ ತಲೆಗೆ ನಾಳೆ ಖುದ್ದು ನೀರು ಮರಳಿಸ್ಬೇಕೆ? ಹೌದು. ಪಕ್ಕಾಳಪ್ಪ, ಏ ಗೌರಿ ನೀನ್ ಯಾಕೆ ಬಂದೆ ಇಲ್ಲಿಗೆ? ಒಳಗೋ ಕೆಲಸ ನೋಡು. ಒಳಗಡೆ ಏನು ಕೆಲಸ ಇಲ್ಲಪ್ಪ, ಎಲ್ಲ ಆಗೋಯ್ತು. ಪಕ್ಕಾಳಪ್ಪ ಸರಿ ಸರಿ ಕೂತ್ಕೋ, ನೀನೇ ನೀರು ಕಾಯಿಸಿ. ಪರಸಿವು ಹೇಳಪ್ಪ, ನೀನ್ ಸ್ವಲ್ಪ ಬಾಯಿಲಿ ನೋಡು. ಪರಸಿವು ಇವತ್ತು ಎಂತ ಎಡವಟ್ಟು ಕೆಲಸ ಆಗೋಗಿದೆ, ಆ ದನ ಕಾಯೋನ್ ಬಂದಿಲ್ಲ. ಅದಕ್ಕೆ ಸ್ವಲ್ಪ ನೋಡು, ನೀನು ಇವುಗಳನ್ನ ಬಿಚ್ಕೊಂಡು ಹೋಗಿ ಹಾಗೇ ಮೇಯಿಸ್ಕೊಂಡು ಬಂದ್ಬಿಡು. ಬಾಬಾ, ನಾನು ನನ್ನ ಮನೆ ಕೆಲಸ ಮಾಡಿದ ಇನ್ಯಾರು ಮಾಡ್ತಾರ? ಆದ್ರ ದನ ಕಾಯೋ ದಾನಪ್ಪ ನಡೆಯೋ ಅಂತ ಊರ್ನ ಒಂದಿಲ್ಲ ಅಂತಾರ, ನಿನಗೇನು ಅಡ್ಡಿ ಇಲ್ಲ ತಾನೆ? ಅಡ್ಡಿ ಏನು ದೊಡ್ಡಿ ಏನು, ನನ್ನ ಮಾನ ನೀನೇನು ಕಾಯೋದು? ದನ ಕಾಯೋ ಹೋಗು. ಓ ಚಲೋ ಆತು ಬಿಡು. ದೇವ್ರಿ ದೇವ್ರಿ, ಎಲ್ರವ ಚಿಕ್ಕ ದಿವಸ ಸ್ನಾನಕ್ಕೆಲ್ಲ ರೆಡಿ ಮಾಡ್ತೀನಿ. ನೋಡ್ತೀನಿ ಈಗ ನೋಡ್ತೀಯ, ಗಂಟೆ ಎಷ್ಟಾಯ್ತು? ಎಲ್ರಿ ಎಲ್ಲ ಬಂದ್ರು ಏನ್ ಮಾಡ್ತಿದಾರೆ? ಸರಿ ದೇವ್ರಿ ದೇವ್ರಿ, ಇಲ್ಲಿ ನೋಡು, ಎಲ್ಲರನ್ನೂ ಕರ್ಕೊಂಡು ನನ್ನ ಹತ್ರ ಬರಬೇಡ. ಒಬ್ಬೊಬ್ರಿಗೆ ಒಂದೊಂದು ಕೆಲಸ ನೇಮಿಸಿ ಅವ್ರು ಸ್ನಾನಕ್ಕೆ ಏರ್ಪಾಟು ಮಾಡು. ಹೋಗು. ಏನಲ್ಲ ಹೋಗು. ಏನ್ ಬೇಕಾಗಿತ್ತಪ್ಪ ತಮ್ಮಿ? ಯಾಕೆ ನಾಚ್ಕೋತೀಯ ಹುಚ್ಚು? ಇಂದೇನಪ್ಪ? ನಾನು ಮಾಲಿಶ್ ಮಾಡ್ತೇನೆ ಬುದ್ಧಿ. ಮಾಲಿಶ್ ಮಾಡ್ತೀಯ? ನಾನು ಪಾಲಿಶ್ ಮಾಡ್ತೇನೆ. ನಾನು ಒರೆಸ್ತೇನೆ ಬುದ್ಧಿ. ಇವನು ಪಾಲಿಶ್ ಮಾಡಿದ್ರೆ ನೀನು ಒರೆಸ್ತೀಯ. ನೋಡಿ, ನನ್ನ ಕೆಲಸ ನಾನೇ ಮಾಡ್ಕೊಂಡು ಅಭ್ಯಾಸ ಇದೆ, ಅದನ್ನ ನೀವು ಮಾಡಿ ನನ್ನ ಕೆಡಿಸ್ಬೇಡಿ. ಯಾವ್ದಾದ್ರು ಉಪಯೋಗವಾದ ಕೆಲಸ ಇದೇನ್ರು? ಸೋತ ಸೈನಿಕರಾಗಿ ಹಾಕಿ ಮೋರೆ ಹಾಕೊಂಡು ಹಿಡಿತಾ ಇದ್ದೀರಲ್ಲ ಚಿಕ್ಕ ಬುದ್ಧಿಯವರು. ನನಗೆ ಹಾಲು ಕಾಳುಗಳು ಯಾರು ಬೇಡ ಅಂದ್ಬಿಟ್ರು ಬುದ್ಧಿ. ಅವ್ರ ಕೆಲಸ ಅವರೇ ಮಾಡ್ಕೋತಾರಂತೆ ಬುದ್ಧಿ. ಕರ್ಮ ಕರ್ಮ. ಹ್ಮ್, ಆಳುಗಳು ಮಾಡ್ಬೇಕಾದ ಕೆಲಸನ ಅವರೇ ಮಾಡ್ಕೋತಾರೆ. ಅವಮಾನ, ಶುದ್ಧ ಅವಮಾನ. ಉಟ್ಟು ಸುಳಿ ಬೋಳ್ಸಿದ್ರು ಹೋಗುತ್ತೆ ನಮ್ಮ. ಹ್ಮ್, ನಾಯಿ ತಗೊಂಡ್ರೆ ಸಿಂಹಾಸ ಮೇಲೆ ಕೂರ್ಸದೆ ತಿಪ್ಪೆ ಕಂಡು ದಪ್ಪನಿ ಬಿತ್ತಂತೆ. ಏನ್ರಿ ಇದು ಶುದ್ಧ ಅವಮಾನ? ಅಪ್ಪ ಹೇಳ್ತಾನೆ ಅಂತ ಇಂಥ ಕೆಲಸನೆಲ್ಲ ಮಾಡೋದು ನೋಡಿ, ಇನ್ಮೇಲ್ ಖಂಡಿತ ಇಂಥ ಕೆಲಸ ಒಪ್ಕೋಕೂಡ್ದು. ನನ್ನಾಣೆ ಹೇಳಿದೀನಿ. ನೀನ್ಯಾಕೆ ಹೇಳಲಿಕ್ಕತ್ತಿ? ನಿಮ್ಮಪ್ಪ ನಮ್ಮವ, ಅವ ಹೇಳ್ತಾನೆ ಅಂತ ಮಾಡ್ತೀನಿ ನೋಡು. ಏ ತಮ್ಮ ಇಲ್ವಾ ಇಲ್ಲಿ ತುಡುಗದ ನಾ ಕೊಡೋ ಬಂಗಲ್ ದುಡ್ಡು ಎಲ್ಲೈತಿ? ಅಲ್ಲೋಲ್ ಐತಿ ನೋಡ್ರಿ.
ಮಮ್ಮಿ ದಾನಪ್ಪನವ್ರೆ, ನಿಮ್ಮ ದನಗಳೆಲ್ಲ ದೊಡ್ಡಿಲಿವೆ. ದೊಡ್ಡಿಲಿ ನಂಗೇನ್ ಗೊತ್ತು, ದನಗಳೆಲ್ಲ ಅವರೇ ದೊಡ್ಡಿ ಕೂಡಿಬಿಟ್ಟು ಅದೇನ ಅರ್ಜೆಂಟ್ ಕೆಲಸ ಇದೆ, ಇಲ್ಲಾದ್ರೂ ಹುಲ್ಲು ನೀರು ಹಾಕಿ ಚೆನ್ನಾಗಿ ನೋಡ್ಕೊಂತ ಹೇಳಿ ಹೊರಟೋದು. ಸ್ವಾಮಿ ದಾನಪ್ಪ ಪಶಿವು ಏನು, ನೀವು ನಮ್ಮ ಹಾಗೆ ಪಿಕ್ನಿಕ್ ಕೊಟ್ಬಿಟ್ರ ಪಿಕ್ನಿಕ್ಕೋ ಹಂಗಂದ್ರೆ ಇವನ್ನ ಕರ್ಕೊಂಡು ಹೋಗೋಣ ಪಿಕ್ನಿಕ್ಕು ಅಂದ್ರೆ ಹತ್ತು ಹೇಳ್ತೀನಿ. ಹೌದಾ ಗೌರಿ? ಅತ್ತೆ ಮನೆ ಅಂತೆ ಮನೆ ಅತ್ತೆ. ಅಯ್ಯೋ ಸರಿಯಾಗಿ ಕೂತ್ಕೊಳ್ಳಯ. ಮದುವಾಗೆ ಹೊರಡೋಣ. ಸಮಯ ಇದು ಸಮಯ, ಸರ ಸಮಯ ಇದು ಸಮಯ, ಮಧುರ ಮಧುರ ಪ್ರಣಯ. ತುಂಬಿದೆ ಬಾಳು ಅಹ ನೋಡಿದು ಅಂದದ ಮುಗುಳು, ಜೇನಲ್ಲಿ ತುಂಬಿದೆ ಬಾಳು ಅಹ ನೋಡಿದು ಅಂದದ ಮುಗುಳು. ಸರ ಸಮಯ ಇದು ಸಮಯ, ಸರ ಸಮಯ ಇದು ಸಮಯ, ಮಧುರ ಮಧುರ ಪ್ರಣಯ. ಶೂರ್ ಮಾಡಿ ಕೂಡಿದ್ದೆ ನಮ್ಮಿ ಜೋಡಿ, ಮಾವನ ಮನೆಯನ್ನು ಸೇರಿ ಮಾಡಿದೆ ನೀನೇ ಜೋಡಿ. ಆದರೂ ಚಳಿ ಚಳಿ, ಆದರೂ ಚಳಿ ಚಳಿ, ಮನದೇ ತಲ ಮಲ ಕಲವಲ್ಲ. ಸರ ಸಮಯ ಇದು ಸಮಯ, ಸರ ಸಮಯ ಇದು ಸಮಯ, ಸೆಬುವಿಯನ್ನು ಬಾನು ಅಹ ಪ್ರೇಮದ ಮೋಡಿಯಿದೇನು. ಕಾವ್ಯದ ವಾಹಿನಿಯಂತೆ ಜೀವನ ಮಧುಮಯವಂತೆ,
ಹಂಚಿರಿ ಸಿಹಿ ಸಿಹಿ ಹಂಚಿರಿ ಸಿಹಿ ಸಿಹಿ ನಮಗೂ ಒಲವದು ಸವಿ ಸವಿ ಸದಾ ಸಮಯ ಇದು ಸಮಯ ಸದಾ ಸಮಯ ಇದು ಸಮಯ ಮಧುರ ಮಧುರ ಬೆನ್ನಯ್ಯ ನಮ್ಮ ಅಣ್ಣವ್ರ ಅದಾರೇನು ಯಾರು ಚಿಕ್ಕವರ ಯಜಮಾನ್ರ ಓ ಅವರ ದರ್ಶನಕ್ಕೆ ಬಂದಿದ್ದೀರಿ ಮತ್ತೆ ನಿಮ್ಮವ್ರಿಗೆ ನೋಡ್ಲಿಕ್ಕೆ ಯಾರು ಬರ್ತಾರ್ರಿ ಹೌದ್ರಿ ನಿಮ್ಮನ್ನ ನೋಡೋಕ್ ಅದ್ ಯಾರೋ ಬಂದಿದ್ದಾರೆ ಅಂತ ಯಜಮಾನ್ರ ಅಳಿಂದ್ರಿಗೆ ಹೇಳಿ ಹೋಗು ಅದ್ಯಾಕ್ರಿ ಯಜಮಾನ್ರ ಅಳಿಯ ಚಿಕ್ಕಮ್ಮ ಅವ್ರ ಗಂಡ ಅದು ಇದು ಅಂತ ಬಡಬಡಾಯಿಸ್ತಾ ಇದ್ದೀರಿ ನಮ್ಮಣ್ಣ ಅವ್ರಿಗು ಹೆಸರು ಕುಲ ಗೋತ್ರ ಎಲ್ಲ ಅದಾವ್ರಿ ಅದೃಷ್ಟ ಒಂದು ಪದಾಯಿಸಿದ್ರೆ ಕುಲ ಗೋತ್ರ ಕಟ್ಕೊಂಡೇನು ನೀವೇ ಯಾವಾಗ ಬಂದ್ರಿ ಬನ್ನಿ ಬನ್ನಿ ಇದೇನ್ ಮಾವ ಬಂದ ನೆಂಟ್ರನ್ನ ಬಾಗಿಲಲ್ಲೇ ನಿಲ್ಸಿ ಮಾತಾಡ್ಸಿದಿರಲ್ಲ ಇಲ್ಲಮ್ಮ ಈಗ ತಾನೇ ಬಂದ್ರು ಅಷ್ಟರೊಳಗೆ ನಾಯಿ ಒದರತು ಬನ್ನಿ 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 ದೇವ್ರಿ ದೇವ್ರಿ ಏನ್ ಮೀನಮ್ಮ ಇದೇನ ಹುಡುಗರಿ ಬರೀ ಕಾಫಿಯಾಗೆ ಸರ್ವಂತೆ ನೋಡಿದ್ರ ನಮ್ಮ ಕಂದ್ರೆ ಎಷ್ಟು ಅಕ್ಕರೆ ಅವಳಿಗೆ ಗೌರಿ ಇಲ್ಲಿ ನೋಡ ನಗಾನಷ್ಟು ಒಂದು ಈ ಸ್ನೇಹಂತ ಎಷ್ಟು ನಿರ್ಲಕ್ಷ ಪರಶಿವು ಗೌರಿ ಬಂದೆ ಬಿಟ್ರ ಬಾರೋಣ ಏನು ಶ್ರೀಮಂತರಾಗಿರಿ ನೀನ್ ಆಹ್ವಾನ ಪಟ್ಟಲು ಬರ್ತಿರ್ಬೇಕಾಗ್ತದೇನು ಅಕ್ಕೆ ಬಂದ್ವಿ ಮತ್ತ ಅಲ್ಲೇನು ಕೂತ್ಕೊಳ್ಳ ಯಾರು ಪರಶಿವು ನಮಸ್ಕಾರ ಅಲ್ಲ ಯಾರ ಹತ್ರ ಹೇಗ್ ನಡ್ಕೊಳ್ಬೇಕು ಅನ್ನೋದು ಮರ್ತೋಯ್ತು ನಿಂಗೆ ಏನಮ್ಮ ನೀನ್ ಹೇಳೋದು ಮತ್ತೇನಿದೆ ಕಂಡ ಕಂಡವನ್ನೆಲ್ಲ ಮಾಡಿ ಕರ್ಕೊಂಡು ಬರೋದು ಕೂರ್ಸ್ಕೊಳ್ಳೋದು ಉಪಚಾರ ಮಾಡೋದು ಮರ್ಯಾದೆ ಕೊಡೋದು ಚೇಚೆ ಅವ್ರ ಅಂತಸ್ತೇನು ನಮ್ಮ ಅಂತಸ್ತೇನು ಸಾಕು ಸುಮ್ಮನೆರಮ್ಮ ನೀನು ನಿನ್ನ ಅಂತಸ್ತು ಅವ್ರೇನ್ ಹೊರಗಲ್ಲವ್ರಿ ಅದಕ್ಕೆ ದೂರ ಇಡೋದು ಒಳ್ಳೇದು ಸರಿ ಸರಿ ಒಳ್ಳೇದು ಕೆಟ್ಟದ್ದು ನನಗೂ ಗೊತ್ತು ಅವ್ರ ಕಿವಿಗೆ ಬಿದ್ದರೆ ಏನ್ ಅನ್ಕೊಂಡರು ನನ್ನ ಹೆಸರು ಕುಲ ಗೋತ್ರ ಎಲ್ಲ ಅನ್ಸೋಯ್ತಿ ಸಾವುಕಾರ ಕೋಟು ಛತ್ರಿ ಎಕ್ಕಡ ಅನ್ನೋ ಹಾಗೆ ನಾನು ಕೇವಲ ಸಾವುಕಾರ ಅಳಿಯ ಅಕ್ಕಾಳಪ್ಪ ಹಾಗಲ್ಲ ಕಾಣು ಮನೆ ಅಳಿಯನ್ನ ಹೀಗೆ ಕರೆಯೋದು ರೂಢಿ ಕರೆಯು ಬಾವ ಕರೆಯು ಇನ್ಯಾವನೋ ಕೇಳಿದ್ದು ನನ್ನೇ ತಗ ನಾನು ಬಜಾರ್ದ ಹೊಂಟ್ರೆ ಮಂದಿ ಎಲ್ಲ ಶರಣ್ರಿ ದಾನಪ್ಪನರಳಿಯ ಶರಣ್ರಿ ದಾನಪ್ಪನರಳಿಯ ಅಂತ ಒದರ್ಲಿಕ್ಕೆ ಹತ್ತಾರೆ ನನಗೆ ಯಾಕೋ ಶಾನೆ ರಗಡಾಗೈತೆ ನೋಡು ಅಂದಂಗೆ ನನ್ನ ಒರಿಜಿನಲ್ ಹೆಸರೇನಪ್ಪ ಬಾವ ನಾನು ಮೊದಲು ನಿಮ್ ಸೋದರಳಿಯ ಆಮೇಲೆ ಅವ್ರ ಮನೆ ಅಳಿಯ ಈ ಸತ್ಯಾಂಶ ನಾನು ಯಾವತ್ತಿಗೂ ಮರೆಯೋದಿಲ್ಲ ಹೌದೌದು ನಂಗ್ ಗೊತ್ತಿಲ್ವಾ ನಿನ್ ವಂಶವೇ ಅಂತ ರಾಜ ನೀನ್ ಹುಟ್ಟಿದ ಮೇಲೇನೆ ಪ್ರಪಂಚದಲ್ಲಿ ನೀ ಅಂತ ಹುಟ್ಟಿದ್ ನಮ್ ನೆನಪಂತೆ ಚೆನ್ನಾಗಿದ್ದೀನಪ್ಪ ತಕ್ಕಾಳಪ್ಪ ಅವನ್ಗೇನೇ ಕಡಿಮೆ ಆಸ್ತಿ ಐಶ್ವರ್ಯ ಅರಿಗಿಳಿ ಅಂತ ಎಂಡತಿ ಅರಸನಂತ ಅಂತಸ್ತು ಕೈಗೊಬ್ಬಾಳು ಕಾಲ್ಗೊಬ್ಬಾಳು ಹೋದಿ
ಚಿಕ್ಕಮ್ಮವರು ನಿಮ್ಮನ್ನ ಈಗಲೇ ಕರ್ಕೊಂಬಾ ಅಂತಂದವ್ರೆ ಬುದ್ಧಿ. ಸರಿ ನಾನು ಬರ್ತೀನಿ ಮಾವ, ಬರ್ತೀನಂತೆ, ಬರ್ತೀನಿ ಬರ್ಸಿ. ನೋಡ್ದೇನೆ ಸಾಕು, ಮನವಾಳ್ತನ ಕವನ ಕೊಟ್ಟಿದ್ದೇ ಕೊಟ್ಟಿದ್ದು, ಏನು ಅನುಭವಿಸ್ತಾ ಇದ್ದಾನೆ ನೋಡುವ. ಖರೇವ್ ಖರೇವ್, ಅನುಭವಿಸ್ಬೇಕಾದ್ದನ್ನ ಅವನು ನನ್ನ ಹಂಗ ಅನುಭವಿಸ್ಲಿಕ್ಕೆ ಹತ್ತಾನೆ. ತಕ್ಕಳಪ್ಪ ಇನ್ನೂ ಯಾಕೆ ವೃತ್ತಿ, ಅದ್ ಯಾವ ಜಾಗಕ್ಕೆ ಸೇರ್ಬೇಕೋ ಅಲ್ಲೇ ಸೇರಿದೆ. ಯಾರು ತಗೊಂಡಿದ್ದಾರೆ ಅಂತೀಯಮ್ಮ? ಇನ್ಯಾರು, ಕೈ ಹುಣ್ಣಿಗೆ ಕರಡಿ ಬೇಕೆ, ಅಲ್ಪರ ಮುಂದೆ ಐಶ್ವರ್ಯ ಇಟ್ಟರೆ ಬಿಡ್ತಾರಿಯೇ, ಅವ್ರು ಹಾಗೆ ಮನೆಯವಳ ಕಾಲಿಟ್ಟರು ನೆಕ್ಲೇಸ್ ಹೀಗೆ ಮಾಯವಾಯ್ತು. ಹೌದೌದು, ಅವರೇ ತಗೊಂಡಿರ್ಬೇಕು. ಅಮ್ಮ ಅವಸರ ಪುಟಕವಾದ ಹೊಸದು ಮಹಾಪಾಪ. ಅವಸರ ಪಟ್ಟವಳು ನಾನಲ್ಲ, ನೀನು. ಮನೆ ಕರೆದೆ, ನೆಂಟ್ರು ಅಂದೆ, ಮರ್ಯಾದೆ ಮಾಡಿದೆ, ತಲೆ ಮೇಲೆ ಕೂರಿಸ್ಕೊಂಡೆ, ಕೊನೆಗೆ ಹೇಳ್ದೆ ಕೇಳ್ದೆ ಹೊರಟೋದು. ಹೋಗ್ತಾ ಹೋಗ್ತಾ ನೆಕ್ಲೇಸ್ ಕೂಡ ಲಪ್ಟಾಯಿಸ್ಕೊಂಡು. ಅಮ್ಮ ಹಾಡ್ ನೆಕ್ಲೇಸ್ ಹೋದ್ರೆ ಹೋಯ್ತು ಬಿಡಮ್ಮ, ನಂತಾನೆ ಒಂದ್ ಸಾಧಾರಣ ಸರ ಹೋಯ್ತು ಅಂತ ನನ್ನ ಯಜಮಾನ್ರ ಮನೆಯವ್ರ ಮೇಲೆ ಅಪ್ಪದ ಹೊರಿಸ್ತೀಯ. ಇದೇ ಕೊನೆ, ಇನ್ನೊಂದ್ಸಲ ಹೀಗೆಲ್ಲ ಆಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಅದು ಹಾಗಲ್ಲ ನೀನ. ಸಾಕು ಸಾಕು ನಿಮ್ಮ ಉಪದೇಶ, ದಯವಿಟ್ಟು ನೀವು ಇಬ್ಬರಿಂದ ಹೊರಡಿ. ಮೀನಾ ಏನಿದೆಲ್ಲ? ಏನಿಲ್ಲ, ಬನ್ನಿ ಬನ್ನಿ ದೇವ್ರಿ, ಇದನ್ನೆಲ್ಲ ಸರಿಯಾಗಿ ಎತ್ತಿಡು, ನೀವು ಬನ್ನಿ. ಹೌದು, ಯಾವ ಸರ ಮೇನ ಹೋಗಿದ್ದು? ಹೋಗ್ಲಿ ಬಿಡಿ, ಅದ್ ಯಾವ ಮಹಾ ಹಾಗಲ್ಲ, ಕಳ್ತನ ಆದ್ರೆ ಸುಮ್ಮನೆ ಇರಬಾರ್ದು, ಪೊಲೀಸಿಗೆ ರಿಪೋರ್ಟ್ ಮಾಡ್ದು. ದೇವ್ರಿ ಏನದು? ಏನಿಲ್ಲ ಕಣ್ರವ, ಇದು ಬಿದ್ದಾಯ್ತು. ಸರಿ ಸರಿ, ಸರಿಯಾಗಿ ಎತ್ತಿಡು. ನಾನು ಈಗಲೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ. ಹೋಗ್ಲಿ ಬಿಡ್ಲಿ, ಹೋಗೋದು ಹೋಯ್ತು, ಇರೋದು ಮುಖ್ಯ, ಬನ್ನಿ ಕೂತ್ಕೊಳ್ಳಿ. ತುಂಬಾ ತಪ್ಪು, ಮನೇಲಿ ಇಷ್ಟೊಂದು ಬೆಲೆ ಬಾಳ ವಸ್ತು ಹೋಗಿರುವಾಗ ನಾವು ಸುಮ್ಮನೆ ಇರ್ಬೋದೆ? ಅಯ್ಯೋ ಸಣ್ಣ ವಿಷಯ ಬಿಡಿ, ನಿಮ್ಮ ಹೃದಯ ನಂದಾಗಿರೋವರೆಗೆ ನನಗೇನೇ ನಷ್ಟ ಬಂದ್ರೆ ಚಿಂತೆ ಇಲ್ಲ. ಪ್ರಪಂಚದಲ್ಲಿ ನಿಮಗಿಂತ ದೊಡ್ಡ ಆಭರಣ ನನಗೇನಿದೆ? ಮೀನಾ ಇದು ಚಿಕ್ಕಮ್ಮವ್ರದು ಇಮಿಟೇಷನ್ ಅಲ್ಲ, ನಿಜವಾದ ವಜ್ರ. ಇದನ್ನ ಮಾರ್ಬಿಟ್ರೆ ನಾವು ನೆನ್ಸ್ಕೊಂಡಂಗೆ ಗೊಂಬಾಯಿಗೆ ಹೊಂಟೋಗ್ಬೋದು. ಶಾಬಾಸ್ ಶಾಬಾಸ್, ಫಸ್ಟ್ ಕ್ಲಾಸ್ ಕೆಲಸ ಮಾಡಿದೆ. ವಜ್ರ ಅಂದ್ರೆ ಡೈಮಂಡ್, ಡೈಮಂಡ್ ರಾಣಿನೇ ನೀನು. ಎಲ್ಲಿ? ಹ್ಮ್ ಎಲ್ಲಿ? ನಾಗೇಶ, ಲೋ ನಾಗೇಶ. ನಮ್ಮ ಅಪ್ಪನ ಹೊತ್ತು ಗೊತ್ತಿ ತಿಳಿಯೋದಿಲ್ಲ, ಬಾ ಎಲ್ಲಾದ್ರೂ ಹೊತ್ಕೊಳ್ಳ. ಏ ನಾಗೇಶ, ಅಯ್ಯೋ ಏನ್ ಮಾಡ್ತಾ ಇದ್ದೆ ಒಳಗೆ? ಏನಿಲ್ಲಪ್ಪ, ನಿದ್ದೆ ಮಾಡ್ತಿದ್ದೆ. ನಿದ್ದೆ? ಕೂತ್ಕೊಂಡು ಮಲಿಕೊಂಡು ನಿಂತ್ಕೊಂಡು ನಿಂತ್ಕೊಂಡು ಎಲ್ಲಿಂದ ಬಂತು ಇದು? ಅದ್ ಬಿಡಪ್ಪ, ಗುಜರಿ ಮಾಲ ಇಮಿಟೇಷನ್. ಇಮಿಟೇಷನ್? ಏನಿಲ್ಲಪ್ಪ. ಏನಿಲ್ಲಪ್ಪ ಅಂದ್ರೆ ಬಿಡ. ಏನಿಲ್ಲಪ್ಪ ನಾಳೋ ಇದು. ಏನಿಲ್ಲಪ್ಪ ಅಂದ್ರೆ ಸುಮ್ಮನೆ ಬಿಡು. ಏನಿಲ್ಲಪ್ಪ ಅಂದ್ರೆ ಏನಿಲ್ಲಪ್ಪ, ನಾನೇ ನೋಡ್ತೀನಿ. ಏನಿಲ್ಲಪ್ಪ, ಇವಿರಿ ಉಗ್ರಾಣ ಹೆಗ್ಣ ಇಲ್ಲ ಉತ್ಕೊಂಡಿದ್ಯಾ? ಬಾರೆ ಹೊರಕೆ ಬಾ. ಹ್ಮ್ ನಾಗೇಶ, ಏನೋ ಇದು. ಏನೇ ದೇವಿರಿ, ಅಲ್ಲಿ ಬಂಗಾರ ಹಾಕದ್ದು ಇಲ್ಲಿ ಸಿಂಗಾರ ನಡೆಸ್ತಾ ಇದ್ಯಾ? ನನ್ನ ಮಗನ ಯೋಗ್ಯತೆಯೇನು ನಿನ್ನ ಯೋಗ್ಯತೆಯೇನು? ನಡಿ ಪೊಲೀಸ್ ಸ್ಟೇಷನ್ಗೆ. ಬೇಡಿ ಬುದ್ಧಿ, ನಿಮ್ ಕಾಲ್ ಹಿಡಿತೀನಿ, ಇನ್ಮೇಲೆ ಎಂತ ಕೆಲಸ ಮಾಡಲ್ಲ ಬುದ್ಧಿ. ಹಾ, ಇನ್ಮೇಲೆ ಮಾಡೋದಿಲ್ಲ ತಾನೆ? ಇಲ್ಲ ಬುದ್ಧಿ, ಇನ್ಮೇಲೆ ಮಾಡಲ್ಲ. ಅಷ್ಟೇ ಅಲ್ಲ, ಇನ್ಮೇಲೆ ನನ್ನ ಮಗನ ತಂಟೆಗೆ ಬಂದ್ಯೋ ನಿನ್ನ ಕೈ ಕೋಳ ಹಾಕಿಸ್ಬಿಡ್ತೇನೆ. ಹ್ಮ್ ಹೋಗು. ಎಂತ ಹಲ್ಕಾ ಸಾವಾಸ, ಏನ್ ನಾಚಿಕ್ ಕೇಳೋ ಇದು? ನಿನಗೇನೋ ವಿನಾಶ ಕಾಲಾನೆ, ಶಿವ ಪ್ರೇರಣೆ ಆದ್ರೆ ನಿನ್ನನ್ನು ಒಬ್ಬ ಘನ ಶ್ರೀಮಂತನ ಮಾಡೋಣ ಅಂತ ಇದ್ದೆ. ಛೇ 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 ಛೇ, ಈಗ ಏನಾಗೋಯ್ತಪ್ಪ? ಸಾಕು ಸುಮ್ನೆರೋ, ನಾ ಸಮಯಕ್ಕೆ ಸರಿಯಾಗಿ ಬರೋ ಹೊತ್ತಿಗೆ ಆಯ್ತು. ನೋ ಜಬ್ರ ಅಪ್ಪ, ಆ ಸರ ಅವ್ರಿಗೆ ಕೊಟ್ಬಿಡ್ತೀಯ? ನಿನ್ನಾಗ ನನ್ ಮುಟ್ಟಾಳ ಅಂತ ತಿಳ್ಕೊಂಡ್ಯಾ? ನೋಡ್ತಾ ಇರು, ಶಿವ ಪ್ರೇರಣೆಯಿಂದ ಇದನ್ನ ಇಟ್ಕೊಂಡು ಎಂಥ ಕೆಲಸ ಸಾಧಿಸ್ತೀನಿ ಅಂತ. ನೋ ಜಬ್ರ ಏನ್ ಬುದ್ಧಿ ತಗೊಳೋ ಇದನ್ನ?
ಇದು ತಗೊಂಡು ಹೋಗಿ ಆ ಕಳ್ಳಮಾಲ್ ಗಿರಿ ಇಟ್ಕೋತಾನಲ್ಲ ದಾನಪ್ಪ. ದಾನಪ್ಪ? ಅಯ್ಯೋ ಮಂಕೆ, ಆ ಸೋಮು ಸೋದರ ಮಾವ ದಾನಪ್ಪ ಇದ್ವೇನೋ, ಅವನ ಹತ್ರ ಮಾರ್ಬಿಟ್ಟು ಹಣ ತಗೊಂಡ್ ಬಾ. ಅವನ ಹತ್ರ 100 ರೂಪಾಯಿ ಮಾಲ್ಗೆ 10 ರೂಪಾಯಿ ಕೊಡೋದ್ ಬುದ್ಧಿ? 5 ರೂಪಾಯಿ ಕೊಡ್ಲಿ, ನೀನ್ ಅವನಿಗೆ ಮಾರ್ಬೇಕು, ಹೋಗು ಹಣ ತಗೊಂಬಾ. ಸರಿ. ಏನಿದು ಅನ್ಯಾಯ ಇವನ್ ತಳ್ಳೋಕೆ? ಪುತ್ರಪ್ಪ, ತಾವು ಇಲ್ಲೇ ಇದ್ದೀರಿ, ಈ ಮನೆ ನೀವು ಕೊಡೆಯೋದು ಬಡಿಯೋದು ತಮ್ಮ ವಿನಃ ಬೇರೆಯವರಿಗೆ ಅಧಿಕಾರವಿಲ್ಲ ಅಂತ ತಿಳಿಸ್ತಾ ಇದ್ದೆ. ಯಾಕಿಲ್ಲ? ಹಾಗಲ್ಲ ನನ್ನ ಉದ್ದೇಶ. ಓಹೋ, ನಿಮ್ಮ ಉದ್ದೇಶ ನನಗೆ ಗೊತ್ತಿಲ್ವೇ. ಅಲ್ರಿ, ಏನ್ ನಡೀತು ಅನ್ನೋ ಪರಿಜ್ಞಾನವಿಲ್ಲದೆ ಅಧಿಕಾರದ ವಿಷಯ ಮಾತಾಡ್ತಿದ್ದೀರಲ್ಲ. ಓಹ್, ನೀವು ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಿ. ಈ ಮನೆ ಆಡಳಿತದ ವಿಷಯದಲ್ಲಿ ತಲೆ ಹಾಕೋಕೆ ಸೋಮುಗೆ ಏನು ಅಧಿಕಾರ ಅಂತ ಕೇಳ್ತೀರಿ ಅಷ್ಟೇ ತಾನೆ? ಅಂತೂ ಸಮಯ ಸಾಕ್ಷಿ ಮಾತೆತ್ತಿದ್ದೀರ. ಇನ್ನು ಮೇಲೆ ತಿಳ್ಕೊಳ್ಳಿ, ಸೋಮು ಬರೀ ಈ ಮನೆ ಅಳಿಯ ಮಾತ್ರ ಅಲ್ಲ, ನನ್ನ ಸಮಸ್ತ ವಹಿವಾಟಿಗೆ ವಾರಸ್ತಾರ ಕೂಡ. ಮಾವಯ್ಯ, ಇಷ್ಟೊಂದು ದೊಡ್ಡ ಜವಾಬ್ದಾರಿನ ನನ್ನಿಂದ ಹೊರಗೆ ಸಾಧ್ಯವೇ? ಖಂಡಿತ ಸಾಧ್ಯ. ಕೇವಲ ನನ್ನ ಆಸ್ತಿಪಾಸ್ತಿಗಳಿಗೆ ಮಾತ್ರವಲ್ಲ ಸೋಮು, ನಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗಿ 100 ಜನ ಕೆಲಸಕಾರಿದ್ದಾರೆ. ಅವರು ಕಷ್ಟ ಸುಖ ನೋಡ್ಕೊಳ್ಳೋ ಅಧಿಕಾರವೂ ಇವತ್ತಿನಿಂದ ನಿಂದೆ. ಅಧಿಕಾರವಲ್ಲ ಮಾವಯ್ಯ, ಅದು ನನ್ನ ಕರ್ತವ್ಯ. ರುದ್ರಪ್ಪನವರೇ, ಇನ್ನು ಮುಂದೆ ನೀವು ಸಹ ಸೋಮನ್ ಕೇಳಿ ಎಲ್ಲ ವಿಷಯನ್ನು ತೀರ್ಮಾನಿಸಬೇಕು. ಗೊತ್ತಾಯ್ತೇನು? ಆಗ್ಬಹುದು. ಹ್ಮ್, ಸೋಮು ನಡಿಯಪ್ಪ, ನಮ್ಮ ವ್ಯಾಪಾರ ವ್ಯವಹಾರಗಳನ್ನ ಕಣ್ಣಿಂದ ಇವತ್ತೇ ನೋಡ್ಕೊಂಡು ಬರೀವೆ. ಗೌರಿ! ಏ ಗೌರಿ! ತಕ್ಕಾಳಪ್ಪ ಯಕ್ಷಿ! ಏನೋ ಇದು? ನಿನಗಲ್ಲಿ ಬಿಡ ಮಾವ, ಇದು ಗಂಧೆಣ್ಣಿ ನಮಗೆ. ನಿನಗೆ ನೊಂದೇ ಮಾಡಿಲ್ಲ ಮಾವ. ಇಕ ಏನೋ ಇದು, ಘಮ ಘಮ ಅಂತ ಗಂಧರ್ವ ಲೋಕಕ್ಕೆ ಗುಮಾಯಿಸ್ತಾ ಇತ್ತಲ್ಲ ವಾಸನೆ. ಎಂತ ತೈಲನೋ ಇದು? ಇದು ಕೇಶಾರಿ ತೈಲ, ಬಿಡದೆ ಹಚ್ಕೊಂಡು ನೋಡು. 6 ತಿಂಗಳದೊಳಗ ನಿನ್ ತಲೆ ಕಾಕನ ಕೊಟ್ಟೆ ಕಾಡಾಗ್ತೈತಿ. ಹೌದಾ? ಹಚ್ಚು. ಬಿಟ್ಟಿ ಗಂಟು ಸತ್ರು ಸೈ ಹಾಕು. ಏನಪ್ಪ ಅಣ್ಣಯ್ಯ ಬಂದೆ? ನನ್ನ ಮೈ ಮ್ಯಾಗ ಘಮ ಘಮ ವಾಸನೆ ಬರ್ತದಲ್ಲ, ಫಸ್ಟ್ ಕ್ಲಾಸ್ ಸೆಂಟು. ನನ್ನ ಅಳಿಮಯ್ಯ ಪರ್ಸಿಗು ತಂದಿದ್ದು 15 ರೂಪಾಯಿ. 12 ರೂಪಾಯಿ. ಹ್ಮ್, 15 ಅಂತ ಅವನೇ ಅಂದಿದ್ದಾನೆ. ಹೋಗ್ಲೇಳ್, ನೀ ಬಂದಿದ್ದೇನು? ಅದೇ ದುಡ್ಡು ಬೇಕಾಗಿತ್ತು. ದುಡ್ಡ? ಏನ್ ಚಿನ್ನ ತಂದಿದ್ಯೋ ಬೆಳ್ಳಿ ತಂದಿದ್ಯೋ? ರೀ, ನಾನ್ಯಾಕ್ರಿ ಚಿನ್ನ ಬೆಳ್ಳಿ ತರಲ್ರಿ? ಗಿರ್ವಿ ಇಡೋಕ್ ಬಂದಿಲ್ಲ ನಾನೇನು, ನನಗ್ ಬರಬೇಕಾದ ಬಾಕಿ ವಸೂಲಿ ಮಾಡ್ಕೊಂಡು ಹೋಗಕ್ ಬಂದಿದ್ದೀನಿ. ತಕ್ಕಾಳಪ್ಪ, ಬಾಕಿ ವಸೂಲಿ? ಅಲ್ಲೇ ನೆಟ್ಗಿಟ್ಕೊಂಡು ಮಾತಾಡು, ಯಾರು ಬಾಕಿ ಕೊಡ್ಬೇಕು? ನೀವು ಹಚ್ಕೊಂಡಿರೋ ಸೆಂಟು, ನಿಮ್ ಮನೆಯಲ್ಲಿ ಬಳಸ್ತಾ ಇರೋ ಸ್ನೋ ಪೌಡ್ರು, ಇವೆಲ್ಲ ನಿಮ್ ಲೆಕ್ಕದಲ್ಲಿ ಬರೆಸಿ ನಿಮ್ ಮಳೆ ಮೈ ತಂದಿರೋದು. ತಕ್ಕಾಳಪ್ಪ, ನನ್ ಲೆಕ್ಕದಲ್ಲಿ ಅವನ ಅದೆಂಗ್ ತಕಂಡ, ನೀನ್ ಅದೆಂಗ್ ಕೊಟ್ಟೆ? ಊರವರೆಲ್ಲ ಕೊಡ್ತಿದಾರೆ, ನಾನು ಕೊಟ್ಟೆ. ಬಂದಿದಾರ ನೋಡಿ ಸಾಲ್ಗಾರು. ಊರ್ನವರೆಲ್ಲ ಕೊಟ್ಟಿದಾರ? ಕೊಟ್ಲಿ, ಕೊಟ್ಟವನ ಹತ್ರ ತಕತಾರೆ, ನಾನು ಚಿಕ್ಕ ಕೊಡೋನಲ್ಲ. ನಿಮ್ ಹತ್ರ ಸಾಲ ವಸೂಲು ಮಾಡದಿದ್ರೆ ಇದು ಮೀಸೆ ಅಲ್ಲ, ಅದೇನಾರ ಆಗಿ ಹೋಗು. ಬಂದ್ರಯ್ಯ ನೋಡೋಣ, ನಾನು ವಸೂಲಿ ಮಾಡ್ಕೊಳ್ತೀನಿ, ಬನ್ನಿ. ಅಯೋಧ್ಯ ತಂಬಡಿ ಸಂಪಾದನೆ ಮಾಡದೆ ನನ್ನ ಮನೆ ದಂಡ ಪಿಂಡ ತಿಂದ್ಕೊಂಡು ಊರಲ್ಲೆಲ್ಲ ಸಾಲ ಮಾಡಿ ನನ್ನ ಕೈಯಿಂದ ನಾನೇ ಉರ್ಲಾ ಕೊಡೋ ಮಾಡ್ತಾ ಇದ್ಯೇನೋ? ನಡಿ ಮನೆಯಿಂದ ಆಚೆ, ನಡಿಯೋ ನಡಿ. ಹೆತ್ತಪ್ಪರು ಹೊರಗಾಕಿ ಹೇಳ್ಕೊಟ್ಟವ್ರು ಎಳ್ದಾಕ್ರೆ ನಾನೆಲ್ಗೆ ಹೋಗೋದು? ಯಾವ್ದಾರು ಬಾವಿ ಜಿಗಿದು ಪ್ರಾಣ ಬಿಡ್ತೀನಿ ಬಿಡು. ತಕ್ಕಾಳಪ್ಪ, ಅದು ತೀರ್ಮಾನ, ನಾನೇ ಬಾವಿ ತೋರಿಸ್ತೀನಿ ಸಾಯಿ ನೋಡಿ. ಯಾಕೋ ಮಕ್ಮಕ ನೋಡ್ತಿ ಬೀಳೋ,
ಮಾವ ಮಾವ ನಿನ್ ನಿಜವಾಗಿ ಹೇಳ್ತೀಯ ನಗಚಾಟಿ ಕೇಳ್ತೀಯ ಮಾವ? ತಕ್ಕಾಳಪ್ಪ, ಸಾಯವನ ಹತ್ರ ನಮ್ಗೆ ಎಂತದ್ದು ನಗ್ಸಾರ ಬೀಳು ಅಂದ್ರೆ ಬೀಳ್ತೀರ ಮಾವ. ಆದ್ರೆ ಇವತ್ ಏನ್ ವಾರ? ಇವತ್ ಶನಿವಾರ. ಶನಿವಾರ ಆತ್ಮಹತ್ಯೆಗೆ ಒಳ್ಳೇ ದಿನ ಅಲ್ಲಿ ಬಿಡು. ಶನಿವಾರ ಸ್ಥಿರವಾರ ಕೊಲೆ ಮಾಡಕ್ ಒಳ್ಳೆ ದಿವಸ. ದನಪ್ತಾಳೆ ದನಪ್ತಾಳೆ, ಏನಿದು ಏನಿದಲ್ಲ ಅತ್ತೆ? ಅಪ್ಪ ಸೋಮು ಬಂದಿ ಅಪ್ಪ. ನಮಸ್ಕಾರ. ಏನಾಯ್ತು ಅಪ್ಪ? ಸೋಮು, ಇನ್ ನಿಮ್ಮ ಮಾವನ ಆಫೀಸ್ನಲ್ಲಿ ನಮ್ಮ ಪರಶಿವನಿಗೊಂದು ಕೆಲಸ ಕೊಡಿಸಿ ಅವನಿಂದ ನನಗಾಗತಾ ಇರೋ ತೊಂದರೆ ತಪ್ಪಿಸಬಾರ್ದೇನಪ್ಪ? ಅಲ್ಬಾ ಹಾದಿಗೆ ಸರಿ, ನಮ್ಮ ಆಫೀಸ್ನಲ್ಲಿ ಆತನಿಗೆ ಒಂದು ಜಾಗ ನೋಡಿಸು. ಈಗಲೇ ಆಫೀಸ್ ಓವರ್ ಲೋಡ್ ಆಗಿದೆ. ಪರವಾಗಿಲ್ಲ, ಭೂಲೋಕ ಅನ್ನೋ ಬಸ್ಗೆ ಭಗವಂತನೇ ಕಂಡಕ್ಟರ್, ಹೇಗೋ ಅಡ್ಜಸ್ಟ್ ಮಾಡ್ಕೋತಾನೆ. ಆತನ ಕರ್ಕೋಸು. ಪರಶಿವ ನಾಳೆ ಆಫೀಸ್ಗೆ ಬರ. ನಾಳೆ ಬೇಡಪ್ಪ, ದಿನ ಚೆನ್ನಾಗಿಲ್ಲ, ಇವತ್ತು ಒಳ್ಳೆ ತಿಥಿ, ಇವತ್ತೇ ಕರ್ಕೊಂಡು ಹೋಗಪ್ಪ. ಸರಿ ಬಾರ, ಬರ್ತೀನಿ ನಾವು. ತಕ್ಕಾಳಪ್ಪ, ಪ್ಲೀಸ್ ಮೀನಾ. ಏ ಮೀನಾ, ಮೀನಾ ಪ್ಲೀಸ್ ಕೊಟ್ಬಿಡು. ಮೀನಾ ಪ್ಲೀಸ್, ಮೀನಾ ಪ್ಲೀಸ್ ಕೊಡು, ಕೊಟ್ಬಿಡು. ಮೀನಾ ಮೀನಾ, ಗೊತ್ತಾಗ್ತಾ ಇದೆ, ಪ್ಲೀಸ್ ಕೊಟ್ಬಿಡು. ಮೀನಾ ಏನು, ವಾಟ್ ಇಸ್ ದಿಸ್? ಕಮ ಮೀನಾ ಪ್ಲೀಸ್, ಹುಡುಗಾಟ ಆಡ್ಬಿಡ. ಮೀನಾ ಮೀನಾ ಕೊಡ್ತೀಯಲ್ವ ಪ್ಲೀಸ್. ಈ ಬಿರುಸು
ಸೊಗಸು ನಟನೆಯು ನಿಜದಲ್ಲಿ ಸೊಗಸು ಹಸೆ ಮನೆಯ ಹೊಸ ಪ್ರೇಮ ಹಸೆ ಮನೆಯ ಹೊಸ ಪ್ರೇಮ ಮರೆಯಿತೆಯಾಗಲೇ ಮನಸ್ಸು ನಟನೆಯು ಪ್ರಣಯಕ್ಕೆ ಸೊಗಸು ಈ ಮುನಿಸು ಮದುವೆ ಸಂದರ್ಭದಲ್ಲಿ ಅವ್ರು ನನಗೆ ಕೊಟ್ಟದು ನನ್ನ ಭಾಗಕ್ಕೆ ಪವಿತ್ರವಾದಯ್ಯ ಅವನು ಮದುವೆ ಮಾಡಕ್ಕೆ ಇದು ನನಗೂ ಬೇಕು ಅವನು ನನಗೆ ಮೋಸ ಮಾಡಿ ತಲೆ ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ದಾನೆ ಇದನ್ನ ಪೊಲೀಸ್ನವ್ರು ಕೊಟ್ಟರೆ ಅವನ್ನ ಹಿಡ್ಕೊಂಡು ಬಂದು ಕಂಕಣ ತೋರಿಸ್ತಾರೆ ಹಾಗೆ ಮಾಡಬೇಡಿ ಅವ್ರು ಕೊಡಬೇಕಾದ ಸಾಲ ಎಷ್ಟು ಹೇಳಿ ನಾನು ತೀರಿಸ್ತೀನಿ ಬಲೆ ತೀರಿಸ್ಬಿಡೋಳು ಎಲ್ಲಿಂದ ತರ್ತೀವಿ 70 ರೂಪಾಯಿ ಸ್ವಲ್ಪ ಇರಿ ಬೇಗನೆ ಬರ್ತೀನಿ ನಾನೇ ಕಾರಣವಾಗ್ಲಿ ನೀನ್ ಇಂಥ ಸಾಧು ಪ್ರಾಣಿ ಆದ್ರಿಂದಲೇ ಅವ್ನು ನಿನಗೆ ಮೋಸ ಮಾಡಿ ಹೋದ ಅಪ್ಪ ಅಕ್ಕ ಇನ್ಮೇಲೆ ನಮ್ ಜೊತೆಲೇ ಇರ್ಲಿಪ್ಪ ಯಾರ್ ಬೇಡ ಅಂತಾರಮ್ಮ ಧಾರಾಳವಾಗಿ ಆಗ್ಬಹುದು ಅಯ್ಯೋ ನಮಗೂ ಮೇಲಿನ ಮೇಲೆ ಡಾನ್ಸ್ ಪ್ರೋಗ್ರಾಮ್ಗಳಿವೆ ಒಳ್ಳೆ ಕಲಾವಿದೆಯ ಸಿಕ್ಕದಾಗಾಯ್ತು ಆಗ್ಬಹುದು ಧಾರಾಳವಾಗಿ ಇಲ್ಲ ಮಾಸ್ಟರ್ ಜಿ ನಾನಿಲ್ಲೇ ಇರ್ತೀನಿ ಖಂಡಿತವಾಗ ಅವ್ರು ಇಲ್ಲಿಗೆ ಬರ್ತಾರೆ ಅವ್ರು ಬಂದಾಗ ನಾನಿಲ್ಲೇ ಇರ್ಬೇಕು ಅಯ್ಯೋ ಹುಚ್ಚಿ ನಿನಗೆಲ್ಲ ಭ್ರಾಂತು ತಿರುಗಿ ಬರೋನಾಗಿದ್ರೆ ಹೇಳ್ದೆ ಕೇಳ್ದೆ ಹೋಗ್ತಾ ಇದ್ನೆ ಅಲ್ಲಮ್ಮ ಅವನ್ ಊರು ಕುಲ ಗೋತ್ರ ಯಾವ್ದು ನಮಗ್ ಗೊತ್ತಿಲ್ಲ ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ನಾವ್ ಹೋಗೋ ಊರುಗಳಲ್ಲಿ ಎಲ್ಲಾದ್ರೂ ನಮ್ ಕಣ್ಣಿಗೆ ಬೀಳ್ಬಹುದು ಮಾತ್ ಕೇಳಮ್ಮ ಹೌದಕ್ಕ ಬಾ ಹೋಗೋಣ ಅದೆಲ್ಲ ಆಗಲ್ಲ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಈ ಊರಿನಿಂದ ಡೇರಾ ಕೇಳ್ತಿರೋದೆ ಇರೋ ಸ್ವಲ್ಪ ಇರೋ ಶಿವ ಪ್ರೇರಣೆ ಆದ್ರೆ ಈ ಎಸ್ಟೇಟಿನ ಸರ್ವಾಧಿಕಾರಿ ಮಾಡ್ತೀನಿ ಕಣೋ ನಾಗೇಶ ಆಹಾ ಮದುವೆ ಆಯ್ತು ಇನ್ ಸರ್ವಾಧಿಕಾರ ಒಂದು ಬಾಕಿ ತಡ್ಕೊಳೋ ನಾಗೇಶ ಸ್ವಲ್ಪ ತಡ್ಕೊಳೋ ನೋಡು ಹೊಡಿಬೇಕು ಹುಲಿನ ಕದಿಬೇಕು ಖಜಾನೇನ ಬಿಳ್ಳಾರಯ್ಯ ನಮ್ ಖಾತೆ ಇದೆಯಲ್ಲ ಅದರಿಂದ ನಮ್ ಹುಡುಗಂಗ 500 ರೂಪಾಯಿ ಕೊಟ್ ಕಳಿಸು ಅಯ್ಯೋ ಹಳೆ ಲೆಕ್ಕ ಅಡ್ಜಸ್ಟ್ ಮಾಡೋದ್ರಲ್ಲಿ ಬೆಣಕಿದ್ ಕಪಿ ಆಗ್ಬಿಟ್ಟಿದೀನಿ ಹ್ಯಾಕ್ ಕೊಡ್ಲಿ ಸ್ವಾಮಿ ಲೆಕ್ಕಾಚಾರದಲ್ಲಿ 1 ಪೈಸಾ ವ್ಯತ್ಯಾಸ ಆಯ್ತು ಅಂದ್ರೆ ಸೋಮಣ್ಣವರು ಕೊಸೆ ಕಿತ್ತಾಕ್ಬಿಡ್ತಾರೆ ಅಯ್ಯ ಏನ್ ಹೆದರ್ಕೊಂಡು ಸಾಯ್ತಿಯಪ್ಪ ನಾನಿದೀನಿ ಕೊಡು ಬೇಕಾದ್ರೆ ನೀನು ಒಂದು 10 ತಗೋ 10 ಹತ್ತದ 50 ತಗೊಳಪ್ಪ ತಮ್ಮ ಅಪ್ಪಣೆ ಬದಲುಂಟೆ ಸಾಯಂಕಾಲದೊಳಗಾಗಿ ಯಾವ್ದಾದ್ರೂ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಈಗ ಇರೋದು ಮೊದಲು ತೆಗಿ ಈ ಜಮಾ ಖರ್ಚೆಲ್ಲ ಸರಿಯಾಗಿದೆಯೇನ್ರಿ ಎಲ್ಲ ಸರಿಯಾಗಿದೆ ಸ್ವಾಮಿ ಆದ್ರೆ ಆಫೀಸ್ನಲ್ಲಿ ಇರಬೇಕಾದಷ್ಟು ಹಣ ಇಲ್ವಲ್ಲ ಬಾಕಿ ಹಣಕ್ಕೆ ಏನ್ ಲೆಕ್ಕ ಅದು ಮೇಲ್ಪಟ್ಟವರ ಅಪ್ಪಣೆ ಪ್ರಕಾರ ಏನ್ರಿ ಇದು ಮಾತಾಡ್ತಿದ್ರೆ ಮೇಲ್ಪಟ್ಟವರು ಮೇಲ್ಪಟ್ಟವರು ಅಂತ ರಾಗ ಹೇಳ್ತಾ ಇದ್ದೀರಿ ಮಹಾಸ್ವಾಮಿ ಸಾಕ್ಷಿ ಈಗ ನೀವು ನಡ್ಕೊಳ್ತಾರೋ ಎರಡನೇ ಸಲ ವಯಸ್ಸಾದವರು ಅಂತ ಸಹಿಸೋದಕ್ಕೂ ಒಂದು ಮಿತಿ ಉಂಟು ಹೋಗಿ ಹೋಗಿ ತಗೊಂಡ್ ಲೆಕ್ಕ ಸರಿ ಮಾಡ್ಕೊಂಬನ್ನಿ ಖಾ ಬಂದ್ರು ಹೇಳದಷ್ಟು ಮಾಡೋದು ಖಾ ಬಂದ್ರು ಬಿಳರಯ್ಯ ಆಮೇಲೆ ಭಯ ಬಿಳರಯ್ಯ ಆಮೇಲೆ ಭಯ ಸರಪ್ಪ ಆಮೇಲೆ ನಿನಗ ಕೆಲಸ ಜಾಸ್ತಿ ನನಗ ನಾಸ್ತಿ ಅಂದ್ರ ಇವ್ರ ಉಸಾಬರಿ ನಾನ್ ನೋಡ್ಲೇನು ಮತ್ತೆ ಉಸಾಬರಿ ವ್ಯವಹಾರ ನೀನು ಸುಮ್ಲಿ ರಾಮೆಲ್ಲ ಗೊತ್ತಾಗಲ್ಲ ಎಲ್ಲ ಇವನ ಗೊತ್ತಿದ್ರು ಗೊತ್ತ ಮಾಡ್ಕೊಳ್ಳೋದು ಮತ್ತೆ ಬಾಲೆ ಗೊತ್ತ ಮಾಡ್ಕೊಳ್ಳೋನು ಅದನ್ನ ತಿಳ್ಕೊಳ್ಳೋಕ್ ನನ್ನಂತ ಅವನಿಗೆ 4 ವರ್ಷ ಆಯ್ತು ನಿನ್ನಂತ ಅವನಿಗೆ ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಖರೆ ನೋಡಪ್ಪ ಖಾಲಿ ತಲೆಗೆ 4 ವರ್ಷ ತುಂಬಿ ತಲೆಗೆ 4 ನಿಮಿಷ
ಹಾಗಾದ್ರೆ ನನ್ ತಲೆ ಖಾಲಿ ಅಂತೀಯ? ಅಂತೀನಿ. ಅಂತೀಯ? ಅಂತೀನಿ. ಅಂತೀಯ? ಅಂತೀರಿ ಅಂತೀರಿ ಅಂತೀರಿ. ಏನಿದೆ ಹೇಳ ಪರಶು ನೋಡ್ ಸೋಮಣ್ಣ, ಈ ಪಿಳ್ಳಾರ ಯಾವ್ದಾಗ ನೋಡು, ಯಾರು ಬರ್ಲಿ ಯಾವಾಗ ಬರ್ಲಿ ಆಮೇಲೆ ಬಾ ಆಮೇಲೆ ಬಾ ಅಂತಿರ್ತಾನ. ತುಂಬಾ ತ್ರಾಸ ಪಡ್ತಾನಲ್ಲ, ನನಗಷ್ಟು ಕೆಲಸ ಕೊಡು ಅಂದ್ನಿ. ಆಗಲ್ಲ ಅಂತಾನ? ಆಗಲ್ಲ ಮಹಾಸ್ವಾಮಿ. ಮತ್ತಿನ್ ಹೆಂಗ್ ಮಹಾಸ್ವಾಮಿ? ಪಿಳ್ಳಾರೇನವ್ರೆ, ನಿಮಗೆ ಕೆಲಸ ಸ್ವಲ್ಪ ಜಾಸ್ತಿ ಅಲ್ವ? ಅದ್ ಯಾಕೆ ಹೇಳ್ತೀರಿ ಸ್ವಾಮಿ? ಈ ಕಡೆ ಹಣ, ಆ ಕಡೆ ಲೆಕ್ಕ, ಬಂದವ್ರಿಗೆ ಜವಾಬ್ ಹೇಳ್ಬೇಕು, ಸಾಲಿದ್ದಕ್ಕೆ ಮಾಲಿನ ಮೇಲೆ ಕಣ್ಣಿಡ್ಬೇಕು. ಹಾಗಾದ್ರೆ ಇವತ್ತಿನಿಂದ ಆ ಸ್ಟಾಕಿನ ವ್ಯವಹಾರ ಪರಿಶೀಲನೆ ನೋಡ್ಕೊಳ್ಳಿ. ರೈಟ್ ಸ್ವಾಮಿ. ಒಂದರಿಕೆ, ಈ ವ್ಯವಹಾರ ಗಮನಿಸೋದಕ್ಕೆ ಬಹಳ ಅನುಭವ ಇರ್ಬೇಕು, ಚೆನ್ನಾಗಿ ಪಡೆದಿರ್ಬೇಕು. ಹೌದು ಸ್ವಾಮಿ. ಹಾಗಾದ್ರೆ ಆ ಕೆಲಸ ನೀವೇ ಗಮನಿಸಿ, ಹಣಕಾಸಿನ ವ್ಯವಹಾರ ಪರಶಿವ ನೋಡ್ಕೋತಾನೆ ಸ್ವಾಮಿ. ಅಷ್ಟೇ, ಹೋಗಿ. ಬಿಳ್ಳಾರಿ, ಇಲ್ಲಿ ಒಂದು ಹೆಸರು ನೋಡ್ಕೊಡು, ಇನ್ನೊಂದು ಸ್ವಲ್ಪ ಕೊಡು. ನಿನ್ನ ಮಗಳ ಮದುವೆಗೆ 10 ರೂಪಾಯಿ ತಗೋ. ನನ್ನ ಮಗಳ ಮದುವೆ ಇರ್ಲಿ, ಈ ರೊಕ್ಕ ನಿಮ್ಮ ಮದುವೆ ಲೆಕ್ಕ ಕಚ್ಚಲೇನು? ಏ ಪಿಳ್ಳಾರಿ, ಇವನ್ ಯಾಕೋ ಕೂರಿಸ್ತಾ ಇಲ್ಲಿ? ಪಿಳ್ಳಾರಿ ಕೂರಿಸ್ತಾನ? ನಾ ಕೂಸು ಅದಿರ್ಲಿ, ರೊಕ್ಕ ಯಾವ ಲೆಕ್ಕ ಕಚ್ಚಲಿ? ಸುಡ್ತದೇನು? ಅದ ಅಭ್ಯಾಸ ಬಂದ್ಬಿಟ್ಟ, ಕೆಲಸ ನೋಡು. ಏನು ಕಬ್ಬಿನ ಪೆಟ್ಟಿಗೆ ಮುಂದೆ ತನ್ನ ಕಡೆನೆ ಕೂರಿಸಿದಾನೆ? ಹೌದಮ್ಮ, ಅಳಿಯಂದ್ರೆ ಏನೋ ದೊಡ್ಡ ಪ್ಲಾನೇ ಹಾಕಿದ್ದಾರೆ. ಮೊದಲು ಕೆಲಸ ಕೊಟ್ಟಾಗ ಮಾಡಿ, ಈಗ ಪಗದಸ್ತಾಯಿ ಅವನ್ನೇ ಕೂಡಿಸಿದ್ದಾರೆ ಗದಾದ್ಮೇಲೆ. ಅಲ್ಲಣ್ಣ, ಇದನ್ನೆಲ್ಲ ನೋಡ್ತಾ ನೀನ್ ಯಾಕೆ ಸುಮ್ಮನಿದ್ದೀಯಾ? ನನ್ನ ಮಾತು ಯಾರಮ್ಮ ರಕ್ಷಿಸ್ತಾರೆ? ಭಾವನವರೇ ಸೋಮುಗ್ ಸ್ವಾಮಿ. ಇದು ಮೀನಾ, ಇನ್ನೂ ಅರೆಯದ ಹುಡುಗಿ, ಪಾಪ ಅವಳು ತಾನೇ ಏನ್ ಮಾಡ್ತಾಳೆ? ಏನ್ ಮಾವ, ಅಮ್ಮನಿಗೇನೋ ಉಪದೇಶ ಮಾಡ್ತಾ ಇರೋ ಹಾಗಿದ್ಯಲ್ಲ. ಹಾಗೇನಿಲ್ಲಮ್ಮ, ಅಳಿಯಂದ್ರು ಆಫೀಸ್ನಲ್ಲಿ ಯಾವ ರೀತಿ ಕಾರ್ಭಾರ್ ನಡೆಸ್ತಾ ಇದ್ದಾರೆ ಅನ್ನೋ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಇಲ್ ನೋಡ್ ಮೀನಾ, ಈಗಿಂದೀಗ್ಲೇ ನಿನ್ ಗಂಡನ ಹದ್ದು ಬಸ್ಸಲ್ಲಿ ಇಟ್ಕೊಂಡಿಯೋ ಸರಿ, ಇಲ್ದೆ ಹೋದ್ರೆ ಮುಂದೆ ತುಂಬಾ ಕಷ್ಟ ಪಡ್ತಿ. ಹೌದು ಹೌದು. ಈಗ ಏನಾಗೋಯ್ತು? ಏನೇನೋ ಆಗ್ತಾ ಇದೆ. ನಿನ್ವರೆಗೂ ಬಂದಿದೆಯಲ್ಲೋ ಗೊತ್ತಿಲ್ಲ. ಕೇಳ್ತಿದ್ದೀನಿ ಕೇಳ್ತಿದ್ದೀನಿ, ತುಂಬಾ ಪಿತೂರಿಗಳು ನಡೀತಾ ಇವೆ ಅಂತೆ. ನಿಜಮ್ಮ, ಆಡಳಿತದ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕಿರುಕುಳ ಕೊಡ್ತಾನೆ ಇದ್ರೆ ತಪ್ಪು, ತಪ್ಪು, ಬಹಳ ದೊಡ್ಡ ತಪ್ಪು. ಅವರವ್ರ ಕೆಲಸನ ಅವರವ್ರ ಗಮನಿಸ್ಕೊಡುದು, ಅವರವರ ಆಸ್ತಿ ಪಾಸ್ತಿಗಳನ್ನ ಅವರವ್ರ ನೋಡ್ಕೊಕೊಡುದು ಅಂತ ತಾನೇ ನೀವ್ ಹೇಳೋದು ಮಹಾರಾಜ ಶ್ರೀ ಮಾವೇನವ್ರಿ? ಮಿಯಾ, ದೊಡ್ಡವ್ರ ಹತ್ರ ಹೀಗೇನೆ ಮಾತಾಡೋದು? ಮತ್ತೇನಮ್ಮ, ತನ್ ಕೆಲಸ ತಾನೇ ಗಮನಿಸು ತಪ್ಪೆ. ಅವರೆಲ್ಲ ವ್ಯವಹಾರನು ನೋಡ್ಕೊಂಡ್ರೆ ಇವ್ರಿಗಾದ ನಷ್ಟ ಏನೋ ನನಗಂತೂ ಗೊತ್ತಾಗ್ಲಿಲ್ಲ. ಹಾಗೇನಾದ್ರೂ ಇದ್ರೆ ಹೇಳಿ, ಅದನ್ನ ಸರಿಪಡಿಸ್ಕೊಳ್ಳೋಣ. ಅದಕ್ಕಲ್ಲಮ್ಮ ನಾನು ಹೇಳಿದ್ದು, ಲೆಕ್ಕಪತ್ರ ಎಲ್ಲ ಗುಡ್ಡೆ ಹಾಕೊಂಡು ಹಗಲು ರಾತ್ರಿ ಕೇವಲ ಒಬ್ಬ ಗುಮಾಸ್ತನಾಗಿ ದುಡಿತಾ ಇದ್ದಾರಲ್ಲ ಅಂತ. ಮನುಷ್ಯ ಅಂದ್ಮೇಲೆ ಮನಸ್ಸಿಗೆ ಸಂತೋಷ ಬೇಡ್ವೆ. ಚಿಕ್ಕ ಪುಟ್ಟ ಹೆಂಡತಿ ಜೊತೆಯಲ್ಲಿ ಕರ್ಕೊಂಡು ಒಂದು ನಾಟಕ ನೋಡೋದೆ, ಒಂದು ವಾಕಿಂಗ್ ಹೋಗೋದೆ, ಒಂದು ಸಿನಿಮಾ ನೋಡೋದೆ. ಓಹೋ, ಅದೇನೇ ನಿಮ್ ಚಿಂತೆ? ಇಲ್ಲಿ ನೋಡಿ ಮಾವೇನವ್ರೆ, ನಮಗೋಸ್ಕರ ನೀವೇನು ವ್ಯಥೆ ಪಡಬೇಡಿ. ನಾವು ತುಂಬಾ ಸಂತೋಷವಾಗೇ ಇದ್ದೀವಿ. ಇವತ್ತು ಕೂಡ ಒಂದು ಡಾನ್ಸ್ ಪ್ರೋಗ್ರಾಂ ನೋಡಕ್ ಹೋಗ್ತಾ ಇದ್ದೀವಿ.
ನಿಲ್ಲೆ ಕೊಲ್ಲರು ಬಾಲೆ ನಿಲ್ಲೆ ಬಿನ್ನಾಣ ಬಿಡು ನಲ್ಲೆ ಮಲ್ಲಿಗೆ ಸರವೆಲ್ಲೆ ಕನ್ನೆ ಕಬ್ಬಿನ ಜಲ್ಲೆ ರನ್ನೆ ಕಂಪಿನ ಮಲ್ಲೆ ಚನ್ನೆ ಸೊಂಪಿನ ನೆಲೆಯಲ್ಲೇ ಬಲ್ಲೆ ಬಲ್ಲೆ ನಿನ್ನಾಟವೆಲ್ಲ ಬಲ್ಲೆ ಬಿಮ್ಮಾನ ಬಿಡು ಬಲ್ಲೆ ಮಲ್ಲಿಗೆ ತರಲೊಲ್ಲೆ ಬಂಡು ಮಾಡುವೆ ಜಾಣ ಕೊಂಡು ಹೋಗದೆ ಮಾನ ಬಂದು ಕಂಡಾರೆ ಮಧುವಣ್ಣ ಬಲ್ಲೆ ಮಧುವಣ್ಣ ತಂಗಳ ಮೋರೆ ಮುದಿಯಣ್ಣ ಬಿಡದಿಯ ಬಂಡಿ ಬಸವಣ್ಣ ಬಿಡು ನಿನ್ನ ಮಧುವಣ್ಣ ತಂಗಳ ಮೋರೆ ಮುದಿಯಣ್ಣ ಬಿಡದಿಯ ಬಂಡಿ ಬಸವಣ್ಣ ನೋಡು ನನ್ನ ಬಲವನ್ನ ಚಿಗುರು ಮೀಸೆ ಚೆಲುವನ್ನ ಬಾರೆ ನೀ ಬಾಳಿನ ಚೊಕ್ಕ ಚೆನ್ನ ಕೊಲ್ಲರು ಬಾಲೆ ನಿಲ್ಲೆ ಬಿನ್ನಾಣ ಬಿಡು ನಲ್ಲೆ ಮಲ್ಲಿಗೆ ಸರವೆಲ್ಲೆ ಕನ್ನೆ ಕಬ್ಬಿನ ಜಲ್ಲೆ ರನ್ನೆ ಕಂಪಿನ ಮಲ್ಲೆ ಚನ್ನೆ ಸೊಂಪಿನ ನೆಲೆಯಲ್ಲೆ ಪ್ರೀತಿ ಮುಂದೆ ಯಾರು ಅಣ್ಣ ಯಾರು ತಂದೆ ಬದುಕಿನ ಸುಖವ ಕೊಡು ಬಂದೆ ನನ್ನ ನಿನ್ನ ಪ್ರೀತಿ ಮುಂದೆ ಯಾರು ಅಣ್ಣ ಯಾರು ತಂದೆ ಬದುಕಿನ ಸುಖವ ಕೊಡು ಬಂದೆ ಬಿಡು ನಿನ್ನ ಭಯವೆಂದೆ ಬಾರೆ ನನ್ನ ಹಿಂದೆ ಹಿಂದೆ ಮೋಹದಿ ನೋಡು ನೀ ಮನ ಒಂದೇ ಹಾಪಲ್ಲಿ ಕೊಲ್ಲರು ಬಾಲೆ ನಿಲ್ಲೆ ಬಿನ್ನಾಣ ಬಿಡು ನಲ್ಲೆ ಮಲ್ಲಿಗೆ ಸರವೆಲ್ಲೆ ಕನ್ನೆ ಕಬ್ಬಿನ ಜಲ್ಲೆ ರನ್ನೆ ಕಂಪಿನ ಮಲ್ಲೆ ಚನ್ನೆ ಸೊಂಪಿನ ನೆಲೆಯಲ್ಲೆ ಬಲ್ಲೆ ಬಲ್ಲೆ ನಿನ್ನಾಟವೆಲ್ಲ ಬಲ್ಲೆ ಬಿಮ್ಮಾನ ಬಿಡು ಬಲ್ಲೆ ಮಲ್ಲಿಗ ತರಲೊಲ್ಲೆ ಬಂಡು ಮಾಡುವೆ ಜಾಣ ಕೊಂಡು ಹೋಗದೆ ಮಾನ ಬಂದು ಕಂಡಾರೆ ಮಧುವಣ್ಣ ಬಲ್ಲೆ ಏನಿಲ್ಲ ಮೀನ ನಿನ್ ಮನೆಗೆ ಹೋಗೋ ನಾನು ಆಮೇಲೆ ಬರ್ತೀನಿ ನೀನ್ ಈಗಲೇ ಹೋಗಿ ಮೇಕಪ್ ತೆಗಿತಾ ಇರೋ ನಾನು ಈಗಲೇ ಬಂದ್ಬಿಡ್ತೇನೆ ಮಾನ ಮರ್ಯಾದೆ ಮಾರಾಟ ಮಾಡ್ತಾ ನನ್ನ ಅಣ್ಣ ಅಂತ ಕರೆಯೋಕೆ ನಾಚಿಕೆ ಆಗುತ್ತಿದ್ದೆ ಅಣ್ಣ ಇಷ್ಟು ದಿವಸ ನೀ ಸತ್ತೋದಿಲ್ಲ ಅಂತ ದುಃಖ ಪಡ್ತಿದ್ದೆ ಈಗ ನೀನಿನ್ನು ಸಾಯ್ದೆ ಬದುಕಿದ್ಯಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ ಈ ರೀತಿ ಮಾನ ಮಾಡ್ಕೊಂಡು ಬಾಳೋದಕ್ಕಿಂತ ಸಾಯೋದೇ ಬೇಡ ಅಣ್ಣ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ತಪ್ಪು ಇನ್ಕೊಂದು ಹಾಕಿದ್ರು ನ್ಯಾಯವೇ ಆದರೆ
ಮಾನ ಮಾರೋಣ ಅಂತ ಮಾತ್ರ ಹೇಳ್ಬೇಡ ಅಣ್ಣ, ಹೇಳ್ಬೇಡ. ಹೇಳ್ತೀನಿ ಹೇಳ್ತೀನಿ, ನೀ ಸಾಯವರೆಗೂ ಹೇಳ್ತಾನೆ ಇರ್ತೀನಿ. ಅಯ್ಯಯ್ಯೋ, ನಿನ್ ಬಾಯಿಂದ ಈ ಮಾತ್ ಕೇಳಕ್ಕೆ ಅವನ್ನ ನನ್ನ ನೀರು ತಿಂದೆತ್ತಿ ಬದುಕಿದ್ದಾರೆ. ಯಾವನೇ ಅವನು ಎಲ್ಲಿದ್ದಾನೆ? ಅವರು ಸಾಕ್ಷಾತ್ ಚಾಮುಂಡೇಶ್ವರಿ ಅಮ್ಮನವರೆದುರಿಗೆ ತಾಳಿ ಕಟ್ಟಿ ನನ್ನ ಕೈ ಹಿಡಿದವರು. ನನ್ನ ಗ್ರಹಚಾರ, ಅವರನ್ನು ಈಗ ನಿನ್ನ ಎದುರಿಗೆ ತಂದು ನಿಲ್ಲಿಸೋ ಭಾಗ್ಯ ನನಗಿಲ್ಲ. ಪಾಪಿಗೂ ಪರದೇಶಿ, ಕಲ್ತಂದಲ್ಲಿ ಮದುವೆ ಮಾಡ್ಕೊಳ್ಳೋ ಬೇರೆ ಅಂತ. ಅಯ್ಯೋ, ಹಾಗನ್ ಬೇಡಣ್ಣ. ಅವರು ದೇವರಂತ ಮನುಷ್ಯರು, ಏನು ಧರ್ಮ ಸಂಕಟವೋ ಏನು, ಒಂದು ದಿನ ಮನೆ ಬಿಟ್ಟವರು ಹಿಂದಿರುಗಿ ಬರಲೇ ಇಲ್ಲ. ಅವರನ್ನ ಊರೂರು ಸುತ್ತಿ ಹುಡುಕೋಕೆ ಅನುಕೂಲ ಅಂತ ಈ ನಾಟಕದ ಜೀವನಕ್ಕೆ ಬಂದೆ. ಇವತ್ತು ನೀನು ಸಿಕ್ಕದೆ ಹಾಗೆ ನಾಳೆ ಅವರು ಸಿಕ್ಕಬಹುದು. ನಾನು ನರ್ತೆ ಕೆಟ್ಟಿಲ್ಲ ಅಣ್ಣ, ನರ್ತೆ ಕೆಟ್ಟಿಲ್ಲ. ಹೌದು ಸ್ವಾಮಿ ಹೌದು, ನಮ್ಮ ದಾಕ್ಷಾಯಿಣಿ ಚೀಲದಲ್ಲಿ ಜಗದಂಬೆ ದಾಕ್ಷಾಯಿಣಿಗಿಂತಲೂ ಏನ್ ಕಡಿಮೆ ಇಲ್ಲ. ಹೌದು ದಾಕ್ಷಾಯಿಣಿ, ಕ್ಷಮಿಸ್ಬಿಡು ದಾಕ್ಷಾಯಿಣಿ, ನನ್ನ ಕ್ಷಮಿಸ್ಬಿಡು. ಕೋಪದೇನೇನೋ ಅಂದ್ರೆ ನೋಡು, ಇನ್ಮೇಲೆ ನಿನ್ನ ಜೀವನ ಸ್ವರ್ಗವಾಗೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಇದಣ್ಣ ಅವರ ಫೋಟೋ. ಈತ ಯಾರು ಎಲ್ಲಿದ್ದಾನೆ ಅಂತ ಆಮೇಲೆ ವಿಚಾರಿಸೋಣ, ಮೊದಲು ನಿಮ್ಮ ಮನೆಗೆ ಬಿಡಿ. ಈ ಸ್ಥಿತಿಲೇ ಬೇಡಣ್ಣ, ನಾನು ಅವ್ರ ಜೊತೆಯಲ್ಲಿ ಬಂದ್ರೇನೆ ನಿನಗೂ ಗೌರವ. ಹೋಗ್ಲಿ, ಅಲ್ಲಿವರೆಗೂ ಮಾವನ ಮನೆಯಲ್ಲಾದ್ರೂ. ಯಾಕಣ್ಣ, ಹೇಗೂ ನಾನು ಸತ್ತು ಹೋಗಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ, ಸದ್ಯಕ್ಕೆ ಅವರು ಹಾಗೆ ತಿಳ್ಕೊಂಡಿರ್ಲಿ ಬಿಡು. ಅಲ್ಲಿ ಇಲ್ಲಿ ಯಾಕಿರ್ಬೇಕು, ದಾಕ್ಷಾಯಿಣಿ ನಮ್ಮ ಜೊತೆಲೇ ಇರ್ಲಿ ಬಿಡಿ. ಹೌದಣ್ಣ, ಇದುವರೆಗೆ ಮಗಳ ಹಾಗೆ ಕಾಪಾಡಿದ ಈ ನಮ್ಮ ಮಾಸ್ಟರ್ಜಿ ಜೊತೆಲಿ ಇನ್ನೂ ಸ್ವಲ್ಪ ದಿನ ಇರ್ತೀನಿ. ಇಲ್ಲಿವರೆಗೂ ಅವ್ರಿಗೆ ಕ್ಷಮ ಕೊಟ್ಟಿ ಸಾಲದೆ ದಾಕ್ಷಾಯಿಣಿ. ಇದೆಲ್ಲ ಯಾವ ಮಹಾಶ್ರಮ? ಸರಿ ಅಮ್ಮ, ನಾ ಬರ್ತೀನಿ ಬರ್ತೀನಿ. ಅಣ್ಣನ ಸಹಾಯ ಬಿಡೋದು ತಂಗಿಗೆ ಸಹಜ, ಅವಳು ಬಾಯಿ ಬಿಟ್ಟು ಕೇಳದೆ ಹೋದ್ರು ಅಣ್ಣ ಅದನ್ನು ಸಹಾಯ ಮಾಡೋದು ಅವನ ಕರ್ತವ್ಯ ಅಲ್ವೇ ಸುಮ್ಮ. ಏನಂದ್ರೆ ನನ್ನ ತಂಗಿ ಎಂದೂ ಇಲ್ಲಿ ಕಾಗದ ಬರ್ದಿಯಾಳ. ಪಾಪ, ಬೇರೆ ದಾರಿಯೇ ಇಲ್ಲ ಅನ್ನೋ ಪರಿಸ್ಥಿತಿ ಇಲ್ಲದೆ ಹೋಗಿದ್ರೆ ಅವಳು ಖಂಡಿತ ಸಹಾಯ ಕೇಳ್ತಾನೆ ಇರಲಿಲ್ಲ. ನಾನೇ ಹೋಗಿ ಕೊಟ್ಟು ಬರೋಣ ಅಂತಿದ್ದೆ, ಆದ್ರೆ ನನ್ನ ದೇಹಸ್ಥಿತಿ ನೋಡಿದ್ರೆ ಹೇಗಿದೆ. ಸುಮ್ಮ ನೀನೇ ಹೋಗಿ ಅವಳಗೊಂದು 10,000 ರೂಪಾಯಿ ಕೊಟ್ಟು ಅದೇನು ವ್ಯವಹಾರನ ಕೇಳ್ಕೊಂಡು ಬರ್ತೀಯ. ಅಯ್ಯೋ, ಎಂಥ ಹೆಂಕರಳಪ್ಪ ನಿಂದು, ನನ್ನ ತಂಗಿ ಕಷ್ಟ ನಿನ್ನ ಕಣ್ಣಲ್ಲೂ ನೀನು ತರಿಸ್ದೆ ಏನು? ನಾನು ಯಾವಾಗ ಹೋಗಿ ಬರಲಿ, ನಾಳೆ ಬೆಳಗ್ಗೆ ಗಾಡಿಗೆನೆ ಹೊರಟ್ರೆ ವಾಸಿನ ಸರ್. ಆ ಸೋಮ ಅಂದಾಗ ಒಂದು ಮಾತು, ಈ ವಿಷಯ ಮನೇಲಿ ಯಾರಿಗೂ ತಿಳಿಕೊಡ್ದು. ಸಂಸಾರದಲ್ಲಿ ಹೆಂಗಸರಿಗೆ ತಿಳಿಸ್ಲೇಬಾರದಂಥ ವಿಷಯಗಳು ಎಷ್ಟೋ ಇರುತ್ತೆ. ಏನು
ತಂದಿದ್ಯಾ? ಅವ್ರದ್ದಾಯ್ತೆ? ಅವರು ಹೊತ್ತಾರೆ ಅಷ್ಟೊತ್ತಿಗೆಲ್ಲ ಕಾಫಿನು ಕುಡಿದೆ ಸುಟ್ಟು ಬೂಟು ಹಾಕೊಂಡು ಎಲ್ಲ ಹೊರಗೆ ಹೊಂಟೋದ್ರು ಕಣ್ರವ. ಕಾಫಿ ಸರಿ ಸರಿ ಅಲ್ಲಿಡು. ಸೋಮಣ್ಣ, ಈ 10,000 ರೂಪಾಯಿ ಯಾವ ಲೆಕ್ಕಕ್ಕೆ ಹಚ್ಚಲಿ? ನನ್ನ ಲೆಕ್ಕದಲ್ಲೇ ಬರೋದು. ಇದೇನಮ್ಮ ಮಹಾಮಸಿ, ಒರೆಸಿದ್ರೆ ಹೋಗುತ್ತೆ, ಆದ್ರೆ ನಿನ್ನ ಅಳಿಯ ನಮ್ಮೆಲ್ಲರ ಮುಖಕ್ಕೂ ಬಡಿದ್ರೆ ಮಸಿನ ಅಳಿಸೋದಕ್ಕೆ ಎಂದೆಂದಿಗೂ ಸಾಧ್ಯವಿಲ್ಲ ನಾಗಮ್ಮ. ಹಾಗಂದ್ರೆ ಏನಣ್ಣ? ಏನ್ ಹೇಳಮ್ಮ, ಅವನ ಹಠಾಟೋಪ ತಡೆಯೋಕೆ ಆಗ್ತಾ ಇಲ್ಲ. ಈಗ ಒಂದು ಗಳಿಗೆ ಮುಂಚೆ ಆಫೀಸಿಂದ 10,000 ರೂಪಾಯಿ ತಗೊಂಡು ಹೋಗಿದ್ದಾನೆ. ಯಾಕೋ ಏನು ಶಿವನಿಗೆ ಗೊತ್ತು. ಏನು 10,000? ಮೀನಾ, ಅಷ್ಟಣ ಯಾಕೆ ಅಂತ ನಿನಗೇನದು ಗೊತ್ತೇನೆ? ಅಂದ್ರೆ ನಿನ್ನ ಹತ್ರ ಕೂಡ ಹೇಳಿಲ್ಲ ಅಂತ ಆಯ್ತು. ನಮ್ ಗತಿ ಗಂಗಮ್ಮನ ಪಾಲೆ. ಏನಣ್ಣ, ನೀನಾದ್ರೂ ಯಾಕೆ ಅಷ್ಟಣ ಅಂತ ಕೇಳ್ಬಾರ್ದಾಗಿತ್ತೆ? ಅದಕ್ಕೇಮ್ಮ ಸಂಘಟವಾಗ್ತಾ ಇರೋದು? ಕೈ ಹಿಡಿದ ಹೆಂಡತಿಗೆ ಕಣ್ಣು ಕಟ್ಟಿ ಅಷ್ಟೊಂದು ದುಡ್ಡು ತಗೊಂಡು ಹೋಗಿರ್ಬೇಕಾದ್ರೆ ಅವಳಿಗಿಂತ ಬೇಕಾದವರು ಬೇರೆ ಯಾರೋ ಇರ್ಬೇಕು. ದೇವರ ಹಾಗೆ ಬಂದಿದ್ಯಪ್ಪ, ನಿಮ್ ಸಹಾಯ ನಾನು ಎಂದಿನಿಗೂ ಮರೆಯೋದಿಲ್ಲ. ಇದ್ರಲ್ಲಿ ನಂದೇನಿದೆ ಅತ್ತೆ? ನಾನ್ ಮಾವೈನ್ ಪೋಸ್ಟ್ ಮ್ಯಾನ್ ಅಷ್ಟೇ. ಹಾಗಲ್ಲಪ್ಪ, ಇವತ್ತೇ ಹಣ ಕೋರ್ಟಿಗೆ ಕಟ್ತಾ ಇದ್ರೆ ನನ್ನ ಸಂಸಾರ ಬೀದಿ ಪಾಲಾಗ್ತಾ ಇತ್ತು. ಸೋಮು, ಹೇಗೂ ಬಂದಿದ್ಯಾ? 2-3 ದಿವಸ ಎದ್ದು ನಮ್ ಕೋರ್ಟ್ ವ್ಯವಹಾರ ನೋಡ್ಕೊಂಡು ಹೋಗ್ತೀಯಪ್ಪ. ಮಾವೈನವರು ಹಾಗೆ ಹೇಳಿದ್ರು, ಅವರೇ ಬರ್ಬೇಕು ಅಂತಿದ್ರು. ಆದ್ರೆ ಅವ್ರಿಗೆ ದೇಹಸ್ಥಿತಿ ಚೆನ್ನಾಗಿಲ್ಲ. ದೇಹಸ್ಥಿತಿ ಚೆನ್ನಾಗಿದೆ, ಏನಾಗಿದೆ? ಅಂತದ್ದೇನು ಭಯಪಡ್ಬೇಕಾದಿಲ್ಲ, ಸ್ವಲ್ಪ ಆಯಾಸ ಅಂತಿದ್ರು ಅಷ್ಟೇ. ತಾವ್ಯಾಕ್ ಬಂದಿದ್ದೀರಾ ಬುದ್ಧಿ? ಮೈ ಚೆಂದಾಗಿಲ್ದೇ ಇರುವಾಗ ಅದ್ ಪರವಾಗಿಲ್ಲ. ಈ ಗುಡ್ಡದ ಆಚೆಯನ್ನು ಸರ್ವೇಕ್ಷಿಸಿ ನೆಟ್ಟಿದ್ದಾರೇನು? ನೆಟ್ಟಿದ್ದಾರೆ ಬುದ್ಧಿ. ಬಾಬುಗಳು ಬಂದಿ ಬುದ್ಧಿ, ಜಾಗ್ರತೆ. ಬೇಡ ಅಮ್ಮ, ಶಿವ ಪ್ರೇರಣೆಯಿಂದ ಎಲ್ಲ ಒಳ್ಳೇದೇ ಆಗುತ್ತೆ. ಡಾಕ್ಟರ್ ಹೇಳ್ಕೊಳ್ಸೋ ಹಾಗೆ ಹಾಗೆ ಲಾಯರ್ಗೂ ಹೇಳ್ಕೊಳ್ಸೋದು ಉತ್ತಮ ಅಂತ. ಸ್ವಲ್ಪ ವಕೀಲರನ್ನು ಕರೆಸಪ್ಪ.
ಗಾಬರಿ ಪಡ್ಬೇಡಮ್ಮ, ನಮಗೇನು ಆಗಿಲ್ಲ. ವಕೀಲನ್ನು ಕರೆಸು. ಬನ್ನಿ ಬನ್ನಿ ವಕೀಲ್ರೆ. ಏನಾಗಮ್ಮ ಹೀಗೆ ಕೂತ್ಬಿಟ್ಟೆ? ಯಾವ್ದಕ್ಕೂ ಈಗ ನೀನು ಅವ್ರ ಹತ್ರ ಇರೋದೇ ಒಳ್ಳೇದಲ್ವೇ? ಏನು ಬೇಡ, ಅವ್ರಿಗೆ ಯಾರು ಇಷ್ಟು ಅವ್ರ ಹೆಸರಿಗೆ ಆಸ್ತಿನೆಲ್ಲ ಬರ್ಸ್ಕೊಳ್ಳಿ, ನನಗೇನು ಬೇಡ. ಚಚ್ಚಿ ಹಾಗಲ್ಲಮ್ಮ, ಪರಿಸ್ಥಿತಿನ ಸ್ವಲ್ಪ ಆಲೋಚನೆ ಮಾಡು. ಅಳಿಯಂದ್ರ ನಡತೆ ಎಲ್ರಿಗೂ ಗೊತ್ತೇ ಇದೆ. ಈ ಆಸ್ತಿಯಲ್ಲಿ ಎಳ್ಳಷ್ಟು ಅಧಿಕಾರ ಅವ್ರಿಗೆ ಸಿಕ್ಕಿದ್ರೂ ಸಾಕು, ನಿನಗೂ ನಿನ್ನ ಮಗಳಿಗೂ ಖಂಡಿತ ಉಳಿಗಾಲವಿಲ್ಲ. ಏನೋ ತೋಚಿದ್ದು ಹೇಳಿದೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ನಾನು ಎಷ್ಟು ಹೊಡ್ಕೊಂಡ್ರು ಏನು ಬಂತು, ಅವಳದಕ್ಕೆ ಒಪ್ಪಬೇಕಲ್ಲ. ಈ ಅಪ್ಪ ಮಗಳ ಬುದ್ಧಿನ ಬದಲಾಯಿಸೋದಿಕ್ಕೆ ಈ ಜನ್ಮದಲ್ಲಿ ನನಗೆ ಸಾಧ್ಯವೇ? ಅವ್ವ, ತಮ್ಮನ್ನು ಚಿಕ್ಕಪ್ಪ ಅವ್ರನ್ನ ಬುದ್ಧಿಯವರು ಕರೀತಾರವ್ವ. ನಾ ಹೇಳಿದ ಪ್ರಕಾರ ಕಾಗದ ಪತ್ರಗಳನ್ನೆಲ್ಲ ತಯಾರು ಮಾಡ್ಬಿಡಿ ಸ್ವಾಮಿ. ಸರಿ ಬಾ. ನಾವು ಯಾವುದಕ್ಕೂ ಇರಲಿ ಅಂತ ವಿಲ್ ಬರೆಸ್ತಾ ಇದ್ದೇನೆ. ನನ್ನ ಆಸ್ತಿಯಲ್ಲಿ ಅಳಿಯಂದ್ರಿಗೆ ಅರ್ಧ, ಮಿಕ್ಕಿದ್ದು ಮೀನಾಗಿ. ಸರಿ ತಾನೆ? ಮೀನಾಗೆ ಅರ್ಧ ತಾನೆ, ಯಾತಕ್ಕೆ? ಎಲ್ಲ ನಿಮ್ಮ ಅಳಿಯಂದ್ರ ಹೆಸರಿಗೆ ಬರೆಸ್ಬಿಡಿ. ಹಾಗಲ್ಲ ನಾಗು, ನಾವು ಏನು ಕೆಲಸ ಮಾಡಿದ್ರು ನಾಲ್ಕು ಜನ ಸರಿ ಅಂತ ಹೇಳಬೇಕು. ಮೀನಾ ಕೂಡ ಒಪ್ತಾಳೆ ಅಲ್ವೇ ನಮ್ಮ? ಇಲ್ಲಪ್ಪ ಹಾಗಲ್ಲ. ನೀನು ಒಪ್ಪೋದಿಲ್ಲ ಅಂದ್ರೆ ಆಸ್ತಿನೆಲ್ಲ ಅವನ ಹೆಸರಿಗೆ ಬರೆದ್ಬಿಡು ಅಂತೀಯ? ಇಲ್ಲಪ್ಪ, ಎಲ್ಲ ನನ್ನ ಹೆಸರಿಗೆ ಬರೆಸ್ಬಿಡು. ನೀವೆಲ್ಲ ಸ್ವಲ್ಪ ಹೊರಗಡೆ ಹೋಗ್ತೀರಾ? ಮೀನಾ, ನೀ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದೀಯನಮ್ಮ. ಹೌದಪ್ಪ, ತುಂಬಾ ಆಲೋಚನೆ ಮಾಡಿ ಹೇಳ್ತಿದ್ದೀನಿ. ಏನಮ್ಮ ನೀ ಆಲೋಚನೆ ಮಾಡಿರೋದು? ಅಲ್ಲ, ನೀನೇ ಉಪ್ಪಿ ಕೈ ಹಿಡಿದ ಗಂಡನಿಗೆ ಅರ್ಧ ಆಸ್ತಿ ಕೊಡ್ತೀನಿ ಅಂತಂದ್ರೆ ಬೇಡ ಅಂತಿದೆಯಲ್ಲ. ಈ ವಿಷಯ ಅವನಿಗೆ ತಿಳಿದ್ರೆ ಅವನು ಎಷ್ಟು ನೊಂದ್ಕೋತಾನೆ ಗೊತ್ತೇ? ಅಮ್ಮ, ಈ ಕಾರಣದಿಂದ ಅವನೆಲ್ಲಾದ್ರೂ ದಿನದಿಂದ ತೂರು ಹಾಕ್ಬಿಟ್ಟನಮ್ಮ. ಇಲ್ಲಪ್ಪ, ಆಸ್ತಿ ಅವ್ರ ಹೆಸರಿಗೆ ಬರ್ದೇನೆ ಅವ್ರು ನನ್ನಿಂದ ದೂರವಾಗೋದು. ಇಷ್ಟೇನೆ ನೀನು ಅವನ ಅರ್ಥ ಮಾಡ್ಕೊಂಡಿರೋದು? ಹುಚ್ಚು ಹುಡುಗಿ, ಅನುಭವದಿಂದ ಹೇಳ್ತಾ ಇದ್ದೀನಿ ಕೇಳು ಮೀನಾ. ಐಶ್ವರ್ಯ ಗಂಡು ಹೆಣ್ಣುಗಳಲ್ಲಿ ಪರಸ್ಪರ ಅವಲಂಬನೆ ಮೂಡಿಸಬಹುದು, ಆದರೆ ಪ್ರೇಮ ಒಂದನ್ನ ಮಾತ್ರ ತರಲಾರ್ದು, ಖಂಡಿತ ತರಲಾರ್ದು. ಐಶ್ವರ್ಯ ನನ್ನ ಹಾಗೆ ಒಂದು ದಿವಸ ಹೋಗ್ಬಿಡ್ಬಹುದು. ಕೇಳು ಮೀನ, ಹೆಣ್ಣಿಗೆ ಎಲ್ಲಕ್ಕಿಂತಲೂ ಮಿಗಿಲಾದ ಐಶ್ವರ್ಯ ಗಂಡನೇಮ್ಮ, ಗಂಡನೇ. ಸರಿ ಸರಿ, ಜನ ನನ್ನ ಏನಂದ್ರೂ ಸರಿ, ನನ್ನ ಸೋಮುವೆ, ನಾನೊಬ್ಬ ಮೋಸ್ಕರ ಅಂತ ತಿಳ್ಕೊಂಡ್ರು ಸರಿ, ನೀನ್ ಇಷ್ಟದಂತೆ ಮಾಡ್ತೇನಮ್ಮ. ಯಾಕೆ ಅಂತಂದ್ರೆ ನೀನು ನನಗೊಬ್ಬಳೇ ಮಗಳು. ವಕೀಲ್ರೇ, ಆಸ್ತಿನೆಲ್ಲ ಮೀನಾ ಹೆಸರಿಗೆ ಬರೆದ್ಬಿಡಿ. ಈ ಬಂದ ಬುದ್ಧಿ? ಹೌದು ರಮ್ಯ, ಒಳಗಿಡು. ಹಲೋ ಸಮು. ಹಲೋ ಸುಂದರ್. ಹಲೋ ಸಮು. ಏನಯ್ಯ ಮಂದ ಮಂದಿ ಆಗಿ ಬಂದ್ಬಿಟ್ರಿ, ಏನ್ ಓಟಿನ ಬೇಟನಾ? ಅಲ್ಲ ಸಮು, ಮುಂದಿನ ತಿಂಗಳು ನಮ್ಮ ಕಾಲೇಜ್ ವಾರ್ಷಿಕೋತ್ಸವ, ಅದಕ್ಕೋಸ್ಕರ ನಿನ್ ಕೈ ಕರೆಯ ಹಾಗೆ ಒದ್ದು ವಸೂಲು ಮಾಡ್ಕೊಂಡು ಹೋಗೋಣ ಅಂತ. ಓದಿ ಬೇಡಿ, ವಸೂಲು ಮಾಡ್ಕೊಳ್ಳಿ ಅಂದ್ರೆ ಓಟಿನ ಬೇಟೆ ಅಲ್ಲ ನೋಟಿನ ಬೇಟೆ. ಅಮ್ಮಯ್ಯ ಬುದ್ಧಿ ನೋಡು, ಇವ್ರನ್ನ ಆಫೀಸ್ ಕರ್ಕೊಂಡು ಹೋಗು, ಪರಸಿ ಓದ್ ಹೇಳಿ ಒಂದ್ ಇನ್ನೂರು ರೂಪಾಯಿ ತಕೊಂಡು ನಾನು ಫೋನ್ ಮಾಡ್ತೀನಿ. ಸದ್ಯ
ಶಿವಪ್ರೇರಣೆಯಿಂದ ಬಂದಿಲ್ಲಪ್ಪ. ನಿನ್ನೆ ಎದುರು ನೋಡ್ತಾ ಇದ್ದೆ. ಮನೆಯಲ್ಲಿದ್ದಿರೋ ಸನ್ಯಾಸ ಹಾಕಿಸಿ ನಿನ್ಗೆ ಎಂಥ ಅನ್ಯಾಯ ಮಾಡಿದರೆ ಗೊತ್ತೇ? ಸಾಹುಕಾರ ವಿಲ್ ಬರೆಸಿ ಆಸ್ತಿನೆಲ್ಲ ಮಗಳ ಹೆಸರು ಮಾಡಿಬಿಟ್ಟಿದ್ದಾರೆ. ಎಂಥ ದ್ರೋಹ! ಇದ್ರ ದ್ರೋಹ ಏನ್ ಬಂತು? ವಿಲ್ನ ಮೀನಾ ಹೆಸರು ಬರೆಸದೆ ನನ್ನ ಹೆಸರು ಬರೆಸಿದ್ರೆ ದ್ರೋಹ ಆಗ್ತಿತ್ತು. ಆಗಲ್ಲಪ್ಪ, ದೊಡ್ಡದಾಗಿ ಮನವಳತನಕ್ಕೆ ಅಂತ ಮದುವೆ ಮಾಡಿಕೊಂಡು ಶಿವ ಶಿವ ನಿನ್ನ ಹೆಸರಿಗೆ ಒಂದು ಕುಂಟೆ ಬಂಜರ್ನಿಲ್ವಾಗೂ ಬರಿಬೇಡವೆ. ಶಿವಪ್ರೇರಣೆಯಿಂದ ನಾನು ಬದುಕುತ್ತಾನೆ ಇದ್ದೀನಿ, ಕೇಳೋರು ಯಾರು? ಹೌದು, ಇವಾಗ ವಿಲ್ ಬರೆಸುವಂತ ಪ್ರಮೇಯ ಏನ್ ಬಂತು? ಓ, ಆ ವಿಚಾರವನ್ನು ತಿಳಿಸ್ಲಿಲ್ವೇನು? ಪರಮ ದ್ರೋಹ! ಸಾಹುಕಾರ ಬಿದ್ದು ತಲೆ ಮೈಯೆಲ್ಲ ಚಚ್ಚಿಕೊಂಡು. ಸೋಮಯ್ಯ, ಸೋಮು, 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 ಏನ್ ಮಾಡ? ಏನಾಯ್ತು? ಏನಿಲ್ಲ, ಅದನ್ನ ನೀನು ಹೋದ ಕೆಲಸ ಸುಸೂತ್ರವಾಗಿ ನಡೀತೇನಪ್ಪ. ಏನು ತೊಂದರೆ ಆಗಿಲ್ಲ. ಅತ್ತೆ ಇವ್ರು ಎಷ್ಟು ಬೇಡ ಅಂದ್ರೆ ಪ್ರೋ ನೋಟ್ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲೋಡಿ, ಈ ರೀತಿಯಾಗಿ ಬರ್ಸಿದ್ದೀನಿ ಸರಿಯಾಗಿ ಹೇಳಿ. ನನ್ನ ತಂಗಿ ನನಗೆ ಪ್ರೋ ನೋಟ್ ಬರ್ಕೊಡ್ಬೇಕೆ? ನೀನು ಮೀನಾ ಹೆಸರಿಗೆ ಬರ್ಸಿದ್ದೀಯಾ? ಸೋಮು, ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ನಾನೊಂದು ಕೆಲಸ ಮಾಡಬೇಕಾ ಬಂದ್ಬಿಡ್ತಪ್ಪ. ಆಸ್ತಿನೆಲ್ಲ ನೀ ಮೀನ ಹೆಸರಲ್ಲಿ ಬರೆಸಿದ್ದೆ ನ್ಯಾಯ. ಅವಳ ಆಸ್ತಿ ನಮ್ಮಿಬ್ಬರಲ್ಲಿ ಯಾರ ಹೆಸರಲ್ಲಿ ಬರೆಸಿದ್ರು ಒಂದೇ? ಇದಕ್ಕೆ ನೀವು ಯಾಕೆ ಇಷ್ಟು ಯೋಚನೆ? ನನ್ನನ್ನು ಅರ್ಥ ಮಾಡ್ಕೊಂಡಿರೋನು ಅಂತಂದ್ರೆ ನೀನೊಬ್ಬನೇಪ್ಪ. ಸುಮ್ಮನೆ ಕಷ್ಟ ಪಡ್ಕೋಬೇಡಿ, ರೆಸ್ಟ್ ತಗೊಳ್ಳಿ, ನೀವು ರೆಸ್ಟ್ ತಗೊಳ್ಳಿ. ಏನಯ್ಯ ದುಡ್ಡು ತಗೊಂಡ್ರೆ? ತಗೊಂಡೆ, ತಗೊಂಡೆ. ಇನ್ನು ಮೇಲೆ ಯಾರ ಹತ್ರ ಹೋಗಿ ಕೇಳಬಾರ್ದು, ಹಾಗೆ ತಗೊಂಡು. ಏನಯ್ಯ ಹೇಳ್ತಾ ಇದೀಯ? ಸೋಮು, ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ನೀನೇ ಬೈದೇಳ್ಬೋದಾಗಿತ್ತು. ಅದಕ್ಕೆ ಆಳು ಕಾಳು ಗುಮಸ್ತರನ್ನ ಬಿಟ್ಟು ಈಗೆಲ್ಲ ಬಯಸಬಾರ್ದು. ಅಂದ್ರೆ ವಾಟ್ ನಾನ್ ಸೆನ್ಸ್ ಯುವರ್ ಟಾಕಿಂಗ್? ದುಡ್ಡು ತಗೊಳ್ಳಿಲ್ವಾ? ಇಲ್ಲ, ಕೊಡ್ಲಿಲ್ಲ. ಕೊಡ್ಲಿಲ್ವಾ? ಕೊಡ್ಲಿಲ್ಲ. ಬರೀ ನಾ ಕೊಡಿಸ್ತೇನೆ. ಅದು ಯಾಕೆ ಕೊಡಲ್ಲ? ಕೊಡಿ ಇಲ್ಲ. ಇದೇನ್ರಿ ನೀವು ಗೆಲ್ಲದ ಮೇಲೆ? ನಂದೇನಿದೆ ಮಹಾಸ್ವಾಮಿ ಮೇಲ್ಪಟ್ಟು ಹೇಗೆ ಹೇಳಿದ್ರೆ? ಸರಿ ಸರಿ, ಅವ್ರು ಬಂದು ನೂರು ರೂಪಾಯಿ ಕೊಡು. ಅದಕ್ಕೇನಂತೆ, ಹಾಗಂತ ಮ್ಯಾನೇಜರ್ ಕೈಯಲ್ಲಿ ಒಂದು ಮಾತು ತಿಳಿಸ್ಬಿಟ್ಟು. ಯಾರು ಮ್ಯಾನೇಜರು? ನಾನು. ಅದೇನೋ ಬಂದಿದ್ದೆ, ಬೇಗ ಹೇಳಬೇಕು, ನನಗೆ ಪುರ್ಸತ್ತಿಲ್ಲ. ನೋಡ್ತಾ ಇದ್ದೀರಾ, ನಾನು ಕೇಳಿದ್ರೆ ಹಣ ಕೊಡ್ಕೊಡು ಅಂತ ಹೇಳಿದ್ ನೀವೇನು? ಯಾರು ಕೇಳ್ತಾರ ಅವನು ಗೊತ್ತೆ? ಓಹೋ, ಚೆನ್ನಾಗಿ ಗೊತ್ತಲ್ಲ. ನಿಮ್ಗೆ ಹಣದ ಅವಶ್ಯಕತೆ ಇದ್ರೆ ನಿಮ್ ಹೆಂಡತಿಯಿಂದ ಒಂದು ಚೀಟಿ ಬರ್ಸ್ಕೊಂಡು ಬನ್ನಿ, ಹಣ ತಗೊಂಡು. ಅಶಿವ ನೋಡು, ಈ ಉಂಗ್ರ ಮಾರ್ಬಿಟ್ಟು. ಬೇಡ ಬಿಡು ಸೋಮಣ್ಣ, ಇವತ್ತೇ ನನಗೆ ಪಗಾರ ಬಂತು. ತುಂಬಾ ಥ್ಯಾಂಕ್ಸ್ ಅಶಿವ. ಹೌದು, ಒಳಗಡೆ ಇದಲ್ಲ ಯಾರೇನು? ಅವ ರುದ್ರಪ್ಪನ ಕುಮಾರ ಕಂಠೀರವ. ಹೌದು ಸೋಮಣ್ಣ, ನೀನು ಊರಲ್ಲಿ ಇದ್ದಾಗ ಆಫೀಸಲ್ಲ ಸಲಾ ಕೆಲಕ್ ಮಾಡಿದ್ದು ಅಲ್ಲದೆ ನೀನವನ್ ತಲೆ ಬೇರೆ ಕೆಡಿಸ್ಬಿಡ್ಸಾರಪ್ಪ. ಮೀನಾ, ಮೀನಾ, ಈ ಹೊಸ ಮ್ಯಾನೇಜರ್ ನೇಮಕಂಡಿದ್ದೇನು? ಹೌದು. ಯಾಕೆ? ಪ್ರಮೇಯ ಬಂತು. ಏನಂತ ಪ್ರಮೇಯ ಬಂದಿತ್ತು? ಆಲೋಚಿಸಿದ್ರೆ ನಿಮಗೆ ಅರ್ಥವಾಗುತ್ತೆ. ನನಗೆ ಅರ್ಥವಾಗಿದ್ದು ನನ್ನ ಹಣ ಕೊಡ್ಕೊಡುದು, ಹಾಗ ನಾನು ಕೇಳಿದ್ರೆ ನನ್ನ ಅವಮಾನ ಮಾಡ್ಬೇಕು ಅಂತ ನೀನ್ ಹೇಳಿಟ್ಟು. ಅಂದ್ರೆ ಹಣಕ್ಕೋಸ್ಕರವೇ ತಿರುಗಿ ಮನೆಗೆ ಬಂದ್ರೇನು? ಯಾಕೆ ತಗೊಂಡೋದ ಹಣ ಸಾಲಿಲ್ವೇ? ಮೀನಾ, ನೀ ತುಂಬಾ ಆತರ ಪಡ್ತಾ ಇದೀಯ. ಆತರ ಪಟ್ಟೆ ನಿಮ್ಮನ್ನು ಒಳ್ಳೆಯವರು ಅಂತ ನಂಬಿದ್ದೆ. ನನ್ನ ನಂಬಿಕೆ ತಪ್ಪು ಅಂತ ತಿಳಿಯಿತು. ಇನ್ಮೇ ಸರಿಪಡಿಸ್ಕೋತೀನಿ. ಇಷ್ಟ ಬಂದಾಗ ಮಾಡ, ಆದ್ರೆ ಅನಾವಶ್ಯಕವಾಗಿ ಅನುಮಾನ ಪಡ್ಬೇಡ. ಉಂಡು ಮನೆಗೆ ಎರಡು ಬಗೆಯೋ ಜೀವ ಅಲ್ಲ ಇದು. ಆ 10,000 ರೂಪಾಯಿ ನಾನು ಸ್ವಂತ ಖರ್ಚು ಉಪಯೋಗಿಸ್ಕೊಳ್ಳಿಲ್ಲ. ನಾನೇನು ಅರಿಯದ ಹುಡುಗಿ ಅಂತ ತಿಳ್ಕೊಂಡ್ರ? ಇವತ್ತು ನಿಮ್ ನಿಜ ಸ್ವರೂಪ ತಿಳಿಯಿತು. ನೀವು ಪ್ರೀತಿ ಪ್ರೇಮ ಅಂತ ನಡೆಸಿದ್ದೆಲ್ಲ ಕೇವಲ ನನ್ನ ಹಣಕ್ಕೋಸ್ಕರ. ನನ್ನ ಹಣದಿಂದ ನಿಮ್ಮ ಭೋಗವಿಲಾಸಗಳನ್ನು ತೀರಿಸಿಕೊಳ್ಳೋದಕ್ಕೆಲ್ಲ ತಪ್ಪು ಅಂತ ಈ ಕ್ಷಣವೇ ನಾನು ಮಾಡಬಹುದು. ನಿಮಗೆ ಆ ಬುದ್ಧಿವಂತ ಬೇರೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೀನಾ, ನೀನ್ ಬುದ್ಧಿವಂತಳಾಗಿದ್ರೆ ಒಪ್ಕೋಬಹುದಾಗಿತ್ತು, ಆದ್ರೆ ಬುದ್ಧಿವಂತಳಾಗಿ ಸೋಗ ಹಾಕೋದು ತುಂಬಾ ಅಪಾಯ. ಜೋಕೆ ಬುದ್ಧಿವಂತಿಕೆ ಸೋಗು ನನ್ನದೇ ನಿಮ್ಮದೇ.
ನನ್ನ ಕಣ್ಣಾರೆ ಕಂಡದನ್ನೇ ಸುಳ್ಳುತ್ತೀರ. ಯಾಕೆ ಮಾತೇ ಇಲ್ಲ, ಬಾಯಿ ಕಟ್ಟೋಯ್ತೇನು. ಮೀನಾ ಬಹಳ ಹತ್ತ ಮೀರಿ ಹೋಗ್ತಾ ಇದ್ದಾಳೆ ಅಂತ ಕೇಳಿದೆ. ಏನ್ ಮಾಡ್ಲಿ, ಅತಿ ಮುದ್ದು ಮಾಡಿ ಬೆಳೆಸಿದ್ರ ಫಲನಪ್ಪ ಇದು. ನೀನೇನ್ ಮನಸ್ಸಿ ಬೇಜಾರು ಮಾಡ್ಕೋಬೇಡ, ನೀನೇ ತಾಳ್ಮೆಯಿಂದ ಒರೆಸಿ ಅವನ್ ಹೇಗಾದ್ರೂ ದಾರಿ ತರಬೇಕು. ನೀವೇನ್ ತೊಂದರೆ ಪಟ್ಕೋಬೇಡಿ, ಮೀನಾ ಕೆಟ್ಟವಳೇನಲ್ಲ, ಸ್ವಲ್ಪ ಸಿಟ್ಟಿನವಳಷ್ಟೇ. ಹೌದಪ್ಪ, ಎಂಥ ಪರಿಸ್ಥಿತಿನ ಬೇಕಾದರೂ ನೀನು ಎದುರಿಸಬಲ್ಲೇನು ಭರವಸೆಯಿಂದಲೇ ನಿನ್ನ ಮೇಲೆ ಇಷ್ಟು ಜವಾಬ್ದಾರಿ ಹೊರಿಸ್ತಾ ಇದ್ದೀನಿ. ಸೋಮು, ನಾನು ನಿನಗೆ ಬಹಳ ಅನ್ಯಾಯಗಳು ಮಾಡಿಬಿಟ್ಟಿದ್ದೀನಿ, ಆದರೂ ನಿನ್ನಿಂದ ಒಂದು ಉಪಕಾರ ಅಪೇಕ್ಷಿಸ್ತಾ ಇದ್ದೀನಿ. ಏನು ಮಾಡಿ, ಈ ಮನೆಯಲ್ಲಿ ನಿನ್ನ ವಿಷಯದಲ್ಲಿ ಯಾರು ಹೇಗೆ ಬೇಕಾದರೂ ನಡ್ಕೊಳ್ಳಿ, ನೀನು ಮಾತ್ರ ನನ್ನ ಮನೆ ಘನತೆ ಗೌರವನ ಉಳಿಸ್ತೀನಿ ಅಂತ ಮಾತು ಕೊಡಪ್ಪ. ಮಾವಯ್ಯ, ಅದು ನನ್ನ ಕರ್ತವ್ಯ, ತಪ್ಪದೇ ನಡೆಸ್ಕೊಡ್ತೀನಿ. ನೋಡಿದ್ಯಾ ರಾಮಯ್ಯ, ಎಂಥ ಚಿನ್ನದಂತ ಹುಡುಗ. ಹೌದು ನಾನು ನೋಡಿಯ. ಏನು, ಅವ್ರ ನಿಮ್ಮ ಆಫೀಸಲ್ಲಿ ಮ್ಯಾನೇಜರ್ ಆಗಿದ್ದಾರೆ? ನನ್ನ ಭಾಗದ ದೇವರು ಇವತ್ತು ಕಂಡು ಬಿಟ್ಟ ಅಂತ ಕಾಣಿಸುತ್ತೆ ಅಣ್ಣ. ಮೊದಲು ಅವ್ರ ಮನೆಗೆ ಹೋಗೋಣ, ನಡಿ ಅಣ್ಣ. ಅವಸರ ಪಡ್ಬೇಡ ದಕ್ಷ, ಆತ ನಡವಳಿಕೆ ನೋಡಿದ್ರೆ ಸುಲಭದಲ್ಲಿ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋ ಕಾಣಲಿಲ್ಲ. ಇಲ್ಲ ಅಣ್ಣ, ಅವ್ರು ತುಂಬಾ ಒಳ್ಳೆಯವ್ರು, ನಾನು ಇಲ್ಲಿರೋದು ಅವ್ರಿಗೆ ಗೊತ್ತಾದ್ರೆ ಒಂದು ಕ್ಷಣ ತಡ ಮಾಡಲ್ಲ, ಕೂಡಲೇ ಬಂದು ಕರ್ಕೊಂಡು ಹೋಗ್ತಾರೆ. ನಿಂಗೆಲ್ಲೋ ಭ್ರಾಂತ, ಆ ಅಪ್ಪ ಮಕ್ಕಳ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು, ಆದರೂ ಇಷ್ಟೊಂದು ನಂಬಿಕೆಯಿಂದ ಹೇಳ್ತಾ ಇದೀಯ. ಸರಿ, ಈಗಲೇ ನನ್ನನ್ನು ಬಂದು ನೋಡಿ ಅಂತ ನಿನ್ನ ಗಂಡನ ಮುಂದೆ ಕಾಡ್ದ ಬೈ, ಆತ ಇಲ್ಲಿಗೆ ಬರಲಿ, ನಿನ್ನ ಮುಂದೆನೇ ಎಲ್ಲ ವಿವರ ಮಾತಾಡೋಣ. ಸರಿ ಅಣ್ಣ. ಬೇಗ ಗೌರಿ, ಅಡಿಗೆ ತಯಾರಾದೇನು? ಆಫೀಸ್ ಗೊತ್ತಾಯ್ತು. ಪಾರಪ್ಪ ಅಳಿಮಯ್ಯ, ತಾಯಿ ಮಗಳಿಬ್ರು ಪಕ್ಕದ ಮನೆಗೆ ಹೋಗಿದ್ದಾರೆ, ನಾನೇ ಬಡಿಸ್ತೀನಿ ಬಕ್ಕರ್ಸೋವಂತೆ ಬಾ. ನೀನ ನೋಡು, ಬೆಳ್ಳಿ ತನಗೆ ತೊಳ್ಕೊಂಡು ತಯಾರಾಗಿದ್ದೀನಲ್ಲ ನನ್ನ ರಾಜ್ಯ. ಮಾವ, ನನ್ನ ಕಂಡ್ರೆ ನಿಮ್ಗೆ ಎಷ್ಟಾಕ್ರಿ? ಅಲ್ಲೇನಪ್ಪ, ಇವತ್ತು ಸಂಬಳದ ದಿನ ಅಲ್ಲೇನು? ಯಾಕ ತೆಗಿಯೋ ದುಡ್ಡ ಪಗಾರ ಅದೆಲ್ಲ ಐತಿ, ಆಗ್ಲೇ ಮನೆ ಆರ್ಡರ್ ಮಾಡ್ಬಿಡ್ತೀನಿ ನಮ್ಮ ಅಪ್ಪಗ. ತಕ್ಕಳಪ್ಪ ಊಟಣಪ್ಪ, ನೀನು ಗಂಗಾಳ ಆಚರಣೆಗೆ ರೆಡಿ ಮಾಡು, ನಾನು ಕೈ ಕಾ ತೊಳ್ಕೊಂಡ್ ಬರ್ತೇನೆ. ನನ್ನ ಬಾದೂರ, ನನ್ನ ಮನೆಯಲ್ಲಿ ಉಂದು ತಿಂದು ಒಂದು ಸಂಭ್ರಮ ನಿಮ್ಮ ಅಪ್ಪನಿ ಕಳಿಸ್ತೀಯ? ಕಳ್ಸೋವಂತೆ ಕಳ್ಸೋವಂತಲೇ ಕಳಿಸ್ತೀನಿ, ಇವತ್ತು ನೀನು ಸರಿಯಾದ ಬುದ್ಧಿ. ನೀವು ಬಹಳ ತ್ರಾಸ ಆತು. ಏನಿಲ್ಲ ಬಿಡು, ನೀನು ಬೇರೆವನ ಮನೆ ಅಳಿಯ ಅಲ್ಲ. ನೀನು ಬಕ್ರಿ ಗಿಕ್ರಿ ಏನು ಮಾಡೇ ಇಲ್ಲ, ಮನೆ ಒಳಗೆ ಹೆಣ್ಣು ಮಕ್ಳು ಇದ್ವಿ ಅಲ್ಲಿ ನೋಡು, ತುಪ್ಪ ಇದ್ರತಕ್ಕ ತುಪ್ಪ ಇದ್ರತಕ್ಕ ತುಪ್ಪ ಮಾಡ ತುಪ್ಪ ಒಬ್ಬಿಟ್ಟಿ ಎಣ್ಣೆ ತಿಂತಿಲ್ಲ. ನಮ್ ದೇಶ ಹಸು ತುಪ್ಪ ಎಲ್ಲ ಐತಿ, ಎಣ್ಣೆ ಕಾಸರ್ ತುಪ್ಪ ಆಗ್ತೈತಿ ಅಂತ ನಾನು ಸಣ್ಣವನಿದ್ದಾಗ ಗೋವಿನ ಹಾಡ್ನಾಗ ಓದುತ್ತಿಂತು, ಖಂಡಿತಿಲ್ಲ. ಕುಡ್ರಬ ಕುಡ್ರಬ. ನಡಗುತ್ತಿತ್ತು ಗೌರಿ ಪಾಕ ಅಂದ್ರ ನಳ ಪಾಕ, ಆದ್ರ ತುಪ್ಪ ಕಾರ್ ಸಾಲ್ದು ಕಾಳಪ್ಪ. ಇದು ನೋಡ್ ಬಾವ, ನೀನ್ ತಿನ್ನೋಣ.
ಅಕ್ಷಾಯಿಣಿ. ಓಹೋ, ಇವಳು ನಿನ್ನ ಬೆಂಗಳೂರಲ್ವೇನೋ? ಇದೆಲ್ಲಿ ಬಂತಪ್ಪ ಪೀಡೆ? ಅದಿರ್ಲಿ ಬಿಡಪ್ಪ, ಆಫೀಸ್ಗೆ ಹೋಗಿ ಮೊದ್ಲು ಏನ್ ಮಾಡ್ಬೇಕು ತಿಳಿಸು. ಏನ್ ಮಾಡ್ಬೇಕು ಅಂದ್ರೆ, ಅಲ್ಲಿರೋ ಹಣ ಕಾಗದ ಪತ್ರನೆಲ್ಲ ಯಾರೋ ಕಳ್ಳರು ಲಪ್ಟಾಯಿಸಿದಾಗ ನಾವು ಲಪ್ಟಾಯಿಸ್ಕೊಂಡ್ ಬರ್ಬೇಕು ಅಷ್ಟೇ. ಅಷ್ಟೇ ತಾನೆ? ಸರಿ, ನಡಿ ಹೋಗೋಣ. ಮಾತಾಡಪ್ಪ ಗೌರಿ. ಗೌರಿ ಅಲ್ಲ, ಖಾರ ತಿನ್ಕೊಂಡ್ದಾರ್ದು ನಿಮ್ಮ ಅಪ್ಪ. ನೀನೇಕೆ ಸಿಟ್ಟು ಮಾಡ್ಕೊಂಡಿದ್ದಿ? ಗಂಗ್ಳ ಅದ್ರ ಮೊದಲು ಮಾಡದೆ ಹೋಗಿದ್ರೆ ನಾನು ತಾನೇ ಬರ್ತಾರಟ್ಟೆ ಕಥಕ್ಕಳಿ ಲಾವಣಿ ಆಡ್ಬೇಕಾಗಿತ್ತು. ಅದಕ್ಕೆ ಮತ್ ಹೇಳೋದು, ಈ ಮಾವ ಇಂದು ತಕರಾರೇ ಬೇಡ, ನಡೀರಿ ನಿಮ್ ಮನೆಗೆ ಹೋಗೋಣ. ಅಲ್ಲೇನೈತೆ ಮಣ್ಣು? ಅಲ್ಲ, ನಿಮ್ಮಪ್ಪ ಕೂಡಿಸಿಟ್ಟಿರೋದು ಕರಗಿಸ್ತಾರೆ, ನೀನು ನಿನ್ನ ಮೂಲಕ ನಾನು. ಒಂದ್ ಕೆಲಸ ಮಾಡು, ಈಗ ನಿಮ್ಮಪ್ಪನೇ ನಿಮ್ಮ ಮಾವ ಅಂತ ತಿಳ್ಕೋಗಲ್ಲ, ಸರಿ ಹೋಗ್ತದೆ? ಪರವಾಗಿಲ್ಲ ರೀ, ನೀವು ಒಳ್ಳೆ ಕಿಲಾಡಿನೆ ಅಂತೂ ಚಲೋ ಚಾನ್ಸ್ ಹೊಡೆದ್ರಿ ನೋಡ್ರಿ. ಹೌದು, ಭಲೇ ಚಾನ್ಸ್. ಭಲೇ ಚಾನ್ಸ್ ಇದೆ, ಭಲೇ ಚಾನ್ಸ್ ಇದೆ, ಚಲೋ ಚಾನ್ಸ್ ಇದೆ, ಲಲಲಾ ಹೋ ಲಲಲಾ ಹೋ ಲಕ್ಕಿ ಚಾನ್ಸ್ ಇದೆ, ಭಲೇ ಚಾನ್ಸ್ ಇದೆ. ಮನೆ ವಾಳ್ತನದೇ ಇರೋ ಸುಖ, ಮನೆ ವಾಳ್ತನದೇ ಇರೋ ಸುಖ, ಬಲು ತಂಪು ತಂಪದು ಕೊನೆ ತನಕ, ಭಲೇ ಚಾನ್ಸ್ ಇದೆ. ಅತ್ತೆ ಮಾವರಿಗೆ ಒಂದೇ ಹೆಣ್ಣಿದೆ, ಅದೃಷ್ಟ ಯೋಗ ಬಂದ್ರೆ. ಅತ್ತೆ ಮಾವರಿಗೆ ಮುಂದೆ ಹೆಣ್ಣಿರೆ, ಅದೃಷ್ಟ ಯೋಗ ಬಂದ್ರೆ. ಭಾವ ಮೈದುನರೆ ಇಲ್ಲದಿರೆ, ಆ ಮನೆ ಅಳಿಯನದೆ ಅಧಿಕಾರ, ಭಲೇ ಚಾನ್ಸ್ ಇದೆ. ಅಂಬಲಿ ಗಂಜಿ ಅಮೃತದಂತೆ ಸರಿಯಾಗಿಹುದು ಎಂದ್ರೆ, ಆ ಬರುವುದೇ ಇಲ್ಲ ತೊಂದ್ರೆ. ಚೀಕಾರ ಪರಾಕು ಎನುಚೆ, ನಿಸೂರಾಗಿಯೇ ಬಾಳುವಾತನಿಗೆ ಭಲೇ ಚಾನ್ಸ್ ಇದೆ. ಮನೆ ವಾಳ್ತನದೇ ಇರೋ ಸುಖ, ಮನೆ ವಾಳ್ತನದೇ ಇರೋ ಸುಖ, ಬಲು ತಂಪು ತಂಪದು ಕೊನೆ ತನಕ, ಭಲೇ ಚಾನ್ಸ್ ಇದೆ. ಹೊಸಲಾಚ ದಾಟಿಸೆ ಸೂರು ಹಿಡಿಯುತ್ತಾನೇ ತಾಡಿ, ಸುಟ್ಟು ಹಿಡಿದು ಹೊಸಲಾಚ ದಾಟಿಸೆ ಸೂರು ಹಿಡಿಯುತ್ತಾನೇ ತಾಡಿ. ನಿಂದನೆ ಖಂಡನೆ ತಿರಸ್ಕಾರಗಳ ಆಶೀರ್ವಾದ ಎನ್ನುವಾತನಿಗೆ, ಭಲೇ ಚಾನ್ಸ್, ಭಲೇ ಚಾನ್ಸ್ ಇದೆ, ಭಲೇ ಚಾನ್ಸ್ ಇದೆ, ಚಲೋ ಚಾನ್ಸ್ ಇದೆ, ಲಲಲಾ ಹೋ ಲಲಲಾ ಹೋ ಲಕ್ಕಿ ಚಾನ್ಸ್ ಇದೆ, ಭಲೇ ಚಾನ್ಸ್ ಇದೆ. ಮನೆ ವಾಳ್ತನದೇ ಇರೋ ಸುಖ, ಮನೆ ವಾಳ್ತನದೇ ಇರೋ ಸುಖ, ಬಲು ತಂಪು ತಂಪದು ಕೊನೆ ತನಕ, ಭಲೇ ಚಾನ್ಸ್ ಇದೆ. ಬಣಗಿ ಬಣಗಿ ಬಾಳು ನಮಗೆ ಎಲ್ಲ ಆಸ್ತಿ ಸ್ವಂತಾನೇ, ಅಣಗಿ ಬಣಗಿ ಬಾಳು ನಮಗೆ ಎಲ್ಲ ಆಸ್ತಿ ಸ್ವಂತಾನಿ. ಲೋಭಿ ಮಾವನ ಪುಟ್ಟ ಗಂಟಿರೆ ನಮಗೆ ತಾನೇ ಸಿಕ್ಕೋದು, ಅದು ನಮಗೆ ತಾನೇ ಸಿಕ್ಕೋದು, ಸುಖ ನಮಗೆ ತಾನೇ ದಕ್ಕೋದು, ಅದು ನಮಗೆ ಸುಖ ನಮಗೆ 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 ನಮಗೆ. ಗೌರಿ ಗೌರಿ ಹಂಗ ಸುಖ ನಿಮ್ಮದೇನೋ? ಒಂದು ವಾರದೊಳಗೆ ಗಂಡ ಹೆಂಡತಿ ನಿಮ್ಮಿಬ್ಬರು ನಾನು ಇಲ್ಲಿ ಗಡಿ ಪಾರ್ ಮಾಡಲಿಲ್ಲ. ನಾನ್ ನಿನ್ನ ಮಾವನಲ್ಲ, ನಿನ್ನ ಜೀತಗಾರ. ಸ್ವಾಮಿ ಎಲ್ಲಿ ಹೊರಟ್ರಿ? ಹುಬ್ಬಳ್ಳಿಗೆ. ಹುಬ್ಬಳ್ಳಿ ಹೊರಟಿದ್ಯಾ?
ನನಗೊಂದು ಸಣ್ಣ ಉಪಕಾರ ಮಾಡ್ಕೊಡ್ತೀಯ? ನನಗೆ ಬರ್ಬೇಕಾದ ಬಾಕಿ ಮೊದಲು, ಆಮೇಲೆ ನಿನಗೆ ಉಪಕಾರ. ನಿನ್ನ ಬಾಕಿ ಎಷ್ಟು? 25. 30 ರೂಪಾಯಿ ಕೊಡ್ತೀನಿ. ಏನೂ ಇಲ್ಲ, ಹುಬ್ಬಳ್ಳಿಗೆ ಹೋಗ್ತೀಯಲ್ಲ, ನನ್ನ ಅಳಿನ ಅಪ್ಪ ಸತ್ತ ಅಂತ ಒಂದು ಟೆಲಿಗ್ರಾಮ್ ಕೊಡು. ಬಾಯ್ ಬಿಡ್ಬೇಡ, ಅವನೇನು ಸಾಯ್ತಾನೆ. ಅದರಿಂದ ನನ್ನ ಒಟ್ಟಿ ಕೆಲಸ ಆಗ್ಬೇಕಾಗಿದೆಪ್ಪ. 30 ಕೊಡೋದ್ ಕೊಡ್ತೀಯ? ಎಕ್ಸ್ಪ್ರೆಸ್ ಟೆಲಿಗ್ರಾಮ್ ಕೊಟ್ಬಿಡು. ಮರಿಬೇಡ. ಬರೀ ಅಷ್ಟೇ ಅಲ್ಲಮ್ಮ, ಕೆಲವು ಮುಖ್ಯವಾದ ಕಾಗದ ಪತ್ರಗಳು ಕೂಡ ಕಳವಾಗಿ ಹೋಗಿದೆ. ಹೌದತ್ತೆ, ಅವನು ಸಾಮಾನ್ಯ ಕಳ್ಳಲ್ಲ, ದಡಿಯ. ನಿಜವಾಗಿ ಭಾರಿ ಕೇಡಿನೇ ಇರಬೇಕು. ಅಂದ್ರೆ ದರೋಡೆ ನಡೆದಾಗ ನೀವಿಬ್ರು ಅಲ್ಲೇ ಇದ್ರಿ. ಹಾಗಾದ್ರೆ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕು. ಪೊಲೀಸು? ನಾನೇ ಮಾಡ್ಲೇ. ಏನ್ ಬೇಡ, ನೀವ್ ಯಾಕ ತೊಂದರೆ ತಗೋತೀರಿ? ಈ ಕೆಲಸಗಳನ್ನ ನೋಡ್ಕೊಳ್ಳೋದಕ್ಕೆ ಲಾಯಕ್ಕಾದ ಮನುಷ್ಯರಿದ್ದಾರೆ. ಸರಿ, ಆ ಕೆಲಸನೂ ತಪ್ಪು. ಅಲ್ಲ ಮೀನಾ, ಪೊಲೀಸ್ನವ್ರನ್ನ ಕರೆಸಿ. ಅಯ್ಯಯ್ಯೋ, ಆಮೇಲೆ ವಿಪರೀತ ಭಜಿ ತಿಕ್ಕಿಟ್ಕೊಂಡ್ಬಿಡುತ್ತೆ ನಗಮ್ಮ. ನಾನು ಆವಾಗಲೇ ಹೇಳಿಲ್ವೇ, ಕೆಲವು ಮುಖ್ಯವಾದ ಕಾಗದ ಪತ್ರಗಳು ಕಳವಾಗಿದೆ ಅಂತ. ಅವೇನಾದ್ರೂ ಈಚೆಗೆ ಬಂತೋ, 60,000 ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಾಗಂದ್ರೆ ಈ 30,000 ಕೇಳು ನೀರೇನಾ? ನೀ ಅದ್ರ ಯೋಚನೆ ಬಿಟ್ಟು ಬಿಡಮ್ಮ. ನಮ್ಮ ನಾಗೇಶನ್ ಏನು ತಿಳ್ಕೊಂಡಿದ್ದಿ? ಅವನು ದೊಡ್ಡ ಪತ್ತೆದಾರ, ನೋಡ್ತಾ ಇರು. ಆ ಕರ್ಣನ್ ಹಿಡಿದು ಸೊಂಟ ಮುರಿದು ನಿನ್ ಕಾಲ್ ಕೆಳಗೆ ತಂದು ಹಾಕ್ತಾನೆ ಅವನ್ನ. ಹೌದೌದು, ಆ 30,000 ಅವನಿಂದ ಕಕ್ಕಿಸ್ಲಿಲ್ಲ. ನಾನ್ ಈ ಅಪ್ಪನ ಮಗನೇ ಅಲ್ಲ. ಟೆಲಿಗ್ರಾಮ್ ಬಂದಾಯ್ತು. ಅದೇನ್ ನೋಡೋದ್ ಬಿಡಮಾವ, ಲಾಟ್ರಿ ಟಿಕೆಟ್ ಹಚ್ಚಿದ್ದೆ, ಪಡೆದಿರ್ಬೇಕು. ನೋಡ್ಬೇಕಂತೀಯ? ನಮ್ಮಪ್ಪ ಹಲಗೆ ಹೊಡೆಸಿದಂತೆ. ಅಯ್ಯೋ, ಅತ್ತವ್ವ ಅತ್ತವ್ವ, ನಮ್ಮಪ್ಪ ನನ್ ಬಿಟ್ಟು ಹೋದನ್ರಿ. ಇದ್ದೋ ನಮ್ಮಪ್ಪ, ಇನ್ಯಾರ ನಾನು ಅಪ್ಪ ಅಂತ ಕೂಗ್ರಿ. ಅಪ್ಪ ಅಪ್ಪ. ಗೌರಿ, ನಿಮ್ ಯಜಮಾನಿಗೆ ಅಂತ ಕಷ್ಟ ಬಂತಮ್ಮ. ಅಪ್ಪ, ಎಂತ ಅನ್ಯಾಯ ಮಾಡ್ಬಿಟ್ನು. ಅವನ್ ಒಬ್ಬನೇ ಹೊರಟೋಗ್ಬಿಟ್ನಲ್ಲೋ, ಏನತ್ರಿ ಏನ್ ಪ್ರಯೋಜನ? ಹೋಗೋರ್ ಜೊತೆಲಿ ಅಳೋರು ಹೋಗ್ತಾರೆ. ಇಲ್ಲಪ್ಪ ಇಲ್ಲ ಇಲ್ಲ. ಗೌರಿ, ನೀನ್ ಹೋಗಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗು. ಪರಶಿವು, ಅಪ್ಪ ತಡ ಮಾಡ್ಬೇಡ ಕಣೋ, ಅವರೆಲ್ಲ ನಿನಗೋಸ್ಕರ ಕಾದಿರ್ತಾರೆ ಕಣೋ. ಅಪ್ಪ ಎಂದೋಗ್ಲೋ ಬಾವಾ, ಎಂದೋಗ್ಲೋ.
ರೈಲ್ ಹತ್ತಲಿಕ್ಕೆ ಹತ್ರ ರೊಕ್ಕಿಲ್ವಲ್ಲಪ್ಪ. ನಾನ್ ಕೊಡ್ತೀನಿ ಕಣೋ, ನೀನಾಗಿ ಹೋಗುವಂತ ಸಂದರ್ಭ ಬಂದಿರೋವಾಗ ನಾನ್ ಕೊಡದೆ ಇದ್ರೆ ಆಗುತ್ತೇನೋ ಅಂದೇ. ಅಪ್ಪ ನೀನೇನೋ ರೈಲ್ ಚಾರ್ಜ್ ಕೊಡ್ತೀರಿ. ಆದ್ರ ನಮ್ಮಪ್ಪ ಬಾಳಿ ಬದುಕಿ ಧೀಮಂತ, ಈಗ ಅವನ ದಾನ ಧರ್ಮ ಕ್ರಿಯಾದಿಗಳಿಗೆ ಕಡೆ ಪಕ್ಷ 1,000 ರೂಪಾಯಿ ಆದ್ರೂ ಬೇಕಲ್ಲ. ತಕ್ಕಳಪ್ಪ 1,000 ರೂಪಾಯಿ ನಿನ್ನ ಮನೆ ಒಳಗ ಪರ್ಸಿವು 1,000 ರೂಪಾಯಿ ಇದ್ದಂಗ ಕಾಣಲಿಲ್ಲ. 500 ರೂಪಾಯಿ ಇರ್ಬೇಕು, ಅದು ನೋಡ್ತೀನಿ ತಾಳು. ಹೇಳಪ್ಪ ರೈಲ್ ಹೋಗ್ಬಿಟ್ಟಾತು ರೊಕ್ಕ ಇಲ್ಲಿದೆ ಹೇಳು. ಹೋದ್ರೋಗ್ಲಿ ಬಿಡ ಮಾವ, ಅಂತ ಅಪ್ಪನೇ ಹೋಗ್ಬಿಟ್ಟಂತೆ. ಈ ರೈಲ್ಗೆ ಹೋದ್ರೇನು ಬಿಟ್ರೇನು, ಇನ್ನೊಂದ್ ರೈಲ್ಗೆ ಹೋದ್ರಾಯ್ತು. ತಕ್ಕಳಪ್ಪ ಏನವ ಪಾಡಾಗಿದ್ಯಾ? ಅದೇನವ ಇದಕ್ಕಿಂದಾಗಿ ಹಿಂಗ್ ಕೇಳ್ತಿದಿ ಅಪ್ಪ? ನೀನ್ ತೀರ್ಕೊಂಡಿ ಅಂತ ಯಾರೋ ಕಿತಾಪತಿ ಮಂದಿ ಪಾರ್ ಕೊಟ್ಟ. ಏ ಯಾರೋ ಯಾವನವನ್ ಹಂಗಂದನು ಹೇಳು, ಅವನ ಮೇಲೆ ದಾಳ ಹೂಡಿಕೊಂಡ ಕಟ್ಟಿ ಹಾಕೋಣ. ಅಪ್ಪ ನೀನ್ ಯಾಕೆ ಹೊದರ್ತಿ, ಅವ್ರು ಮಾಡಿದ್ದು ನವರೇ ಉಣ್ತಾರ. ಬಾ ನೀನ್ ಜಾಗ ನೋಡ್ಕೊಂಡು ಕೂಡ್ರು. ಉಳ್ಳಕ ಬಂದಿರಿ. ಅದ್ರಲ್ಲಿ ಪರ್ಶಿವು, ನಿಮ್ ಮಾವ ಅಂದಂಗೆ ವರದಕ್ಷಿಣಿ ಬಾತು ಚುಕ್ತಾ ಮಾಡ್ತಂತ ತಾರ್ ಕೊಟ್ಟಿದ್ದಲ್ಲ ಕೊಟ್ಟಿದ್ದೆ. ಹಾ ಮತ್ತೆಲ್ಲಿ ಈಗ ತತ್ಕಾಲಕ್ಕೆ 500 ತಕ್ಕ. ನಾನ್ ಇದನ್ ಕೊಟ್ಟಿದ್ದು ವರದಕ್ಷಿಣೆ ಲೆಕ್ಕಕ್ಕಲ್ವೋ, ತಿಥಿ ಲೆಕ್ಕಕ್ಕೆ ತಿಥಿ ಲೆಕ್ಕ. ಮಾವ ಕೇಳ್ದೋ ಇಲ್ಲೋ, ಕೋರ್ಟು ಕಟ್ಲೆ ಕಾಯ್ದೆ ಖರ್ಚು ಈಗಲೇ ಎಲ್ಲಾ ಹೇಳಿದೀನಿ. ನಮ್ಮಪ್ಪ ಆಗದಿ ಭಯಂಕರ ಚಂಡಾಲದನ. ಸಾಕವ ಆ ಭಾವಯ್ಯ ವರದಕ್ಷಿಣೆ ಬಾಕಿ ಒಪ್ಕೊಂಡಂಗ ಆತಲ್ಲ, ಇದು ಮುಂದಿನ ಶಾಸ್ತ್ರ ಜನಗಳಿಗೆ ನಂದೇನು ಆಕ್ಷೇಪಣೆ ಇಲ್ಲ. ಅಪ್ಪ ಶಾಸ್ತ್ರ ಎಲ್ಲ ಮುಗ್ದು ಹೋತು ಬಿಡು, ಗಂಡು ಮಗ ಆಗಲಿ ಅಂತ ಆಶೀರ್ವಾದ ಮಾಡಿ. ಇದೇನೋ ಬಾಕಿ ಪೂರ್ತಿ ಬಂದೇ ಇಲ್ಲ, ಆಗ್ರೇಳು ಗಂಡು ಮಗ ಹುಟ್ಟೋವರೆಗೂ ಇಲ್ಲೇ ಇದ್ದು ಆಮೇಲೆ ಆಶೀರ್ವಾದ ಮಾಡಿ ಹೋಗ್ತೀನಿ. ತಕ್ಕಪ್ಪ ನಮಸ್ಕಾರ ಬುದ್ಧಿ. ನಮ್ಮ ಎಲ್ಲರ ಹತ್ರನು ಹೆಬ್ಬೆಟ್ಟು ಹೊಸ್ಕೊಂಡು ಒಂದ್ ತಿಂಗಳು ಬೋನಸ್ ಕೊಡ್ತಾ ಮೋಸ ಮಾಡ್ಬಿಟ್ರು ಬುದ್ಧಿ. ಯಾರಪ್ಪ? ನಮ್ ರುದ್ರಪ್ಪನವ್ರು ಬುದ್ಧಿ. ಬನ್ನಿ ನೋಡೋಣ. ಏನು ಏನ್ ಏನಿದು, ಏನ್ ಅನ್ಯಾಯ, ಏನ್ ದೊಂಬಿ ನಡ್ಸಕ್ ಬಂದಿದ್ರಾ? ಬನ್ನಿ ಹೊಡಿರಿ ಹೊಡಿರಿ, ಕೊಂದು ಹಾಕ್ಬಿಡಿ. ನಿಮ್ ಪ್ರಾಣ ಯಾರಿಗ್ರಿ ಬೇಕಾಗಿದೆ? ಇವ್ರು ಹಗಲು ರಾತ್ರಿ ದುಡಿದು ನಮ್ ಬೊಕ್ಸ ತುಂಬಿದ್ದಾರೆ. ಇವ್ರಿಗೆ ನ್ಯಾಯವಾಗಿ ಸೇರ್ಬೇಕಾದ ಹಣದಲ್ಲಿ ಅರ್ಧ ಭಾಗನ ಇಲ್ಲ ಅಂತ ಹೇಳಿ ಅಲ್ಲಿ ಮಾಲೀಕರಿಗೂ ಮೋಸ ಮಾಡಿ ಇಲ್ಲಿ ಕೆಲಸಗಾರರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಗೊತ್ತೆ? ನಮ್ಮಿಷ್ಟ ಬಂದಂಗ ಮಾಡ್ತೀವಿ, ಕೇಳಕ್ ನೀನ್ ಯಾರು? ನಾನೇ ಈ ಆಸ್ತಿಗೆ ಧರ್ಮದರ್ಶಿ. ಕಾಳನ್ನು ತಿಂದು ಕಣಜಾರನ್ನು ಕೊರೆಯೋ ಹೆಗ್ಗಣಗಳಾಗಿ ಕೆಲಸಗಾರ ಮಾಲೀಕ ಇಬ್ಬರಿಗೂ ಮೋಸ ಮಾಡ್ತಿರೋ ನಿಮ್ಗಳನ್ನ ಹತೋಟಿಲಿ ಇಡೋದು ನನಗೆ ಸೇರಿದ್ದು. ನಾವೇನ್ ಮೋಸ ಮಾಡಿದ್ದು, ಒಟ್ಟು ಬೋನಸ್ ಅನ್ನು ತಗೊಳ್ಳೋದು ಅಂತ ಅವರೇ ಬಿಟ್ಟಿದ್ದಾರೆ, ಇದು ನಮ್ಮ ತಪ್ಪೆ? ನಿಮ್ದಲ್ದ ಇನ್ಯಾರ್ದು? 2 ತಿಂಗಳ ಸಂಬಳ ಕೊಟ್ಟು 3 ತಿಂಗಳ ಬೋನಸ್ಗೆ ಸೈನ್ ಮಾಡಿ ತಗೊಂಡ್ರಲ್ಲ, ಇನ್ನೊಂದ್ ತಿಂಗಳ ಸಂಬಳ ನೀವು ಲಪ್ತಾಯಿಸೋದಕ್ಕೇನು? ಇವ್ರಗಳ 3 ತಿಂಗಳ ಬೋನಸ್ ಕೊಟ್ಟೆ ತೀರ್ಬೇಕು. ಈಗಿದು ಸಾಹುಕಾರ ಮಗಳ ಸೊತ್ತು. ಸೊತ್ತು ಸಂಪತ್ತು ಯಾರ್ದು ನನಗೆ ಬೇಕಾಗಿಲ್ಲ, ಕೆಲಸಗಾರ ನ್ಯಾಯವಾಗಿ ಸೇರ್ಬೇಕಾದ ಸೇರ್ಲೇಬೇಕು. ಇದೆಲ್ಲ ನಿನಗ್ಯಾಗ್ಬೇಕು? ಆಸ್ತಿಯಲ್ಲಿ ಸರಿಭಾಗ ಸಿಕ್ಲಿಲ್ಲ ನಾನು ಹೊಟ್ಟೆಗಿಸಿದ ಈ ರೌಡಿಗಳನ್ನ ಕಟ್ಕೊಂಡ್ಬಂದು ನಮ್ಮ ಮೇಲೆ ಸೇರಿ ತೀರ್ಸ್ಕೋಬೇಕು ಅಂತ ಮಾಡಿದ್ದೇನು? ರುದ್ರಪ್ಪನವ್ರೆ, ಕಾಸ್ ನಾಸ್ಗೆ ಘೇಸ್ಗೆ ಕೆಲಸ ಮಾಡೋ ನಾನಲ್ಲ. ಅದೆಲ್ಲ ಇವಾಗ ಯಾಕೆ? ಮರ್ಯಾದೆಯಾಗಿ ಮಾವನವ್ರು ಹೇಳ್ದಾಗೆ 3 ತಿಂಗಳ ಬೋನಸ್ನ ಇವರಿಗೆಲ್ಲ ಕೊಡ್ತೀರಾ ಇಲ್ವಾ ಅಷ್ಟೇ? ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ದಾಸಪ್ಪ? ಬಿಡಪ್ಪ ನೀನು. ಅಯ್ಯ ಆಮೇಲಯ್ಯ, ನನ್ನ ಹೆಸರು ಪಿಳ್ಳಾರಯ್ಯ. ಏನೇ ಕೈತತ್ತಾರಯ್ಯ? ಎಲ್ಲ ಸಾಲಾಗಿ ನಿಲ್ಲಿ, ಬೋನಸ್ ನಾನು ಹಂಚ್ತೀನಿ. ಸಾಲಾಗಿ ಸಾಲಾಗಿ ನೀವು ಬನ್ನಿ. ಹೋಗಿ ಇದು ನನ್ನ ದರ್ಜೆಗೆ ಲಾಯಕ್ಕಲ್ಲ, ನಿಜವಾಗ್ಲೂ ನನ್ನ ದರ್ಜೆಗೆ ಲಾಯಕ್ಕಲ್ಲ ನಾಗಮ್ಮ. ಇಷ್ಟು ಅವಮಾನವಾದ್ಮೇಲೆ ಖಂಡಿತ ನಾನು ಇಲ್ಲಿ ಕೂಡ್ದು. ನಡೆಯಪ್ಪ ಹೋಗೋಣ, ಒಳ್ಳೆ ಕೆಲಸದಲ್ಲಿದ್ದವನ್ನು ಬಿಡಿಸಿ ಇರ್ಲಾರ್ದೆ ಇಲ್ಲಿಗೆ ಹೇಳ್ಕೊಂಡು ಬಂದೆ. ಹೌದಪ್ಪ, ನಿನ್ ಬಾಳ್ನು ಹಾಳು ಮಾಡಿ ನನ್ನ ಹೆಸರನ್ನು ಕೆಡಿಸ್ಕೊಂಡೆ. ಅಮ್ಮ ಮೀನಾ ಅಪ್ಪಣೆ ಆದ್ರೆ ನಾನು ಹೊರಟು ಹೋಗ್ತೀನಮ್ಮ. ಇದೇನನ್ನ ಇದು ಈ ಸ್ಥಿತಿಲಿ ನೀನು ನಮ್ಮನ್ನು ಕೈ ಬಿಟ್ಬಿಟ್ರೆ ನಮ್ಮ ಗತಿ ಏನು? ನಾನು ಇದ್ದಿದ್ದು ಮಾತ್ರಕ್ಕೆ ಏನಮ್ಮ ಪ್ರಯೋಜನ? ಇವತ್ತು ನಿನ್ನ ಅಳಿಯ ಎಲ್ರಿಗೂ ಹಣ ಹಂಚಿದಾಗೆ ನಾಳೆ ಆಸ್ತಿನೂ ಹಂಚಿಬಿಡ್ತಾನೆ. ನಾ ಸುಮ್ಮನೆ ನೋಡ್ತಾ ನಿಂತಿರ್ಬೇಕು ಅಷ್ಟೇ. ಆಸ್ತಿನೆಲ್ಲ ತನ್ನ ಹೆಸರಿಗೆ ಬರೀಲಿಲ್ವಲ್ಲ ಅನ್ನೋ ಹೊಟ್ಟೆ ಉರಿಯಿಂದ ಹೀಗೆಲ್ಲ ಮಾಡ್ತಾ ಇದ್ದಾನೆ. ಏನೇ ಮೀನಾ,
ನಿನ್ ಗಂಡ ನಿಲ್ಸ್ ಕೇಳೋದಿಕ್ಕೆ ನಿಮ್ಗೇನೇ ಭಯ? ನನಗೆಂತ ಭಯ? ಅವ್ರು ಎಲ್ಲಿದಾರೋ ಹೇಳಿ, ಈಗಲೇ ಎಲ್ಲ ಇತ್ಯರ್ಥ ಮಾಡ್ಬಿಡ್ತೀನಿ. ಇನ್ನೂ ನಿಂತಾನೆ, ಕತ್ತೆ ಕಟ್ರೆ ಪಾಳ್ಗೋಡೆ. ಹೋದ್ರೆ ಅವನ ಮನೆಗೆ ಹೋಗಿರ್ಬೇಕು. ಮೀನಾ ಬಾ ಮೀನಾ, ಬಡವ್ರ ಮನೆ ಭಾಗ್ಯಲಕ್ಷ್ಮಿ ಬಂದಾಗಾಯ್ತು. ನಿನ್ ಉಪಚಾರ ನನಗೇನೆ ಬೇಕಿಲ್ಲ. ಅವರೇಲಿ ಯಾರು? ಸೋಮಣ್ಣನೇ. ಅವನಿಲ್ಲಿ ಬಂದಿರ್ಬಲ್ಲ, ಯಾಕೆ ಏನಾಯ್ತು? ಆಗ್ಬೇಕಾದೆಲ್ಲ ಆಗಿದೆ. ಗೌರಿ, ಈ ಸರ ನಿನ್ ಹತ್ರ ಹೇಗ್ ಬಂತು? ಯಾರು ಕೊಟ್ರ? ಮೀನಾ, ಇದು ಯಾಕೆ ತಡವಸ್ತಿಯೇ? ಕಳ್ತನನ ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಕಣ್ ಮುಚ್ಚಿ ಕಣ್ತಗೆದ್ರಲ್ಲೇ ಈ ಸರನ ಹಾಸ್ಕೊಂಡ್ ಬಂದ್ರಲ್ಲ, ನೀವೆಲ್ಲ ನೆಂಟ್ರೆ ಏನ್? ಮೀನಾ, ಏನು ಮನೆ ಹೇಳ್ತಿರೋದು? ನೀವೆಲ್ಲ ಹಗಲ್ ಕಳ್ರು ಅಂತ ಚೇಚೆ, ನಿಮ್ ಮುಖ ದರ್ಶನ ಕೂಡ ಮಾಡ್ಬಾರ್ದು. ಮೀನಾ, ಮೀನಾ, ಮೀನಾ! ಗೌರಿ, ಏನಾತು? ಈ ನೆಕ್ಲೆಸ್ ನ ನಾವು ಕದ ತಂದಿದ್ದೇವಂತೆ. ಅಲೆ ಮಾವ, ಇದು ನಾನು ಖರೀದಿ ತಿಂಡೆ ಅಂದ ಕೇಳೋಣ ಅಂದ್ರೆ ಅಪ್ಪನೂ ಊರಲ್ಲಿಲ್ಲ, ಯಾವಾಗ ಬರ್ತಾನೋ ನಂಗೆ ಗೊತ್ತಿಲ್ಲ. ಬರ್ಲಿ ಬರ್ಲಿ, ಮೀನಾ ಕಳ್ಳಿ ಹತ್ತಿ ಹಿಂಗೆ. ಹೆಜ್ಜೆ ಹೆಜ್ಜೆಗೂ ನಮಗ ಅನ್ಯಾಯ ಮಾಡ್ತಾನೆ ಇದ್ರು. ನಮ್ಮ ಅಣ್ಣ ನಿಮ್ ಗಂಟೊಳಗೆ ಹೇಗಿಳಿತೋ ಕಾಳೆ. ಏನ್ ಹೇಳ್ತಿದ್ಯಾ ಮೀನಾ? ಇವತ್ತೇನೋ ಕೂಲಿ ಪೂಲಿಗಳನ್ನೆಲ್ಲ ಗುಂಪು ಸೇರಿಸ್ಕೊಂಡು ಆಫೀಸ್ಗೆ ಹೋಗಿ ನನಗ್ ವಿರುದ್ಧವಾಗಿ ನಿಮ್ ಪೌರುಷ ತೋರಿಸಿರುತ್ತೆ. ನಾನ್ ಯಾರ ವಿರುದ್ಧವಾಗಿ ಪೌರುಷ ತೋರಿಸ್ಬೇಕು? ನ್ಯಾಯ ಧರ್ಮಕ್ಕೆ ಅನುಸಾರವಾಗಿ ನಡ್ಕೋತಾ ಇದ್ದೀನಷ್ಟೇ. ನ್ಯಾಯ ಧರ್ಮ ಕೈ ಹಿಡಿದ ಹೆಂಡತಿಗೆ ಅನ್ಯಾಯ ಮಾಡಿ ನ್ಯಾಯ ಧರ್ಮದ ನಾಲಿಗೆ ಚಪ್ಪಿಸ್ತಾ ಇದ್ದೀರಾ. ನಾನು ನಿನ್ ಯಾವ ಅನ್ಯಾಯನೂ ಮಾಡಲಿಲ್ಲ ಮೀನಾ, ನಿನಗೆ ನೀನೇ ಅನ್ಯಾಯ ಮಾಡ್ಕೊಡ್ತಿದ್ಯಾ ಅಷ್ಟೇ. ಆ ನಿಮ್ ನೆಂಟ್ರು ಬಂದು ನಮ್ಮ ಮನೆ ಸರ ಕದ್ಕೊಂಡು ಹೋದಾಗ ಕಂಡು ಕಾಣದವ್ರು ಆಗಿದ್ದದ್ದು ಅನ್ಯಾಯ ಅಲ್ವೇ ಮೀನಾ? ದೇವರ ನಂಬಾಗ ನಂಬಿ ಆಫೀಸ್ ನಿಮ್ಗೆ ವಹಿಸ್ಕೊಟ್ರೆ ಸಾವಿರಗಟ್ಟಲೆ ಹಣನ ನಿಮ್ ಸೂಳೆ ಕೊಟ್ಟದ್ದು ಅನ್ಯಾಯ ಅಲ್ವೇ ಮೀನಾ? ರೌಡಿಗಳನ್ನು ಕಟ್ಕೊಂಡು ಅನ್ನ ಹಾಕೋ ಮನೆಗೆ ಕನ್ನ ಹಾಕೋ ಹೊರಟಿರೋದು ಅನ್ಯಾಯ ಅಲ್ವೇ ಮೀನಾ? ಯಾಕೆ ಬಂಡವಾಳ ಬಯಲಾಯ್ತು ಅಂತ ಕೋಪ ಹುಟ್ಟಾ ಇದೆಯೇ? ನೀವಿರೋ ಮನೆ, ತಿಂತಾ ಇರೋ ಅನ್ನ, ಹುಟ್ಟಿರೋ ಬಟ್ಟೆ ಒಂದು ನಿಮ್ದಲ್ಲ ನಂದು. ಇನ್ನೊಬ್ರು ಹಂಗನೆ ಬಾಳ್ತಾರೆ ನಿಮ್ಗೆ ಯಾಕೆ ಇಷ್ಟೊಂದು ರೋಷ? ನಿನ್ನ ನಿಂತ ದುರಭಿಮಾನ ತುಂಬಿರೋವರೆಗೂ ಈ ಮನೇಲಿ ಒಂದ್ ತೊಟ್ಟು ನೀರ್ ಸಹ ಕುಡಿಯುತ್ತೆ. ನೀನಾಗ ಇಷ್ಟ ಪಟ್ಟಿದ್ರಿಂದ ಈ ಮನೆ ಗಳಿನಾಗ ಬಂದೆ ಹೊರತು ಅನ್ನ ಗತಿ ಇಲ್ಲದೆ ನಾನು ನಿನ್ ಮದುವೆ ಆಗಲಿಲ್ಲ. ಆತ್ಮಗೌರವ ಮಾರ್ಕೊಂಡು ಇನ್ನೊಬ್ರು ಎಂಜಲ್ ತಿಂದು ಬದುಕೋ ಸ್ಥಿತಿ ನನ್ ಎಂದಿದ್ದಕ್ಕೂ ಬರುದಿಲ್ಲ. ಅನಾವಶ್ಯಕವಾಗಿ ನನ್ನ ಮೇಲೆ ಅನುಮಾನ ಪಟ್ಟೆ, ಅನ್ನ ತಿಂತಿರುವಾಗ ಅವಮಾನ ಮಾಡಿದೆ. ನಾನು ನಿನ್ ಕ್ಷಮಿಸಬಹುದು ಮೀನಾ, ಆದ್ರೆ ದೇವರು ನಿನ್ ಖಂಡಿತವಾಗಿ ಕ್ಷಮಿಸೋಣ. ಇಲ್ಲಿವರಿಗೆ ಬಂದ್ಬಿಡ್ತೆ. ಹೌದು ಬುದ್ಧಿ, ತಾವೇನು ತಿಳ್ಕೊಳಕಿಲ್ಲ ಅಂತಂದ್ರೆ ಒಂದು ವಿಷಯ ಅರ್ಕೆ ಮಾಡ್ಕೋತೀನಿ ಬುದ್ಧಿ. ಹೇಳು ಸಮಯ. ತಾವು ಆಸ್ತಿನೆಲ್ಲ ಚಿಕ್ಕವ ಅವ್ರ ಹೆಸರಿಗೆ ಬರ್ದದ್ದೇ ಬರ್ದದ್ದು, ಎಲ್ರು ಚಿಕ್ಕ ಬುದ್ಧಿಯವ್ರನ್ನ ಕಸಕ್ಕಿಂತಲೂ ಕಡೆಯಾಗ ಕಾಣ್ತಾವ್ರೆ ನೋಡಿ. ಇದಕ್ಕೆಲ್ಲ ನಾನೇ ಹೊಣೆ ರಾಮಯ್ಯ, ನಾನೇ ಹೊಣೆ. ಅಷ್ಟೇ, ಇನ್ನೂ ಕೈ ಮೀರಿ ಹೋಗಿಲ್ಲ. ನಾನು ಮಾಡಿದ ತಪ್ಪನ್ನ ನಾನೇ ತಿದ್ಕೋಬಹುದು. ರಾಮಯ್ಯ ಬುದ್ಧಿ ಹೋಗು, ಈ ಕ್ಷಣ ವಕೀಲರನ್ನು ಕರ್ಕೊಂಡು ಕರ್ಕೊಂಬರ್ತೀನಿ ಬುದ್ಧಿ. ರಾಮಯ್ಯ ಬುದ್ಧಿ, ಈ ವಿಷಯ ಗುಟ್ಟಾಗಿ ಇರಬೇಕು. ಜೋಕೆ ನನಗೇನು ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ಲದೆ ನೀನು ನಿಮ್ದುಗೆ ಮಗ ಸೇರ್ಕೊಂಡು ಆಡಿದ ಆಟ ಮಾಡಿದ್ದಾಗ ನಮ್ದುಗೆ ಗೊತ್ತಿಲ್ಲ. ಮೈಸೂರಿನಲ್ಲಿರೋ ನೀನು ಮಾಡಿದ ತಗಲ್ಬಾಜಿ ನನಗೆ ಗೊತ್ತಿಲ್ಲ. ಮರವಾದ ಹೇಳು, ಸೊಸೆನ್ ಮನೆ ಒಳಗೆ ಕರ್ಕೊಂಡು ಬಂದು ಸುಖವಾಗಿ ಬಾಳಿಸ್ತಿ ಇಲ್ಲ ಅಲ್ಲಾಗೆ ಹೆಸರು ಹೇಳಿ. ನಾನ್ ಬೇಡ ಅಂದೇನಪ್ಪ, ನನ್ ಮಗ ಅವನು ನೀನು ನಿಮ್ದುಗೆ ಮಗ. ಶಿವ ಶಿವ, ಹಿಂದೂ ಮಗ ತುಮಾರ ಬೇಟ ಸಾವುಕಾರದ ಕಪ್ಪಿನ ಪೆಟ್ಟಿಗೆಯಿಂದ 6 ರೂಪಾಯಿ ಲೂಟಿ ಹೊಡೆದವನು. ಇದ ದೇಖೋ ದೇಖೋ ಬರಾಬರ್.
ಮಾಡ್ಬೇಡಪ್ಪ, ಮಾಡ್ಬೇಡ. ನನ್ ವಂಶ ಹೇಳಕ್ ಅವನೊಬ್ಬನೇ ಇರೋನು, ಅವನಿಗೆ ಏನು ಮಾಡ್ಬೇಡಪ್ಪ. ನೀ ಹೇಳ್ದಾಗ ಕೇಳ್ತೀನಿ. ಅಚ್ಚಾ, ನಿಂದು ಸೊಸಿ ನಿಂದುಗೆ ಮನೆಗೆ ಬರ್ತಾನೆ, ಬರ್ಲಿ. ಅದಕ್ಕೆ ತಕ್ಲೀಫ್ ಕೊಡದೆ ಪ್ರೀತಿಯಿಂದ ನೋಡ್ಕೋಬೇಕು. ಆಗ್ಲಿ ಕಳಸಪ್ಪ, ಹೊಟ್ಟೆ ರುಟ್ಟದ ಮಗು ನಾನು ನೋಡ್ಕೋತೀನಿ. ನಮಸ್ಕಾರ ಮಾಡ್ದವ್ ನಿಂದು ನಿಂದು ಮಗನ್ಗೆ ಕತ್ತು. ಶಿವ ಶಿವ ಬರ್ತಾರೆ ನಂದುಗೆ. ನಂಬ್ತಿ ಮಣಿಕೋ, ಸಲಾಮ್ ಆಗ್ಬೇಕು. ಸಲಾಮ್ ಶಿವ ಶಿವ ಶಿವ. ಏನು ಮಗು, ಹೊರಗಡೆ ಹೊರಟಿದೀಯಾ? ಹೊತ್ತು ಮಾಡಬೇಡ, ಬೇಗ ಬಂದ್ಬಿಡಮ್ಮ. ಕಾಲೇಜಿನ ವಾರ್ಷಿಕೋತ್ಸವ ಅಮ್ಮ, ಬರೋಕ್ಕೆ ಸ್ವಲ್ಪ ಹೊತ್ತೇ ಆಗುತ್ತೆ. ಡ್ರೈವರ್ ಮೀನಾ? ಡ್ರೈವರ್ ಇಲ್ವಲ್ಲ, ಸಂಜೆ ಹೊತ್ತು ಒಬ್ಳೆ ಹೇಗೆ ಹೋಗ್ತಿ? ಅಲ್ಲ ನಾಗಮ್ಮ, ಪಾಪ ಮಗು ಆಸೆಯಿಂದ ಹೊರಟಿತ್ತು. ಅಳಿಯಂದ್ರು ಇಲ್ಲ, ಡ್ರೈವರು ಇಲ್ಲ. ಅಂದ್ರೆ ನಾಗೇಶ, ಸದ್ಯಕ್ಕೆ ನಿಂಗೇನು ಕೆಲಸ ಇಲ್ವಲ್ಲ, ನೀನೇ ಗಾಡಿ ತಗೊಂಡು ಯಾಕೆ ಹೋಗಿ ಬರಬಾರ್ದು? ಅಲ್ವೇನಾಗಮ್ಮ. ಹೌದೌದು ಮೀನಾ, ನೀನು ಯಾಕಮ್ಮ ಬೇಜಾರು ಕಟ್ಕೊತಿ? ಹೋಗ್ಬಿಡ್ಬಾ ನಾಗೇಶ, ನೀನು ಅವ್ರ ಜೊತೆಲಿ ಹೋಗ್ಬಿಡ್ಬಾಪ್ಪ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ತಂದೆಯವ್ರು ಹೇಗಿದ್ದಾರೆ ಈಗ? ಹಾಗೆ ಇದ್ದಾರೆ. ಅಯ್ಯೋ ಪಾಪ. ಸರಿ ಕೂತ್ಕೊಮ್ಮ. ಏನಿಲ್ಲ, ಕಾಯ್ದೋಗಿರೋ ನಮ್ಮಿಬ್ರು ಹೃದಯಗಳು ತಂಪಾಗಲಿ ಅಂತ ಅಷ್ಟೇ. ಏನ್ ಹೇಳ್ತಿ ನಾಗೇಶ್, ಸ್ವಲ್ಪ ಮರ್ಯಾದೆ ನಡ್ಕೊ. ಮನ್ಸಿಗೆ ಮನ್ಸು ಹೊಂದ್ಕೊಂಡ ಮೇಲೆ ಮರ್ಯಾದೆ ಕೊಟ್ಟುಕೊಂಡೆ ಇದ್ಮಿನ. ಯಾಕೆ ಕಡ್ತಿ? ನಿಜ ನನ್ ಮೇಲೆ ಮನ್ಸಿಲ್ದೆ ಹೋಗಿದ್ದಿದ್ರೆ ನಿನ್ ಗಂಡನ ಮನೆಯಿಂದ ಹೊರಗಾಗ್ತಿದ್ಯಾ? ಅವ್ನು ನೀನ್ ನೋಡ್ತಿದ್ರು ನನ್ ಜೊತೆಲಿ ಬರ್ತಿದ್ಯಾ? ಬಾಮಿನ ಬಾಮಿನ ನನ್ ಮಾತು ಕೇಳು, ಬಾಮಿನ ನನ್ ಮಾತು ಕೇಳು. Thank you.
ನಿಲ್ಲೆಲೆ ಸಣ್ಣ ನಡುವಿನವಳೆ ಬಯಾದಿ ಹಂಸದ ನಡೆಯವಳೆ ದೊರಕದಿದು ಬಲು ತಂಪಿನ ವೇಳೆ ನೀನು ಕುಲುಕುತ ಬಳುಕುತ ಲಾಸ್ಯವ ತೋದೆ ಬಯಸಿದೆ ಈ ಮನಸ್ಸು ಒಲಲನೇ ಇದ ನೀನೇ ತಣಿಸು ನಿಲ್ಲೆಲೆ ಸಣ್ಣ ನಡುವಿನವಳೆ ಬಯಾದಿ ಹಂಸದ ನಡೆಯವಳೆ ದೊರಕದಿದು ಬಲು ತಂಪಿನ ವೇಳೆ ತರುಣನ ವೇದನೆಯ ಬಲ್ಲೆ ತರುಣಿಯೇ ನಿನ್ನ ಮನ ಕಲ್ಲೆ ತರುಣನ ವೇದನೆಯ ಬಲ್ಲೆ ನಿನ್ನ ಮನ ಕಲ್ಲೆ ಕೊಲ್ಲುತ್ತಿಯೇ ಸಿಡುಕಿನಲೇ ವಿರಹಾಗ್ನಿಗೆ ಬಲಿಯಾದೆ ಹಾನಲ್ಲೆ ನೀನು ಕುಲುಕುತ ಬಳುಕುತ ಲಾಸ್ಯವ ತೋದೆ ಬಯಸಿದೆ ಈ ಮನಸ್ಸು ಒಲಲನೆ ಇದ ನೀನೇ ತಣಿಸು ನಪಿಂದ ಒಮ್ಮೆಯನ್ನ ನೋಡು ನಿನ್ನವನೆ ನಿನಗೆ ಸರಿಯಿಡು ಒನಪಿಂದ ಒಮ್ಮೆಯನ್ನ ನೋಡು ನಿನಗೆ ಸರಿಯಿಡು ಕೋಪವ ಮರೆ ಮಾಡು ಉಪಕಾರಕ್ಕೆ ಉಪಚಾರವ ನೀಡು ನೀನು ಕುಲುಕುತ ಬಳುಕುತ ಲಾಸ್ಯವ ತೋದೆ ಬಯಸಿದೆ ಈ ಮನಸ್ಸು ಒಚೆಲುವೆ ಇದ ನೀನೇ ತಣಿಸು ಮನೆಯಲ್ಲಿ ಮೋಜು ಇಲ್ಲವಂತೆ ಇರಲಿಲ್ಲಿ ನಾನು ಏಕೆ ಚಿಂತೆ ಮನೆಯಲ್ಲಿ ಮೋಜು ಇಲ್ಲವಂತೆ ನಿನಗೆ ಏಕೆ ಚಿಂತೆ ಹಣ್ಣಿಗೆ ಜೇನಂತೆ ಹಾಯಾಗಿ ಬಾಳುವ ಬಾದೆ ಶ್ರೀಮಂತೆ ನಿಲ್ಲೆಲೆ ಸಣ್ಣ ನಡುವಿನವಳೆ ವಯಾದಿ ಹಂಸದ ನಡೆಯವಳೆ ದೊರಕದಿದು ಬಲು ತಂಪಿನ ವೇಳೆ ನೀನು ಕುಲುಕುತ ಬಳುಕುತ ಲಾಸ್ಯವ ತೋದೆ ಬಯಸಿದೆ ಈ ಮನಸ್ಸು ಒಲಲನೆ ಓ ಚೆಲುವೆ ಓ ಮುಗುದೆ ಇದ ನೀನೇ ತಣಿಸು ಅವಳ ಮನೆ ಸೊಸೆ ಅಲ್ವೇನೋ ಅಯ್ಯೋ ಇದೇನ್ರಿ ಮೊಹಲ್ಲ ಊದ್ಕೊಂಡು ಹಾಕಿದೆ ಸ್ವಲ್ಪ ಏರಿ ಬಿಸಿಲು ತರ್ತೀನಿ ಏನೋ ನಾಗೇಶ ತಿರ್ಗಾನಾದ್ರೂ ಹುಚ್ಚುಮುಂಡೆ ಕೆಲಸ ಏನಿಲ್ಲಪ್ಪ ಒಂದೆರಡು ಹಲ್ಲು ಆಡ್ತಾ ಇದೆ ನಾಗೇಶ ನೀನ್ಗೆ ಈಜು ಕಲಿಸ್ತೀಯ ನಿನ್ನ ಕರ್ಮ ಅನುಭವಿಸು ಒಂದ್ ವಿಷಯ ಕೇಳು ನಿನ್ನ ಪ್ರಾಣ ಪಠಾಣ ಕೈಲಿದೆ ನೀನ್ ಹೆಂಡತಿನ ಸರಿಯಾಗಿ ಬಾಳಿಸ್ತೀಯೋ ಸರಿ ಇಲ್ದೆ ಹೋದ್ರೆ ನಿನ್ ಹುಟ್ಟಿಲ್ಲ ಅನ್ಸ್ಬಿಡ್ತಾನೆ ಅವನು ಜೋಪಾನ ದಾಕ್ಷಾಯಣಿನ ಸರಿಯಾಗಿ ನೋಡ್ಕೋ ಬಿಟ್ಟಿ ಬಿಟ್ಟಿ ಯಜಮಾನ್ರಿ ಶ್ವಾಸ ಎಳೀತಾ ಇದೆ ಶ್ವಾಸ ಏನ್ ಬೇಕು ಅಂದ್ರೆ ಅಪ್ಪ ಅಪ್ಪ ಏನಂದ್ರೆ ಅಪ್ಪ ಪವನ 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 ನಾನ್ ಪವನ ಸೋಮು ಅಯ್ಯೋ ಅಮ್ಮ ನೀನ ಅಷ್ಟೇ ಅಂದ್ರೆ ಅಂದ್ರೆ ಸಾಹುಕಾರು ಹೊಸಬಿಲ್ಲಿನ ಪ್ರಕಾರ ಅವ್ರ ಸಂಪೂರ್ಣ ಆಸ್ತಿಗೆ ಇನ್ಮೇಲೆ ಸೋಮಶೇಖರ್ರೇ ಹಕ್ಕದಾರರು ಅಂತ
ನಮ್ಮಿಂದ ನಂಬಿಕೆ ಸಾಧ್ಯವಿಲ್ಲ. ಪಾಪ ಅವರು ಯಾಕಮ್ಮ ಹೊಸ ವಿಲ್ ಮಾಡಿರ್ತಾರೆ? ಎಲ್ಲ ನಿನ್ನ ಆಳಿನ ಕುತಂತ್ರ ಮಾಡಿಸಿರೋದು. ಅವನು ಹಾಸ್ಯ ಒಳಗಿನ ಹಾವು ಅಂತ ನನಗೆ ಮೊದಲಿಂದ ಗೊತ್ತು. ಭಾವಯ್ಯ ಜ್ಞಾನ ಅಜ್ಞಾನದಲ್ಲಿದ್ದಾಗ ತನ್ನ ಅನುಕೂಲಕ್ಕೆ ಹಾಗೆ ಬೇಕು ಹಾಗೆ ಬರೆಸ್ಕೊಂಡು ರುಜು ಮಾಡಿಸ್ಕೊಂಡಿದ್ದಾನೆ. ಆಸ್ತಿ ಎಲ್ಲ ತಂದೆ ಆಯ್ತಲ್ಲ ಅನ್ನೋ ಧೈರ್ಯದ ಮೇಲೆ ಮನೆ ಬಿಟ್ಟು ಹೋಗಿರೋದು. ಎಂತ ಮಾತಾಡ್ತೀರಿ ರುದ್ರಪ್ಪ ಅವರೇ? ಸೋಮು ಚಿನ್ನದಂಥ ಮನುಷ್ಯ, ನಿನಗೇನು ಗೊತ್ತ ಅವನ ವಿಷಯ? ಮಾವನವ್ರಿಗೆ ಉಪಚಾರ ಮಾಡೋ ಹಾಗೆ ಸದಾ ಹಾಸ್ಯ ಪಕ್ಕದಲ್ಲಿ ಹೊಸ್ಕೊಂಡಿದ್ದ. ಸಮಯ ನೋಡಿ ಅವ್ರ ಜ್ಞಾನ ತಪ್ಪಿಸಿ ನಮ್ಮಿಬ್ರು ಕೊರಳು ಕೊಯ್ದು ಬಿಟ್ಟ. ಹೌದು ಹೌದು, ಭಾವಯ್ಯ ಪ್ರಜ್ಞೆ ಇಲ್ಲದೆ ಇದ್ದಾಗಲೇ ರುಜು ಮಾಡಿರ್ಬೇಕು. ಅಲ್ವೇ ಬರ್ತಿದ್ರೆ ಈ ಹೊಸ ಬಿಲ್ ಬರೆಯುವಾಗ ಸಾಹುಕಾರರು ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿತ್ತು ಅಂತ ವಾದಿಸಿದ್ರೆ ಹಳೆ ಬಿಲ್ ಉರ್ಜಿತವಾಗೋದಿದ್ರೆ ಏನು ಪ್ರಯೋಜನವಾಗಲ್ಲ. ಹೊಸ ಬಿಲ್ ಬರೀಬೇಕಾದ್ರೆ ಡಾಕ್ಟರ್ ಕೂಡ ಪಕ್ಕದಲ್ಲೇ ಇದ್ರು, ಅವರೇ ನೋಡಿ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಂತೀರಾ? ಸರಿ, ನಮಸ್ಕಾರ. ನಮಸ್ಕಾರ. ಏನಣ್ಣ ಮುಂದೆ ನನ್ ಗತಿ ಏನು? ಆಸ್ತಿನ ತಗ್ಗಿಸ್ಕೊಳ್ಳಕ್ ಬೇರೆ ಉಪಾಯವೇ ಇಲ್ವೇ? ಶಿವಪ್ರೇರಣೆ ಹೊಂದಿದ್ರೆ ಉಪಾಯಕ್ಕೇನಮ್ಮ ಕಡಿಮೆ? ಈ ರುದ್ರಪ್ಪ ರೊಚ್ಚಿಗಿದ್ರೆ ಆ ಸೋಮು ಸೊಲ್ಲಡ್ಸೋದು ಎಷ್ಟೊತ್ತು? ಮೀನಾ, ಅಣ್ಣ ಎಲ್ಲಿ ಬದಲಾಯಿಸ್ತಾರೆ ಅಂದ್ರೆ ಅದಕ್ಕೇನಾದ್ರೂ ದೊಡ್ಡ ಕಾರಣ ಇರ್ಲೇಬೇಕು. ಅದೇನು ಅಂತ ತಿಳ್ಕೊಳ್ಳೋವರಿಗೂ ಅವಸರ ಪಡೋದು ತಪ್ಪಮ್ಮ. ಅದೇ ಸರಿ ಅಂತ ಕಾಣುತ್ತೆ. ಆದ್ರೆ ಅಣ್ಣ ಜೀವಕ್ಕೆ ಅಪಾಯವಿದ್ದಂತೆ ನೋಡ್ಕೋ. ನಿನಗ್ಯಾಕಮ್ಮ ಅಂತ ಯೋಚನೆ ಬಂತು? ನಾ ಮಾಡಿಸೋದನ್ನೆಲ್ಲ ಜಾಗೃತಿಯಾಗೆ ಮಾಡಿಸ್ತೀನಿ. ಸುಮ್ಮನೇನು ಮರಿ ಮರವಾದಿ ಹಾಳು ಮಾಡಿ ಹತ್ತಿ ಬಿತ್ಬಿಟ್ರಲ್ರಿ ಭಾವಯ್ಯ. ಗಂಟು ಗಂಟು ಅಂತ ಗಟಾರ ನೀರ್ ಕುಡ್ದೆ ಸಾವುಕಾರ ಸತ್ತಾಗ ಸಾವ ವಿಚಾರಿಸೋದಕ್ಕೂ ನಮ್ಮ ಮುಖ ಇಲ್ದಂಗ ಆತು. ಹೇಳಪ್ಪ ಆ ಸಲ ನೀನ್ ಯಾರ ಹತ್ತು ತಗೊಂಡೆ ಹೇಳಿಬಿಡ್ಬಾರ್ದೆ. ಬಾಯಿಗೆ ಬೀಗ ಹಾಕೊಂಡು ಯಾಕೆ ಕುಳಿತ್ಕೊಂಡ್ರಿ? ನಿಮ್ಮಿಂದ ಮನೆಯವ್ರು ಎಲ್ಲರೂ ಕಳ್ರಾಗಿ ಹೋದ್ರು. ಸತ್ಯ ಹೇಳ್ತಾ ಪೊಲೀಸ್ ಹೋಗ್ರು ಅಂತ ಮಾಲ ಸಿಕ್ಕದ್ ನೀವು ಬಿಟ್ಬಿಡ್ತೀರಾ? ನಮ್ಮ ಹಂಗೆ ತಗೊಂಡೆ ಯಾರ ಕಡೆಯಿಂದ? ಅದೇ ರುದ್ರಪ್ಪನ ಜವಾನ ಜವರನ್ ಕಡೆ. ಜವರನ್ ಕಡೆಯಿಂದ ಆ ಗುಡ್ಡ ಹತ್ರ ಬರ್ತಾನೆ. ಕಟ್ಟ ಮಸ್ತಾಗಿರೋ ಹತ್ತು ಜನ ಜೊತೆಲಿ ಕರ್ಕೊಂಡು ಹೋಗಿ ಅವನ ಕೈ ಕಾಲು ಕಳಚಿ ಬಿಡು. ಅವನ ಹರ ಹರ ಅಂದ್ರೂ ಏನು ಯೋಚನೆ ಮಾಡಬೇಡ, ನಾನ್ ನೋಡ್ಕೋತೀನಿ. ಸರಿಯಪ್ಪ, ಸೋಮು ಅಲ್ಲಿಗೆ ಬರೋದು ಖಂಡಿತವೇ. ಬರ್ತಾನೆ, ಬರದೇ ಹೋದ್ರೆ ನಾನು ಬರೋ ಹಾಗೆ ಮಾಡ್ತೀನಿ. ಹೋಗು, ಎಲ್ಲ ತಯಾರು ಮಾಡ್ಕೊಡ್ತೀನಿ. ಸರಿಯಪ್ಪ. ಗಬ್ರ, ನಾನು ಹೇಳಿದ ಹಾಗೆ ಆ ಸೋಮು ಮೇಲೆ ನಿಗಾ ಇಟ್ಟು ಅವನ ಮನೆ ಬಿಟ್ಟು ಹೊರಟ ತಕ್ಷಣ ನನಗೆ ಬಂದು ತಿಳಿಸಬೇಕು. ನಾನು ಗುಡ್ಡ ಹತ್ತ ಕಾದಿರ್ತೀನಿ, ಗೊತ್ತಾಯ್ತಾ? ನಡೆಯಲ್ಲ, ಹೇಳಿ ನಡೆಯ. ಪಕ್ಕಾಳಪ್ಪ ದಾಕ್ಷಿಣಿ ಬರ್ಕಿದ್ದಾಳೆ, ಅವಳು ರುದ್ರಪ್ಪನವ್ರ ಸತಿಯೇ? ಹೌದು ಬಾಬಯ್ಯ, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು. ಈ ಪೆಟ್ಟಿಗೆಯನ್ನು ತಗೊಂಡೋಗಿ ಮೀನಾ ಕೈದು ಕೊಡಿ. ಇದರಲ್ಲಿ ಕೆಲವು ಕಾಗದ ಪತ್ರಗಳಿದೆ, ಅದು ಅವಳಿಗೆ ಸೇರ್ಬೇಕಾಯ್ತು. ನಾನು ಬರ್ತೀನಿ. ಸರಿಯಪ್ಪ. ಸೋಮಣ್ಣ, ನೀವು ಹೇಳ ಗೊತ್ತೇನು, ಆ ಮೀನು ಸಾರ ತುಂಬಾಯ್ತು ನೋಡು, ಆ ರಾಜಕೀಯ ಜೀವನ ಒಬ್ಬ ಪತ್ರಾಳೆ ಪತ್ರ. ನಿಜ ಹೇಳ್ಬಿಡ್ತೀನಿ, ಹೇಳು. ರುದ್ರಪ್ಪನವ್ರೆ ಈ ಕೆಲಸ ನಾ ಕೇಳಿ ಮಾಡಿಸಿದ. ನಿಮ್ಮನ್ನು ಹೊಡ್ಸ್ಬೇಕಂತ ಇದ್ದಾರೆ ಬುದ್ಧಿ. ನೀವು ಪಿಕ್ನಿಕ್ ಅಂತ ಹೋಗ್ತಾ ಇರಲ್ಲ ಗುಡ್ಡ, ಖಂಡಿತವಾಗಿ ಹೋಗ್ಬೇಡಿ. ನಾನು ನೋಡಿಯ ಯಾರು ಮಾಡ್ತೀವಿ ಸೋಮಣ್ಣ? ಈ ಕೇಸ್ ನ ನೀನ್ ಹ್ಯಾಂಡಲ್ ಮಾಡು, ಆ ಕೇಸ್ ನಾನು ಹ್ಯಾಂಡಲ್ ಮಾಡ್ತೀನಿ. ನೀನ್ ಸಾವಿರ ಸಲ ಹೇಳಿದ್ರು ಅಷ್ಟೇ ಅಂತೆ, ಅವ್ರು ನಿಜವಾಗ್ಲೂ ಒಳ್ಳೆಯವರಲ್ಲ. ನಾನ್ ನಂಬೋಲ್ಲ. ನೀನ್ ಹೇಳೋ 10,000 ರೂಪಾಯಿ ಸೋಮು ನನಗ್ ತಂದ್ಕೊಟ್ಟ ಹಣ ಇರ್ಬೇಕು ನಿನಗೆ. ಹೌದು ಮೀನಾ, ತೀರಾ ಸಮಯ ಬಂದು ಅಣ್ಣನಿಗೆ ಕಾಗದ ಬರ್ತಿದ್ದೆ. ಸೋಮು ಹಣ ತಂದ್ಕೊಟ್ಟ, ಅವನು ದುಡ್ಡನ್ನ ಆಸಿವನಲ್ಲಮ್ಮ, ಹಣಕ್ಕೆ ಅವನ ಹೆಸರಿಗೆ ಪ್ರೋನೋಟ್ ಬರ್ಕೊಡ್ತೀನಿ. ಆದ್ರೆ ಹಠ ಹಿಡಿದು ನಿನ್ನ ಹೆಸರಿಗೆ ಬರೆಸ್ದಮ್ಮ. ಇದು ನಿಜವೇ? ಹೌದಮ್ಮ, ನಿಜವಾಗಲು ಅನಾವಶ್ಯಕವಾಗಿ ಅವನ ಮೇಲೆ ಅನುಮಾನ ಪಡ್ತೀನಿ. ಇಲ್ಲ ಅದೇ, ಹಣದ ವಿಷಯಕ್ಕಾಗಿ ನಾನು ಬೇಜಾರು ಮಾಡಲಿಲ್ಲ. ಅವ್ರಿಗೆ ಯಾರೋ ಕ್ಷಮಿಸಲಾರ್ದಂತ ಅನ್ಯಾಯ ಮಾಡಿದ್ದಾರೆ.
ಯಾವ ಗಂಡನ್ನು ತನ್ನ ಹೆಂಡತಿಗೆ ಮಾಡಬಾರ್ದಂತ ದ್ರೋಹ ಮಾಡಿದ್ದಾರೆ. ಯಾವಳು ನಾಟಕದೊಂಡ ಕಟ್ಕೊಂಡು ನನ್ನನ್ನು ದೂರ ಮಾಡ್ಕೊಂಡಿದ್ದಾರೆ ಅತ್ತೆ. ನಮ್ಮ ಸಾಮಾನ್ಯ ನಿಜವಾಗ್ಲೂ ಅತ್ತೆ, ನಾನು ಕಣ್ಣಾರ ಕಂಡಿದ್ದೀನಿ. ನೀನೆ ಇಲ್ಲಿಗೆ ಬಂದ್ಬಿಟ್ಟಿಯ? ನನ್ನ ಬಾಲಿಗೆ ನನ್ನ ಗಂಡ ನಿಲ್ದಂತೆ ಮಾಡಿ ತಹ ನನ್ನ ಸಂಸಾರನೇ ಮುರಿದು ಬಿಟ್ಟಿಲ್ಲ ರಾಕ್ಷಸಿ. ನಿನ್ ದ್ರೋಹದ ಜ್ವಾಲೆಯಲ್ಲಿ ನಾನು ಉರಿದು ಬೇತಾರದನ್ನ ಕಣ್ಣರ ನೋಡಕ್ ಬಂದಿದ್ಯಾ? ನೋಡು ನೋಡಿ ಸಂತೋಷ ಪಡು. ಏನ್ ನೀವು ಹೇಳ್ತಾ ಇರೋದು ನನ್ಗೆ ಅರ್ಥವೇ ಆಗ್ತಾ ಇಲ್ಲ. ಹೇಗ ಅರ್ಥವಾಗುತ್ತೆ ನಿನ್ನಂತ ಮಾಯಾವಿನಿಗೆ ನಮ್ಮಂತ ಸಂಸಾರಸ್ಥರನ್ನು ಹೇಗ ಅರ್ಥವಾಗ್ಬೇಕು? ಮಾಡಬಾರ್ದು ಪಾಪನು ಮಾಡಿ ನಾಚಿಕೆ ಅಂತ ಇಲ್ಲಿಗೆ ಬಂದಿದ್ಯಾ? ನಿನ್ನನ್ನು ಹೀಗೆ ಬಿಟ್ರೆ ನನ್ನಂತ ಇನ್ನು ಎಷ್ಟು ಜನ ಹಾಳಾಗ್ತಾರೆ, ಎಷ್ಟು ಕುಟುಂಬಗಳು ನಾಶವಾಗಿ ಹೋಗುದು. ಅದೇ ನನ್ನನ್ನು ಅತ್ತಿಗೆ ಅಂತ ಕರೆದಿಯ? ಯಾರು ನೀನ್? ಯಾರು ಅಜ್ಜೋ ನಿನ್ಗೆ ಅಷ್ಟು ಗೊತ್ತಾಗ್ಲಿಲ್ವೇಮ್ಮ? ದಾಕ್ಷಾಯಿಣಿ, ಅದೇ ನಮ್ ಸೋಮು ಒಡ ಹುಟ್ಟದ ತಂಗಿ. ತಂಗಿನೇ ಇವಳು ಸತ್ ಹೋದ್ಲು ಅಂತಾನೆ ನಾವೆಲ್ಲ ತಿಳ್ಕೊಂಡಿದ್ದು. ಅದ ಆ ರುದ್ರಪ್ಪನ ಮಗ ನಾಗೇಶ ಇವಳಿಗೆ ತಾಳಿ ಕಟ್ಟಿ ಹೇಳದೆ ಕೇಳದೆ ಓಡಿ ಹೋದ ಇಂದ್ರ ಆಣೆ ಬರಹ. ದಾಕ್ಷಾಯಿಣಿ ಅತ್ತಿಗೆ, ಅತ್ತಿಗೆ ದಾಕ್ಷಾಯಿಣಿ ಅತ್ತಿಗೆ ನನ್ನನ್ನು ಕ್ಷಮಿಸು ದಾಕ್ಷಾಯಿಣಿ. ಅನಾವಶ್ಯಕವಾಗಿ ಅವ್ರ ಮೇಲೆ ಸಂದೇಹ ಪಟ್ಟೆ. ಸ್ವರ್ಗದಂತಹ ನನ್ನ ಸಂಸಾರ ನಾನೇ ನರಕ ಮಾಡ್ಕೊಂಡೆ. ಅಯ್ಯಯ್ಯೋ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ನೀನಾ, ಈ ಪೆಟ್ಟಿಗೆಯಲ್ಲಿ ನಿನಗೆ ಸಂಬಂಧಪಟ್ಟ ಕಾಗದ ಪತ್ರಗಳೆಲ್ಲ ಆಯ್ತಂತೆ ಸೋಮು. ಇದನ್ನ ನಿನಗೆ ತಲುಪಿಸ್ಬಿಡು ಅಂದ, ತಲುಪಿಸ್ತಾ ಇದ್ದೀನಿ. ಮಾಡಿರೋ ತ್ಯಾಗನ ಬೇರೆ ಯಾರು ಮಾಡ್ಲಾರ್ರು. ನೋಡು ಅವ್ರ ಆಸ್ತಿನೆಲ್ಲ ತಿರುಗಿ ನನ್ನ ಹೆಸರಿಗೆ ಬರ್ದಿದ್ದಾರೆ. ತಲೆ ಮೇಲೆ ಹಾಕೊಂಡು ಅದು ಏನ್ ಸುಖ ಪಡ್ತೀಯ ಪಡು. ಇನ್ನ ಅವ್ರು ನನಗೆ ಕ್ಷಮಿಸಲ್ಲ. ಅಯ್ಯೋ ನಾನು ಅವ್ರನ್ನ ಎಷ್ಟು ನೋಯ್ಸಿ. ನಮ್ಮನ್ನು ನೋಯಿಸಿರ್ರಿ ನೋಡ್ರಿ. ನಿಮ್ಮ ಸರ ತುಡುಗು ಮಾಡ್ದಾಕಿ ಈಕಿ ಮಾರ್ಲಿಕ್ಕೆ ಹಚ್ಚಿದವ ರುದ್ರಪ್ಪ, ಬಿಕ್ರಿ ಮಾಡ್ದವ ಇವ, ಖರೀದಿ ಮಾಡ್ದವ ನಾನು, ಅವಮಾನ ಪಟ್ಟವರು ನಾನು ನಮ್ಮ ಆಕಿ. ಹಿಂಗದ ನೋಡ್ರಲ್ಲ ನಮ್ಮ ಕಥೆ. ನಮ್ಮಣ್ಣ ಬಹಳ ಒಳ್ಳೆಯವನು, ನಮ್ಮ ಹಿತಚಿಂತಕ ಅಂತ ತಿಳ್ಕೊಂಡಿದ್ನಲ್ಲ. ಹಾವು ಕಚ್ಚಿದವ್ರು ಉಳ್ಕೋಬಹುದು, ಆ ರುದ್ರಪ್ಪನ್ ನೆಚ್ಚಿದವ್ರು ಉಳಿಯೋ ಹಂಗೆ ಇಲ್ಲ. ಅಣ್ಣ ಇಲ್ಲಿ, ಅಪ್ಪ ಮಗ ಇಬ್ರು ಸೇರ್ಕೊಂಡು ಅಣ್ಣನ ಹೊಡೆಸಿ ಹಾಕ್ಬೇಕು ಅಂತ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಈ ವಿಷಯ ಅಣ್ಣನಿಗೆ ಹೇಳ್ಬೇಕು ಅಂತಲೇ ಓಡಿ ಬಂದೆ ಇಲ್ಲತ್ತಿಗೆ. ನಮ್ಮಣ್ಣ ಎಲ್ಲತ್ತಿಗೆ ಅವ್ರನ್ನ ಹೊಡ್ಸಾಕ್ತಾ ಇಲ್ಲಿ. ಅಯ್ಯೋ ಅವ್ರ ಮನೇಲಿಲ್ವಲ್ಲ, ಎಲ್ಲಿ ಹೋದ್ರ ಗೊತ್ತಾಗ್ಲಿಲ್ವಲ್ಲ. ಅಯ್ಯೋ ಆ ಪಾಪ ನಂದು ಕಣಮ್ಮ, ಅಳಿಯಂದ್ರನ್ನ ಬೆದರಿಸಿ ಹೊಡೆಸಿ ಆಸ್ತಿನೆಲ್ಲ ಹಿಂದಕ್ಕೆ ಬರ್ಸ್ಕೋತೀನಿ. ಅಯ್ಯೋ ಪಾಪಿ, ಅದಕ್ಕೆ ನಾನು ಹೂಂದ್ಬಿಟ್ಟೆ. ನೀನು ಹೂಂದ್ಬಿಟ್ಟಿಯ, ನೀನೊಬ್ಳು ತಾಯಿನಿ, ನೀನೊಬ್ಳ ಹೆಣ್ಣೆ ಅಲ್ಲ ಅಲ್ಲ ರಾಕ್ಷಸಿ ಪಿಶಾಚಿ. ಮೀನಾ 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 ಪರಮೇಶ್ವರ, ನನ್ನ ಮಗಳ ಅರ್ಶನ ಕುಂಕುಮ ಕಾಪಾಡಪ್ಪ. ಎಲ್ಲಪ್ಪ ರಾಸ್ಕಲ್ ಇನ್ನು ಬರ್ಲಿಲ್ಲ?
ಬರ್ತಾನೆ ಕಣು ಬರ್ತಾನೆ, ಬರ್ದೆ ಇನ್ನೆಲ್ಲಿಗೆ ಹೋಗ್ಬೇಕು? ಅವನಿಗೆ ಆಯಸ್ ಮುಗ್ದಿದೆ, ಅವನೆಲ್ಲಿದ್ರು ಹಿಡ್ಕೊಂಡು ಬಂತ ಆಳುಗಳು ಕಳಿಸಿದ್ದೀನಿ. ನೀನು ಆ ಕಡೆ ನೋಡ್ತಾ ಇರು, ನಾ ಈ ಕಡೆ ನೋಡ್ತಾ ಇರ್ತೀನಿ. ನೋಡಪ್ಪ ಅಲ್ಲಿ ಮೂವತ್ ಸಾವಿರ ಇವತ್ತು ನನ್ನ ಕೈನಿಂದ ಯಾಕೆ ತಪ್ಪಿಸ್ಕೊಂತ ನೋಡ್ತೀನಿ. Thank you.
ಗೊತ್ತಮ್ಮ. ಶಿವ ಶಿವ ಅಕ್ಕಪ್ಪ, ಏನು ರುದ್ರಪ್ಪನವ್ರು ಒಬ್ರೇ ಹೊರಟ್ರಲ್ಲ ಆರಾಮಾಗಿ? ನಾನು ಬರ್ತೀನಿ, ಹೋಗ. ಹೆಣ್ಣು ಅಂದ್ರೆ ಸಂದೇಹ, ಸಂದೇಹ ಅಂದ್ರೆ ಹೆಣ್ಣು, ಅದ್ರ ವಿನಃ ಬೇರೆ ಏನು ನಿನ್ನ ದೋಷವಿಲ್ಲ. ಹೇಳಿ ಸೋಮು, ಬಹಳ ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ದೀನಿ, ಇವರು ಬಂದ್ರ ಒಳ್ಳೇದಾಯ್ತು. ಸೋಮಣ್ಣ, ನೀನ್ ಅರಿವಿ ಬದಲಾಯಿಸ್ಕೊಂಡು ಮನೆಗೆ ಬಂದು ಸೇರ್ ಮತ್ತೆ ನಾನು ನಿಮಗೋಸ್ಕರ ಕಾದಿರ್ತೀನಿ. ಸೋಮು, ನನ್ನ ಕ್ಷಮಸ್ ಬಿಡಪ್ಪ. ವಿಷ ಕ್ರಿಮಿಗಳ ಹಾಗೆ ನಮ್ಮ ಮನೆ ಸೇರ್ಕೊಂಡು ನಮ್ಮ ಮನಸ್ಸನ್ನೆಲ್ಲ ಕುಲಗೆರೆಸಿ ಹಾಳು ಮಾಡಿದೆ ನಿಮ್ಮನ್ನೇ ಕ್ಷಮಿಸೋದು? ಕೇವಲ ದುಡ್ಡಿನ ಆಸೆಗೋಸ್ಕರ ಸಂಸಾರದಲ್ಲಿ ವಿರಸಾತಂತ ಹಾಕೋ ಮನೆ ಮುರುಕದನ್ನೇ ಕ್ಷಮಿಸೋದು? ಅರಿಯಲಾರದ ಹೆಣ್ಣು ಮಕ್ಕಳ ಮದುವೆ ಅಂತ ನಂಬಿಸಿ ಅಡವಿ ಪಾಲು ಮಾಡ್ಲಿಕ್ಕೆ ನಿಮ್ಮಂತ ಕಟ್ಟಿದ್ರು ನಾ ಕ್ಷಮಿಸೋದು? ದಾನಪ್ಪನವರೇ, ನನ್ನದು ಸರ್ವ ಅಪರಾಧವಾಯ್ತು. ನೀವು ಹಿರಿಯಕರು, ನೀವಾದ್ರೂ ಸ್ವಲ್ಪ ಹೇಳಿ. ಅಕ್ಕಳಪ್ಪ, ಅಂತೂ ತಪ್ಪು ಒಪ್ಕೊಂಡ್ರಲ್ಲ. ಸೋಮು, ಇನ್ಯಾಕಪ್ಪ ಇವ್ರು ನಿಲ್ಲಿಸ್ಕೊಂಡಿರೋದು? ಕಳಿಸ್ಬಿಡವ ಹರಿ ಪೊಲೀಸ್ನವ್ರನ್ನ. ಪೊಲೀಸ್ನವರು ಬೇಡಪ್ಪ. ಸೋಮು, ನೀನು ಕಿರಿಯೇನಾದ್ರೂ ನಾನು ಕೈ ಮುಗಿದು ಕೇಳ್ಕೊತೀನಪ್ಪ. ಇಷ್ಟು ಜನರಲ್ಲಿ ನಿಮ್ಮನ್ನು ನೋಡಿ ಯಾರಾದರೂ ಒಬ್ರು ಅಯ್ಯೋ ಅನ್ನೋರಿದ್ದಾರೆ, ಇದ್ರೆ ನಾನು ಕ್ಷಮಿಸ್ತೀನಿ. ಬುದ್ಧಿ ಬಂತಪ್ಪ, ಬುದ್ಧಿ ಬಂತು. ಇನ್ನು ಜೀವಾವಧಿ ಯಾರಿಗೂ ಇಂಥ ದ್ರೋಹದ ಕೆಲಸ ಮಾಡೋದಿಲ್ಲ ಸೋಮಣ್ಣ. ಶಿವಪ್ರೇರಣೆ ಆದರೆ ಸಣ್ಣ ಪುಟ್ಟ ತಗಲಬಾಜಿ ಮಾತ್ರ ಮಾಡ್ತಾರೆ. ಏನು ಕೇಳ್ಕೊತಾ ಅಂತೀ ಸೋಮಣ್ಣ? ಫೋನ್ ಹಚ್ಚು ಪೊಲೀಸ್ಗೆ. ಅವನ್ನ ಜೈಲು ಕಳಿಸಿ ನನ್ನ ಬಾಳ್ನ ಹಾಳು ಮಾಡಬೇಡ. ಅವರಿಂದೆಂದೂ ಇಂಥ ಕೆಲಸ ಮಾಡಲ್ಲ, ಬಿಟ್ಟು ಬಿಡೋಣ. ಹೌದು ಸೋಮಣ್ಣ, ನಾನು ಮಾತು ಕೊಡ್ತೀನಿ. ಹೌದು, ಹೋಗ್ಲಿ ಬಿಡಿ. ದಾಕ್ಷಾಯಣಿಗೋಸ್ಕರವಾದ್ರೂ ಅವ್ರ ಮೇಲೆ ಕನಕರ ತೋರಿಸಿ. ನಿಮ್ ತಂಗಿ ಚೆನ್ನಾಗಿ ಬಾಳತ್ತಾನೆ ನಮಗ್ ಮುಖ್ಯ. ದಾಕ್ಷಾಯಣಿ ಸೋಮು ತಂಗಿನೆ. ಲೋ ನಾಗೇಶ, ನಿನ್ನ ಜೀವಮಾನದಲ್ಲಿ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಲ್ಲ ದಾಕ್ಷಾಯಣಿನ ಮದುವೆ ಮಾಡ್ಕೊಂಡು. ಸೋಮಣ್ಣ, ಈ ದಾಕ್ಷಾಯಣಿ ನಿನ್ನ ತಂಗಿ ಅನ್ನೋ ವಿಷಯ ಇದುವರೆಗೂ ಯಾಕೆ ಮುಚ್ಚಿಟ್ಟಿದ್ದೆ? ಹೊಗಳೋ ಮಾತುಗಲ್ಲ, ಇಂಥ ಸೊಸೆ ನನಗೆ ಸಿಕ್ಕಿದ್ದ ನನ್ನ ಪೂರ್ವ ಜನ್ಮದ ಪುಣ್ಯ ಸೋಮಣ್ಣ. ದಾಕ್ಷಾಯಣಿ, ನಿನ್ ಗಂಡನ್ ನಾನು ನಿನ್ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಅವನು ಒಳ್ಳೆ ನಡೆತೆಗೆ ಇನ್ಮೇಲೆ ನೀನೇ ಜಾಮೀನು. ಏನು ಅಪ್ಪ ಸೋಮು, ಆಸ್ತಿ ಅಂತಸ್ತು ಅನ್ನೋ ಅಹಂಕಾರದಲ್ಲೇ ಮುಳುಗಿದ್ದ ನನ್ನನ್ನು ಮೇಲಕ್ಕೆತ್ತಿ ಜೀವದಾನ ಮಾಡಿದೆ. ವಯಸ್ಸಲ್ಲಿ ಚಿಕ್ಕವನಾದ್ರು ಆಸ್ತಿನೆಲ್ಲ ಮೀನ ಹೆಸರಿಗೆ ಬರೆದು ನಮಗೆಲ್ರಿಗೂ ಬುದ್ಧಿ ಕಲಿಸ್ತೇಪ್ಪ. ನಿನ್ನ ತಂಗಿ ಬಾಳ್ನ ನೆಲೆಯಾಗಿ ನಿಲ್ಲಿಸಿ ಎಲ್ರ ಮರ್ಯಾದೆಯನ್ನು ಕಾಪಾಡಿ. ಸೋಮು, ನನ್ನ ಸೋದರಳಿನಾಗಿ ನನ್ನ ವಂಶ ನಿನ್ನ ವಂಶ ಅಂತ ಘನವಾದ ತೋರಿಸ್ಕೊಟ್ಟಲ್ಲ, ಅಷ್ಟೇ ಬಂತು ಮಾವ. ನನ್ನ ಹಾಂಗಿರೋ ಮರಿಯಾಳಿ ಅಂದ್ರೆ ವಾಟ ಬತ್ತೇರಿ ಮೇಗೆ ಏರಿಸ್ಬಿಟ್ಟ ನಮ್ ಸೋಮಣ್ಣ. ಕಾಳಪ್ಪ, ಏನಂದೆ? ನಿನ್ನ ನನ್ನ ಮನೆಯಾಳಿನ ಅದೆಂಗೆ ಯಪ್ಪ? ಅದು ಹ್ಯಾಂಗ ಅಂದ್ರೆ, ಹಳೆ ಮೈಸೂರು ಹೊಸ ಮೈಸೂರು ಎರಡು ಒಂದಾಗ್ಲಿಕ್ಕೆ ಇವರು ಇಲ್ಲ ಇರ್ಬೇಡ ಮತ್ತೆ.